रुचि वा मानवीव फलद वैभवतो रुचिसु वा मानवीवनीनं कल्पतरु हे रामकृष्ण फलद वैभवतो रुचिसु वा तु बु देव तत्त्वसारणभारतु बे ಸಭಾ ಸರಸ್ವತಿಗೆ ನಮಸ್ಕಾರ ಮುತ್ತುಗಣಪನನ್ನು ವಿಘ್ನ ನಿವಾರಿಸೆಂದು ಪ್ರಾರ್ಥಿಸಿ ತಾಯಿ ಶಾರದೆಯನ್ನ ಎರಡಕ್ಷರವನ್ನು ನಾಲಿಗೆಯಲ್ಲಿ ನಿಂತು ನುಡಿಸೆಂದು ಪ್ರಾರ್ಥಿಸುತ್ತ ನನ್ನೆಲ್ಲ ಗುರು ಪರಂಪರೆಗೆ ಅಭಿವಂದಿಸಿ ಕುಮಾರವ್ಯಾಸ ಭಾರತದ ಈ ಸರಣಿಗೆ ಇವತ್ತು ಪ್ರವೇಶ ಮಾಡೋಣ ನನ್ನ ಜೊತೆಯಲ್ಲಿ ಇರುವಂತಹ ಈ ಎದುರಿನಲ್ಲಿರುವಂತಹ ಎಲ್ಲ ಸಹೃದಯರಿಗೆ ಅಂತರ್ಜಾಲದ ಮೂಲಕ ವೀಕ್ಷಣೆಯನ್ನು ಮಾಡ್ತಿರುವಂತಹ ಎಲ್ಲ ಸಹೃದಯರಿಗೂ ಕೂಡ ನನ್ನ ಸಾದರಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಅದರ ಜೊತೆಗೆ ಇಂತಹದೊಂದು ಗುರುತರವಾದಂತಹ ಕಾರ್ಯಕ್ಕೆ ಒಳ್ಳೆಯ ಹಾರೈಕೆಗಳ ಜೊತೆಗೆ ಅನುವು ಮಾಡಿಕೊಟ್ಟಂತಹ ನಮ್ಮ ಗೋಖಲೆ ಸಂಸ್ಥೆಯವರಿಗೆ ಅವರಿಗೂ ಕೂಡ ಆಭಾರವನ್ನು ಸಲ್ಲಿಸ್ತಾ ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣ ನಿನ್ನೆ ಲಾಕ್ಷಾಗೃಹದ ಪ್ರಸಂಗವನ್ನು ನೋಡಿದ್ವಿ ಅರಗಿನ ಮನೆಯಂತಹ ಸಂಚು ಮನೆಯ ಒಳಗೆ ಮನೆಯ ಜನರಿಗಾಗಿಯೇ ನಿರ್ಮಾಣವಾಯಿತು ಅನ್ನುವುದು ಒಂದು ಭಾಗವಾಯಿತು ಅದರ ಜೊತೆಗೆ ಒಬ್ಬ ವ್ಯಕ್ತಿ ತನ್ನ ತಾಯಿ ಮತ್ತು ಅಣ್ಣ ತಮ್ಮಂದರಿಗೋಸ್ಕರ ಯಾವ ಮಟ್ಟದ ಅಪಾಯಗಳನ್ನು ಕೂಡ ಎದುರಿಸಬಲ್ಲ ಅನ್ನುವಂಥ ಮಹೋನ್ನತ ವ್ಯಕ್ತಿತ್ವದ ಭೀಮ ನಮ್ಮ ಕಣ್ಮುಂದೆ ನಮ್ಮ ಜೊತೆಗಿದ್ದಾನೆ ಈ ಎಲ್ಲ ಪ್ರಸಂಗಗಳನ್ನು ಹೆಣೆದಿರುವಿಕೆ ಮತ್ತು ವ್ಯಕ್ತಿತ್ವಗಳನ್ನು ಎತ್ತಿ ಎತ್ತಿ ಕುಮಾರವ್ಯಾಸ ತೋರಿಸ್ತಾ ಹೋಗ್ತಾನೆ ಅದಕ್ಕೆ ಕುವೆಂಪು ಆರಂಭದಲ್ಲಿಯೇ ಹೇಳ್ತಾರೆ ಅವರ ಮುನ್ನುಡಿಯನ್ನು ಅವರು ಸಂಪಾದಿಸಿದ ಕೃತಿಯಲ್ಲಿ ಅದು ಎಷ್ಟು ಸತ್ಯ ಅಂತ ಹೇಳಂದರೆ ಕುಮಾರವ್ಯಾಸ ಸೃಷ್ಟಿ ಮಾಡಿದಂತಹ ಪಾತ್ರಗಳು ನಮಗೆ ಜೀವಂತ ಅಂತ ಭಾಸವಾಗ್ತವೆ ಇವರೆಲ್ಲ ಯಾರೂ ಬದುಕಿಲ್ಲ ಅನ್ನುವ ಭಾವನೆ ಒಳಗಡೆಯಿಂದ ಬರೋದಿಲ್ಲ ನಮ್ಮ ಜೊತೆಗೆ ನಾವೂ ಕೂಡ ವ್ಯಾಸರ ಹಾಗೆ ಇದನ್ನೆಲ್ಲ ನೋಡ್ತಾ ಇದ್ದೀವೇನೋ ಅಂತ ಹೇಳಿ ಭಾವನೆ ಬರುವ ಹಾಗೆ ಒಬ್ಬ ಕವಿ ಅದನ್ನು ದಾಖಲು ಮಾಡ್ತಾ ಹೋಗ್ತಾನಲ್ಲ ಅದು ಬಹಳ ಅಪರೂಪದ ಸಂಗತಿ ಮತ್ತು ಹಾಗೆ ಭಾವಿಸುವ ರೀತಿಯಲ್ಲಿ ಒಂದು ಕಾವ್ಯವನ್ನು ಮತ್ತು ಕಥಾವಸ್ತುವನ್ನು ನೋಡುವುದಿದೆಯಲ್ಲ ಅದು ಕೂಡ ಕಷ್ಟವೇ ಅದರ ಜೊತೆಗೆ ಕಥಾ ಹಂದರದಲ್ಲಿ ಎಲ್ಲಿಯೂ ಕೂಡ ಸಮತೋಲನವನ್ನು ಕಳೆದುಕೊಳ್ಳದ ರೀತಿಯಲ್ಲಿ ಇದು ತುಂಬ ಮುಖ್ಯ ಆಗುತ್ತೆ ಯಾವುದೋ ಒಂದು ಪಾತ್ರ ನನಗಿಷ್ಟ ಅಂಥೇಳಿ ಅದನ್ನು ವೈಭವೀಕರಿಸ್ಬಿಡೋದು ಇನ್ನು ಕೆಲವು ಸುಮಾನಾಗಿವೆ ಪರವಾಗಿಲ್ಲ ಅಂಥೇಳಿ ಅಂದ್ಕೊಳ್ಳುವಂಥದ್ದು ಇಂಥದ್ದು ಏನನ್ನೂ ಮಾಡದೆ ಎಲ್ಲವನ್ನೂ ಒಂದು ಸಮಾನ ದೃಷ್ಟಿಕೋನದಿಂದ ನೋಡುವಂಥದ್ದಿದೆಯಲ್ಲ ಅದು ಆ ಸಂಯಮವನ್ನು ಇಟ್ಕೊಳ್ಳೋದು ಬಹಳ ಕಷ್ಟವಾಗತ್ತೆ ತುಂಬ ಕಷ್ಟವಾಗುತ್ತೆ ಈಗ ನಮಗೆ ಸಹಜವಾಗಿ ನಮಗೆ ಯಾರು ಪ್ರೀತಿ ಪಾತ್ರರೋ ಅವ್ರ ಬಗ್ಗೆ ತುಂಬ ಮಾತಾಡ್ತಿರ್ತೀವಿ ಸ್ವಲ್ಪ ದೂರ ಇರೋರ ಬಗ್ಗೆ ಹೆಚ್ಚೇನು ನಮ್ಮ ಭಾವನೆಗಳು ಅಭಿವ್ಯಕ್ತಿಯೂ ಇರೋದಿಲ್ಲ ಆದರೆ ಈ ಕವಿ ಅಂಥದ್ದನ್ನು ಸಾಕಷ್ಟು ಮಾಡಿಕೊಂಡು ಹೋಗಿದ್ದಾನೆ ಎಲ್ಲೋ ಒಂದಷ್ಟು ಕಡೆಗೆ ಒಂದಷ್ಟು ವರ್ಣನೆಗಳು ಹೆಚ್ಚಾದವು ಅಂಥೇಳಿ ಅನಿಸೋದನ್ನು ಬಿಟ್ಟರೆ ಅವನ್ನೂ ಪೂರಕ ಅಂತ ಹೇಳಿ ಯೋಚನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಹಾಗೆ ಕಥೆಯನ್ನು ಹೆಣೆದಿರುವುದು ಮತ್ತು ವ್ಯಾಸರ ಅತಿದೊಡ್ಡದಾದಂತಹ ಮಹಾ ಮಹಾಭಾರತವನ್ನು ಇಷ್ಟರ ಮಟ್ಟಿಗೆ ಸಂಗ್ರಹಿಸುವುದಿದೆಯಲ್ಲ ಅದು ಮಹೋತ್ತರವಾದ ಕೆಲಸವೇ ಯಾಕಂದರೆ ಎದುರಿಗೆ ಇಟ್ಕೊಂಡಾಗ ಮಹಾಭಾರತವನ್ನು ಯಾವುದನ್ನು ಬಿಡೋದು ಯಾವುದನ್ನು ಇಟ್ಕೊಳ್ಳೋದು ಅನ್ನುವಂತಹ ಅನೇಕ ಪ್ರಶ್ನೆಗಳು ಬಿಡುತ್ತವೆ ಇನ್ನು ಕೆಲವು ಸಣ್ಣ ಸಣ್ಣದಾದರೂ ಕೂಡ ಅದನ್ನು ಸೂಕ್ಷ್ಮವಾಗಿ ದಾಖಲಿಸ್ತಾ ಹೋಗ್ತಾನೆ ಕುಮಾರವ್ಯಾಸ ಅದು ಯಾಕೆ ಅಂತಲೂ ಕೂಡ ಒಂದು ಸರಿ ನಾವು ಪರಿಶೀಲನೆಯನ್ನು ಮಾಡ್ಕೊಂಡು ಹೋಗ್ಬೋದು ಇದು ಇದರ ಜೊತೆಗೆ ಆತ ಎಲ್ಲಿಯೋ ತನ್ನ ಜಾಡನ್ನು ತಪ್ಪದೆ ಕಾಯ್ಕೊಂಡು ಹೋಗೋದಿದೆಯಲ್ಲ ಪೂರ್ತಿಯಾಗಿ ಅದಂತೂ ಬಹಳ ಮುಖ್ಯವಾದಂಥದ್ದು ಯಾಕಂದರೆ ಪಂಪನ ಕಾವ್ಯವನ್ನು ನಾವು ನೋಡಿದ್ದೇವೆ ಕನ್ನಡದಲ್ಲಿ ಬಂದಂಥದ್ದು ಪೂರ್ಣ ಪ್ರಮಾಣದಲ್ಲಿ ಪಂಪನ ಆದಿ ಕಾವ್ಯವಾಗಿಯೇ ನಾವು ನೋಡ್ತೀವಿ ಪಂಪ ಭಾರತವನ್ನು ಆದರೆ ಅಂತಹ ಒಂದು ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡಿಕೊಂಡು ಕಾವ್ಯದುದ್ದಕ್ಕೂ ಸಮಸ್ಯೆಗೆ ಸಿಗ ಹಾಕ್ಕೊಳ್ಳಿಲ್ಲ ಕುಮಾರವ್ಯಾಸ ಅರಿಕೇಸರಿಯನ್ನು ಮೇಲೆ ಇರಿಸುವಂತಹ ಪ್ರಶ್ನೆ ಇಲ್ಲಿ ಕುಮಾರವ್ಯಾಸನಿಗೆ ಇಲ್ಲ ಹಾಗಾಗಿ ಎಲ್ಲೆಲ್ಲಿ ಅಂತರವನ್ನು ಕಾಯ್ದುಕೊಳ್ಳಬೇಕು ಯಾವ್ಯಾವುದರಿಂದ ಅನ್ನುವುದು ಸ್ಪಷ್ಟ ಇದ್ದಿದ್ದರಿಂದ ಕಾವ್ಯದ ಓಟ ಕಾವ್ಯದಲ್ಲಿ ಏನು ಹೇಳಬೇಕಾಗಿತ್ತು ಅದನ್ನು ಅತ್ಯಂತ ಸಮರ್ಥವಾಗಿ ಮತ್ತು ನೇರವಾಗಿ ಹೇಳಲಿಕ್ಕೆ ಆತನಿಗೆ ಸಾಧ್ಯ ಆಯಿತು ಆ ಅದಕ್ಕೆ ನೋಡಿ ಕುಂತಿ ಮಾತಾಡಿದಾಗಲೂ ಕೂಡ ನನ್ನನ್ನು ಕಾಪಾಡಿ ನೀನು ಸಾಯಿಸಿಬಿಟ್ಟೆ ಅನ್ನುವ ರೀತಿಯ ಮಾತಾಡಿದಾಗಲೂ ಕೂಡ ಅದನ್ನು ಭೀಮನ ಕೈಲಿ ಸ್ವೀಕಾರ ಮಾಡಿಸ್ತಾನೆ ಯಾಕೆ ಅಂದರೆ ತಾಯಿಯಾದಂತಹ ಒಬ್ಬಳಿಗೆ ಅದು ನಡು ವಯಸ್ಸನ್ನು ದಾಟಿದಂತಹ ಒಬ್ಬ ಹೆಣ್ಣು ಮಗಳಿಗೆ ಈ ಕಷ್ಟಗಳನ್ನು ಏಕಾಂಗಿಯಾಗಿ ನಿಂತು ಎದುರಿಸುವುದು ಏಕಾಕಿಯಾಗಿ ಧುತ್ತಂತ ಮೇಲಿಂದ ಮೇಲೆ ಬರೋದಿದೆಯಲ್ಲ ಇದು ಕುಂತು ಯಾಕೆ ಹಿಂಗೆ ಅನ್ನಬೇಕಾಗಿತ್ತು ಅಂತ ಪ್ರಶ್ನೆ ಎತ್ತೋದು ಸುಲಭ ಆದರೆ ಹಾಗೆ ಒಬ್ಬ ರಾಣಿಯಾಗಿ ಇಷ್ಟು ಐದು ಜನ ಗಂಡು ಮಕ್ಕಳನ್ನ ಇಟ್ಕೊಂಡು ರಾತ್ರೋರಾತ್ರಿ ತಪ್ಪಿಸ್ಕೊಂಡು ಹೋಗುವಂಥ ಸ್ಥಿತಿ ಈಗ ನಾವು ನಮ್ಮ ನಮ್ಮ ಅಮ್ಮಂದ್ರನ್ನ ಜ್ಞಾಪಿಸ್ಕೊಳ್ಳೋಣ ಹೀಗೆಲ್ಲ ಮಾಡಿದ್ರೆ ಅವರಿಗೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಇದು ಗೊತ್ತಾಗಿಯೇ ಆಕೆಯ ಬಾಯಿಂದ ಮಾತಾಡಿಸ್ತಾನಲ್ಲ ಕುಮಾರವ್ಯಾಸ ಇದಕ್ಕೆ ಹತ್ತಿರ ಆಗುವಂಥದ್ದು ಮತ್ತು ಇವೆಲ್ಲವೂ ಸಹಜ ಭಾವನೆಗಳು ಇವ್ಯಾವೂ ಅಸಹಜವಲ್ಲ ಕುಂತಿ ಮಹಾಗಾಂಭೀರ್ಯದಿಂದ ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡಿದ್ದೀಯ ವತ್ಸ ಅಂತ ಏನಾದರೂ ಮಾತಾಡಿಬಿಟ್ಟಿದ್ದಿದ್ರೆ ನಮಗೆ ಇದೇನಿದು ರಾತ್ರೋರಾತ್ರಿ ಕದ್ದು ಬರುವಂತಹ ಸ್ಥಿತಿ ತಪ್ಪಿಲ್ಲದೆ ನಿರ್ಮಾಣ ಆದಾಗಲೂ ಕುಂತಿ ಬಾಯಿಂದ ಹೀಗೆಲ್ಲ ಮಾತಾಡಿದ್ಲ ಅನ್ನೋ ಅನ್ನುವಂಥದ್ದು ಅನಿಸ್ಬಿಡತ್ತೆ ನಮಗೆ ಒಳಗಡೆಯಿಂದ ಹಾಗೆ ಸಹಜತೆಯನ್ನು ತರಬಲ್ಲಂತಹ ಕವಿ ಅದಕ್ಕೆ ಕುಮಾರವ್ಯಾಸನ ಭಾಷೆ ಇದೆಯಲ್ಲ ಅವನಿಗೆ ಪದಗಳನ್ನು ಬಳಸುವುದಕ್ಕೆ ಯಾವ ಯೋಚನೆಯನ್ನು ಅವನು ಮಾಡೋದೇ ಇಲ್ಲ ಹಾಗಂತ ವಿವೇಕರಹಿತ ಭಾಷೆಯಲ್ಲ ಅದು ವಿವೇಕವನ್ನು ಇಟ್ಟುಕೊಂಡೇ ಸಹಜವಾಗಿ ಮನುಷ್ಯನ ಬದುಕಲ್ಲಿ ಇಂಥದ್ದೊಂದು ಘಟನೆ ನಡೆದರೆ ಏನು ಪ್ರತಿಕ್ರಿಯೆಯನ್ನು ನೀಡಬಲ್ಲ ಒಬ್ಬ ವ್ಯಕ್ತಿ ಅನ್ನುವುದನ್ನು ಸಹಜವಾಗಿ ದಾಖಲು ಮಾಡ್ತಾನೆ ಈ ಕಾರಣಕ್ಕಾಗಿ ಕಾವ್ಯ ಆಪ್ತವಾಗುವಂಥದ್ದು ಅರ್ಥವಾಗದ ಜಟಿಲತೆಯಿಂದಲೋ ಶ್ರೀಮದ್ ಗಾಂಭೀರ್ಯದಿಂದಲೋ ನಿಂತಾಗ ಪಾತ್ರಗಳು ದೂರವಾಗ್ತಾ ಹೋಗ್ಬಿಡುತ್ತೆ ನಮಗೆ ಮನಸ್ಸಿನಿಂದ ಅದಲ್ಲದೆ ಯಾವತ್ತು ಸರಳ ಸಹಜತೆಯನ್ನು ಇಟ್ಕೊಳ್ಳುತ್ತೋ ಆವಾಗ ಕಾವ್ಯ ಆಪ್ತವಾಗುತ್ತೆ ಅಂಥದೊಂದು ಹಂತಕ್ಕೆ ಬಂದಿದೆ ಈಗ ಇದ್ದಿದ್ದು ಕಾಡಲ್ಲಿ ಕಾಡಲ್ಲಿ ಯಾರು ಎದುರಾಗಬಹುದು ಹಿಡಂಬನಂತಹ ಒಬ್ಬ ರಾಕ್ಷಸ ಅಷ್ಟೇ ಬಿಟ್ಟರೆ ಇನ್ಯಾರು ಅದು ಬಿಟ್ಟರೆ ನಮ್ಮ ಋಷಿ ಮುನಿಗಳು ಇವೆರಡನ್ನು ಬಿಟ್ಟರೆ ಇನ್ನು ಎದುರಿಗೆ ಹುಲಿಯೋ ಸಿಂಹವೋ ಚಿರತೆಯೋ ಬರಬಹುದು ಬಿಟ್ಟರೆ ಇನ್ಯಾವ ಸಂಪರ್ಕಗಳು ಇಲ್ಲ ಈ ತಪಸ್ಸು ಮಾಡೋದು ಅನ್ನೋದಿದೆಯಲ್ಲ ಇದು ಎಂಥ ಪ್ರಕ್ರಿಯೆ ಅಂತ ಹೇಳಿ ಅಂದರೆ ಹೀಗೆ ಬದುಕ್ತಿದ್ದೀವಿ ನಾವು ಮೂರು ದಿವಸ ಮಳೆ ಬಂದರೆ ಮನೆಯಿಂದ ಹೊರಕ್ಕೆ ಬರೋಕ್ಕೆ ನಮ್ಮ ಆಗಲ್ಲ ಮೂರು ದಿವಸ ಸತತವಾಗಿ ಮಳೆ ಬಂದರೆ ಕುಮಾರವ್ಯಾಸನೂ ಬೇಡ ವ್ಯಾಸನೂ ಬೇಡ ಯಾರೂ ಬೇಡ ಅನ್ನುವ ನಿರ್ಧಾರಕ್ಕೆ ನಾವು ಬರ್ತೀವಿ ಹಾಗಿದ್ದರೆ ಹಿಂದೆ ನಮ್ಮ ಇಡೀ ಪರಂಪರೆಯಲ್ಲಿ ಅಂತಹದೇ ಪರಿಸರದಲ್ಲಿ ಕೂತು ಬ ಸುತ್ತ ಬಂದ ಹಾವುಗಳನ್ನು ಎದುರಿಸಿ ಏನು ಹಾವುಗಳು ಋಷಿ ಅಂತಂದುಬಿಟ್ಟು ಭಾಳ ಚೆನ್ನಾಗಿ ಅವರ ತಲೆ ಸೌರ್ಯನ ಹೋಗೋದಿಲ್ವಲ್ಲ ಅವ ಸ್ವಭಾವ ಏನಿದೆ ಅದನ್ನೇ ಮಾಡುವಂಥದ್ದು ಈ ಎಲ್ಲ ಬಿಸಿಲು ಕೂಡ ಸುಟ್ಟೆ ಸುಡುತ್ತೆ ಅವರನ್ನು ಇಂಥ ಎಲ್ಲ ಪರಿಸ್ಥಿತಿಯಲ್ಲೂ ಅವರು ಜಿತಮನಸ್ಕರಾಗಿ ಕೂತು ಇದ್ದ ಗುರಿಯನ್ನು ಸಾಧಿಸಿದರಲ್ಲ ಅದನ್ನು ನಾವು ಕಲ್ಪನೆಗೆ ನಟಕಿಸ್ಕೊಳ್ಳೋದು ಕೂಡ ಕಷ್ಟವೇ ಸುತ್ತಲೇ ಇದ್ದರೋಂಥ ಜನ ಜನ ಇಲ್ಲದೆ ಇದ್ದರೆ ಮೊಬೈಲು ಮೊಬೈಲ್ ಇಲ್ಲಾಂದರೆ ಟಿ ವಿ ಟಿ ವಿ ಇಲ್ಲಾಂದರೆ ಸಿಸ್ಟಮ್ಮು ಇಷ್ಟು ಗೋಜಲಗಳ ಮಧ್ಯೆ ಇಟ್ಕೊಂಡು ಇದರ ಮಧ್ಯೆ ಪುರುಸೊತ್ತಾದಾಗ ರಾಮಕೃಷ್ಣ ಅಂಥೇಳಿ ನಾಲ್ಗೆ ತುದಿಯಿಂದ ಹೇಳೋದಕ್ಕೂ ಬೆಳಗ್ಗೆಯಿಂದ ರಾತ್ರಿ ಕಣ್ಣು ಎಳೆಯುವವರೆಗೂ ನಾನು ಅದರಲ್ಲಿ ಏಕಾಗ್ರತೆಯಿಂದ ಇರ್ತೀನಿ ಹಾಗೆ ಏಕಾಗ್ರತೆಯಿಂದ ಇದ್ದಾಗ ಅನೇಕ ಅನುಭವಗಳು ನನಗೆ ದಕ್ಕತ್ತೆ ಆ ಅನುಭವಗಳು ಅನೇಕ ಉಪಯುಕ್ತವಾದ ಸಂಗತಿಯನ್ನು ತಂದುಕೊಡುತ್ತೆ ಮನಸ್ಸಿಗೆ ಅದನ್ನು ನಾನು ಇಟ್ಕೊಳ್ಳದೆ ಸಮಾಜಕ್ಕೆ ಕೊಟ್ಟು ಬಿಡ್ತೀನಿ ಅನ್ನುವ ನಿರ್ಧಾರವನ್ನು ಮಾಡಿದ್ರಲ್ಲ ಈ ಒಂದಷ್ಟು ಜನ ತಪಸ್ವಿಗಳು ಅವರ ರೀತಿಯನ್ನು ಅವರ ಬದುಕಿನ ರೀತಿಯನ್ನು ಅಭ್ಯಾಸ ಮಾಡಿದರೆ ಮಾತ್ರ ನಮಗೆ ಅರ್ಥವಾಗುತ್ತೆ ಅದು ಎಂತಹ ಕಠಿಣ ಪರೀಕ್ಷೆ ಅಂತ ಹೇಳಿ ಅದು ನಮ್ಮ ಹಾಗೆ ಇಳಿಬೀಳುವ ಬೀಳುವ ಮನಸ್ಥಿತಿಯಲ್ಲ ಇಳಿಬೀಳುವುದಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಇದ್ದಂಥದ್ದು ಎಲ್ಲೋ ಒಂದು ಕಡೆ ಭೀಮಸೇನನ್ನು ನೋಡಿದಾಗ ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಅವನು ಹೆಚ್ಚು ಮಾತಾಡೋದಿಲ್ಲ ಒಂದಷ್ಟು ಪ್ರತಿಜ್ಞೆಗಳನ್ನು ಮಾಡುವಂಥ ಸಂದರ್ಭಗಳಲ್ಲಿ ಮತ್ತು ಕೊನೆಯಲ್ಲಿ ಯುದ್ಧದ ಸಂದರ್ಭದಲ್ಲಿ ಮಾತಾಡಿದ್ದಾನೆ ಭೀಮಸೇನ ಈ ಆ ಈ ದಿನಗಳಲ್ಲೆಲ್ಲ ಮಾತುಗಳನ್ನು ಆಡಿದ್ದು ಎಸೆದದ್ದು ಸ್ವಲ್ಪ ಕಡಿಮೆ ಹೀಗೆ ಸುಮ್ಮನೆ ಮೌನವಾಗಿ ಕೂತಿದ್ದಾಗ ಆ ದೈತ್ಯ ಹಿಡಿಂಬ ಅನ್ನುವಂಥವನು ಅತುಲ ಭುಜಬಲನು ಈ ಕುಮಾರವ್ಯಾಸನ ಭಾಷೆಯ ಬಳಕೆಯನ್ನು ಯಾಕೆ ಗಮನಿಸಬೇಕು ಅಂದರೆ ಆ ವ್ಯಕ್ತಿ ಯಾರು ಅಂತ ಹೇಳಿದಾಗ ಅವನು ಅಂತ ಹೇಳಿ ಹಿಂದೆಯೋ ಮುಂದೆಯೋ ಹೇಳಿಬಿಡ್ತಾನವನು ಅತುಳ ಭುಜಬಲನು ಅವನಿಗೆ ಒಂದು ವಾಸನೆ ಬಂತು ಹೇ ಮನುಷ್ಯ ಗಂಧವಿದು ಮಾನವ ಗಂಧವಿದು ಗೋಚರಿಸಿತು ಅದೆತ್ತಣದು ಮನುಷ್ಯರ ಮಾಂಸ ಬಹಳ ರುಚಿಯಂತೆ ರಾಕ್ಷಸರಿಗೆ ಗೊತ್ತಿಲ್ಲ ಅದು ಒಟ್ಟು ಅವನಿಗೆ ಹಾಗನ್ನಿಸ್ತು ತಕ್ಷಣ ಕರೆದ ಅವನನ್ನು ಯಾರನ್ನು ತಾಯ ಬಾರವು ತಂಗಿ ಈ ಫ್ರೇಜು ಎಷ್ಟು ನೋಡಿ ತಾಯೇ ಬಾರವು ತಂಗಿ ಅಂದರೆ ನಮ್ಮಲ್ಲಿ ಸಂಬೋಧನೆಗಳು ಅನ್ನುವಂಥದ್ದಿತ್ತಲ್ಲ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಹೋಗೇ ಬಾರೆ ಅಂತ ಕರೆಯುವಂಥ ಮಾತೇ ಇರಲಿಲ್ಲ ಬರ್ತಿ ಏನಮ್ಮ ಇಲ್ಲಿ ಅದೇ ಮಾತು ಈ ಕುಮಾರವ್ಯಾಸ ನಾಯಿ ಅಂತಲೂ ಬರೀಬಲ್ಲ ಪಕ್ಕದಲ್ಲಿ ಎಲ್ಲಿ ಅಗತ್ಯ ಬಿದ್ದಾಗ ಹಿಡಂಬನಂತಹ ಒಬ್ಬ ರಾಕ್ಷಸನ ಬಾಯಲ್ಲೂ ಕೂಡ ಅಲ್ಲೂ ಒಂದು ಮರ್ಯಾದೆಯ ಪರಿಧಿ ಇರುತ್ತೆ ಅಲ್ಲಿಯೂ ಕೂಡ ಇರುತ್ತೆ ತಾಯಿ ಭಾರವು ತಂಗಿ ಗಂಧದ ವಾಯುವಿದೆ ಈ ಗಂಧದ ವಾಯು ಅಂದಾಗ ಈ ನಮ್ಮ ಭೀಮನಿಗೆ ವಾಯುಪುತ್ರ ಅನ್ನುವಂಥದ್ದು ನಿಮಗೆ ಕಥೆ ಗೊತ್ತಿದೆ ಈ ಯಾವ ವಾಯುವಿನ ಗಂಧ ಇದು ಮುಂದೆ ಆಗುವ ಸಂತಾನಕ್ಕೆ ಬೇಕಾದ ವಾಯುವಿನ ಗಂಧ ಅಂತನೂ ನೀವು ಅರ್ಥ ಮಾಡಿಕೊಳ್ಬೇಕು ಮನುಷ್ಯ ದೇಹದ ವಾಸನೆ ಅಂಥೇಳಿಯು ಅರ್ಥ ಮಾಡಿಕೊಳ್ಬೇಕು ಕಾಡಿನ ಪರಿಸರದಲ್ಲಿ ಪ್ರಾಣಿಗಳಿಗಂತೂ ಎಲ್ಲ ಶಕ್ತಿಯೂ ಇರುತ್ತೆ ಅದು ಜಿಂಕೆಯ ಮೈಯನ ವಾಸನೆಯ ಮನುಷ್ಯನ ಮೈಯಿನ ವಾಸನೆಯ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಅವು ಅರ್ಥ ಮಾಡಿಕೊಳ್ತವೆ ರಾಕ್ಷಸರು ಕೂಡ ಅದಕ್ಕೆ ಹೊರತಲ್ಲ ಕರ್ಕೊಂಡು ಹೋಗ್ತಾನೆ ಅವನ ತಕ್ಷಣ ಹೇಳ್ತಾನೆ ಒಂದು ಕೆಲಸ ಮಾಡೋ ಮನುಜ ಮಾಂಸದ ಭೋಜನ ನಮಗೆ ಸಿಗುತ್ತೆ ಇವತ್ತು ಸಾಯಲವದಿರ ಬಡಿದು ನೀನು ಹೇಗೆ ಹೊಡಿಬೇಕು ಅಂದರೆ ಅವ್ರು ಅಲ್ಲಿ ಸತ್ತೋಗಬೇಕು ಅವರನ್ನು ಬಡಿದು ಎತ್ಕೊಂಡು ಬಾ ಹೆಗಲ ಮೇಲೆ ಹಾಕ್ಕೊಂಡು ವ್ಯತ್ಯಾಸವೇ ಇಲ್ಲ ನೀವು ಜಿಂಕೆ ಹೊಡೆದು ಹೆಗಲ ಮೇಲೆ ಹಾಕ್ಕೊಂಬಂದರೂ ಅಷ್ಟೇ ಮನುಷ್ಯನ ನೋಡಿದು ಹೆಗಲ ಮೇಲೆ ಹಾಕ್ಕೊಂಬಂದರೂ ಅಷ್ಟೇ ಇದು ವಿಶೇಷ ಮಾಂಸದ ರುಚಿ ಸರಿ ಕೊಲ್ಲೋದು ಅಭ್ಯಾಸ ಆಗಿಬಿಟ್ರೆ ಏನು ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ಇವು ಮಾತುಗಳಿವು ಸಾಯ ಬಡಿದು ಎತ್ಕೊಂಡು ಬಾ ಅಂತ ಹೇಳಿ ಹೇಳಿದ ತಕ್ಷಣ ಬಹಳ ಅಣ್ಣನನ್ನು ಗೌರವಿಸುವ ತಂಗಿ ಹಸಾದವೇನೈತೆ ನೀ ಏನು ಹೇಳ್ತೀವಿ ಅದು ಮಾಡ್ಕೊಂಬರ್ತೀನಪ್ಪ ಅಂತ ಹೊರಟ್ಲೆವಳು ಆದರೆ ಬಂದವಳಿಗೆ ಏನಾಯಿತು ಅಂದರೆ ನೋಡಿದ್ಲು ಮಿಕ್ಕವರೆಲ್ಲ ಮಲಗಿದ್ರು ಮುಖ ಲಕ್ಷಣ ಕಾಣಲಿಲ್ಲ ಏನು ಈ ನಿಂತ್ಕೊಂಡು ಗಸ್ತು ತಿರುಗ್ತಿದ್ನಲ್ಲ ಈ ಮನುಷ್ಯ ಅತಿ ರೌದ್ರ ರೂಪಿನಳು ಅಂದು ಕಂಡಳು ದೂರದಲ್ಲಿ ಹೇಗಿದ್ದ ಅವನು ಸುಳಿದ ಅಲೆಯ ಕೆಮ್ಮೀಸೆಗಳ ಕರ್ಕಶದ ಕೆಂದಳದ ಕೇಸರಿಯ ಕಂಗಳ ಕುಂದ ರದನ ಛವಿಯಲಿರೆ ಮನಸಂದಳು ಖಳನ ಅನುಜೆ ಸೋತಳು ಭೀಮಸೇನೆಗೆ ಒಂದು ಪರ್ಪಸ್ ಮುಗಿದೋಯ್ತಲ್ಲಿಗೆ ಇಷ್ಟು ಚೆನ್ನಾಗಿದ್ದಾನಲ್ಲ ಇವನು ಇವನನ್ನು ಸಾಯಿಸೋದು ಹೇಗೆ ಮನಸ್ಸು ಅಲ್ಲಿ ಸೋತ ಆಗಿತ್ತು ನೋಡಿದ್ಲು ತಕ್ಷಣ ಅವಳಿಗೆ ಅನಿಸಿದ್ದು ತಿಂದರೆ ಇವತ್ತಿಗೆ ಇವನು ಅದ್ರ ಬದಲು ಇವನ ರಮಣನ ಮಾಡಿಕೊಂಡು ಇವನು ಗಂಡ ಆಗೋಕ್ಕೆ ಲಾಯಕ್ಕಾಗಿದಾನಪ್ಪ ಅಂತ ಹೇಳಿ ಯೋಚನೆ ಮಾಡು ಮಾಡಿ ಹೋಗ್ತಾಳೆ ಹೋಗೋಕ್ಕೆ ಮುಂಚೆ ಕಾಲಿಡೋಕ್ಕೆ ಮುಂಚೆ ಅಂದ್ಕೊಳ್ತಾಳೆ ನೀವು ಇಬ್ಬರನ್ನೂ ಜ್ಞಾಪಿಸ್ಕೋಬೇಕು ಒಂದು ಶೂರ್ಪನಕ್ಕಿ ಇನ್ನೊಂದು ಈಕೆ ಇಬ್ಬರನ್ನು ಒಟ್ಟಿಗೆ ನೆನಪಿಸ್ಕೊಳ್ಳಿ ನೀವು ಫ ತಮ್ಮನ್ನು ತಾವು ನೋಡ್ಕೊಳ್ತಾರೆ ಮೇಲಿಂದ ಕೆಳಕ್ಕೆ ಛ ಹೀಗೆ ಹೋಗ್ಬಿಟ್ರೆ ಅಂದರೆ ಸ್ವಯಂ ತಮ್ಮ ಸ್ವಭಾವದ ಬಗ್ಗೆ ತಾವಿದ್ದ ಬಗ್ಗೆ ಅವರಿಗೆ ಅಸಹ್ಯವಾಗುತ್ತೆ ಅದಕ್ಕೆ ಇವನು ತನ್ನಯ ರೌದ್ರಮಯ ರೂಪವನ್ನು ಕಂಡರೆ ಹೆದರುವನಲ್ಲ ಅಂತ ಹೇಳಿ ಸುಳಿದಳು ದಿವ್ಯ ರೂಪಿನಲ್ಲಿ ವ್ಯತ್ಯಾಸ ಇಷ್ಟೇ ಕಾಮದಾತುರದಲ್ಲಿ ಶೂರ್ಪನಖಿ ಹೋಗಿದ್ಲು ಕಾಮೇಚ್ಛೆ ಮಾತ್ರ ಮುಗಿಬೇಕಾಗಿತ್ತು ಇಲ್ಲಿ ಹಿಡಂಬಿಗಿದ್ದ ಇಚ್ಛೆ ರಮಣನನ್ನಾಗಿ ಮಾಡಿಕೊಳ್ಳುವ ಇಚ್ಛೆ ವ್ಯತ್ಯಾಸ ಇದು ಹಾಗಾಗಿ ಹೋಗಿ ಅತ್ಯಂತ ಸುಂದರಿಯಾದಲು ನೋಡಿ ಅಲ್ಲಿ ಅಕ್ಕಪಕ್ಕದಲ್ಲಿ ಸುಳಿದಾಡ್ತಾಳೆ ಇವಳು ಭೀಮ ನೋಡನು ನುಡಿಸನು ಒಯ್ಯನೇ ಈ ಭೀಮನಿಗೆ ಅವಳನ್ನು ನೋಡುವ ಅವಳ ಕಾಲೊಂದಿಗೆ ಅಂಥ ಅಂಥದ್ದೆಲ್ಲ ಅವನಿಗೆ ತಲೆಗೆ ಹೋಗೋದಿಲ್ಲ ನೀವು ಇದಕ್ಕೆ ಇನ್ನೊಂದು ಸ್ಪಷ್ಟವಾದಂತಹ ಏನದು ಎವಿಡೆನ್ಸ್ ಎಲ್ಲಿ ಅಂದರೆ ನಿಮಗೆ ಸೌಗಂಧಿಕ ಪುಷ್ಪದಲ್ಲಿ ಅತ್ಯಂತ ಸೊಗಸಾಗಿದೆ ಭೀಮನ ರಸಿಕತೆಯ ಬಗ್ಗೆ ಹೇಗಿರುತ್ತಾನೆ ಅಂತೇಳಿ ತುಂಬ ಚೆನ್ನಾಗಿದೆ ರೀ ಅಲ್ಲಿ ಒಂದು ಹೂ ತಗೊಂಬಪ್ಪ ಅಂದರೆ ಅವನಿಗೆ ಜನ್ಮದಲ್ಲಿ ಒಂದು ಹೂ ಗೊತ್ತಿಲ್ಲ ಎಷ್ಟು ಇಡೀ ಅಲ್ಲಿದ್ದಂಥದ್ದು ಎಲ್ಲವನ್ನು ಒಟ್ಟಿಗೆ ಕಿತ್ಕೊಂಡ್ಬಿಡ್ತಾನ ಅವನು ಆ ಮಟ್ಟಿನ ಎಂಥದ್ದು ಸುಸಂಸ್ಕೃತ ರೀತಿ ಅವನದ್ದು ಈ ಈ ಥರದ ವಿಷಯದಲ್ಲಿ ನೋಡಿದ್ಲು ಇವಳು ಈ ಮನುಷ್ಯ ನನ್ನ ಕಡೆಗೆ ನೋಡೋದಿಲ್ಲ ಅಂತ ಅರ್ಥವಾಯಿತು ಕೊನೆಗೆ ಅವಳೇ ಮಾತಾಡಿಸ್ತಾಳೆ ನಿಸ್ಸೀಮ ನೀನಾರು ಮಲಗಿದ ಮರ್ತ್ಯರಿವರಾರು ಈ ಮಹಾ ಅರಣ್ಯದಲ್ಲಿ ಬರವಿದು ಕಾಮಿತವೇ ಕೋಮಲರಿಗೆ ಎನೆ ನೀವೆಲ್ಲ ಬಹಳ ಕೋಮಲರಾಗಿದ್ದೀರಿ ನೀನು ನಿಂತಿದ್ದೀಯಾ ಮಿಕ್ಕವರೆಲ್ಲ ಮಲಗಿದ್ದಾರೆ ಯಾಕೆ ಬಂದಿದ್ದೀರಿ ಈ ಅರಣ್ಯಕ್ಕೆ ಪ್ರವೇಶ ಇಲ್ಲ ಅಂದ ತಕ್ಷಣ ಕುಮಾರವ್ಯಾಸ ಹೇಳ್ತಾನೆ ನಿಷ್ಕಾಮ ಮನದಲ್ಲಿ ಸದಿಯ ನುಡಿಸಿದನು ಆ ದಿವ್ಯ ರೂಪಿನ ತಾರುಣ್ಯಮಯಿ ಹೆಣ್ಣು ಮಗಳನ್ನು ಒಂಟಿಯಾಗಿ ಬಂದವಳನ್ನು ಯಾವ ಭಾವನೆಯೂ ಇಲ್ಲದೆ ಯಾವಾಗ ಒಬ್ಬ ಪುರುಷ ನಿಜವಾದ ಪುರುಷ ಅಂತ ಅನ್ನಿಸ್ಕೊಳ್ತಾನೆ ಅಂದರೆ ಇಂತಹ ಸಂದರ್ಭಗಳಲ್ಲಿ ಯಾವ ಕಾಮನೆಯೂ ಇಲ್ಲದೆ ನಿಷ್ಕಾಮ ಮನದಲ್ಲಿ ನುಡಿಸಿದನು ಆರು ನೀನು ನಾವು ಬರಬಾರ್ದು ಸರಿ ನೀನು ಬಂದಿದ್ದೀಯಲ್ಲ ನೀನು ಯಾರು ಅದನ್ನು ಹೇಳು ಅಂತ ಹೇಳಿದಾಗ ಇವಳು ಕತೆ ಹೇಳ್ತಾಳೆ ನೋಡಪ್ಪ ಈ ವನ ವಿಡಂಬನಿಗೆ ಸೇರಿದ್ದು ನಾನು ಅವನ ತಂಗಿ ಹಿಡಂಬಿ ಅಂತ ಹೇಳಿ ಇದು ಯಾಕೆ ನಮ್ಮಣ್ಣ ಕಳಿಸಿದ್ದ ಇಲ್ಲಿ ಅವಳು ಅವಳು ಏನನ್ನು ಮುಚ್ಚಿಟ್ಕೊಳ್ಳಲ್ಲ ಅಲ್ಲಿ ನಾನು ಬಂದೆ ನಿನ್ನನ್ನು ಕಾಮಿಸಿದ್ದೇನೆ ಈಗ ಕಾಮಿಸಿದ್ದೇನೆ ಅಂದರೆ ದೇಹದ ತೀಟೆ ತೀರಿಸ್ಕೊಂಡು ಹೋಗೋದು ಅಂತ ಅಲ್ಲ ನಾನು ಬದುಕನ್ನು ಹಂಚ್ಕೊಳ್ತೀನಿ ನಿನ್ನ ಜೊತೆಗೀಗ ಆ ಆಸೆ ನನ್ನಲ್ಲಿ ಬಂದಿದೆ ಆದರೆ ನಾನು ಬೇಗ ಹೋಗಬೇಕಿಲ್ಲಿಂದ ಯಾಕೆಂದರೆ ಮುನಿದೊಡೆ ಅಣ್ಣ ಇವಾಗ ಒಂದು ಕೆಲಸ ಮಾಡೋಣ ನಾವಿಬ್ಬರು ಹೋಗಿಬಿಡೋಣ ಅಣ್ಣ ಬಂದು ಇವರ ತಿನ್ನಲಿ ನೀನು ಏಳು ಏನಗೆ ವಲ್ಲಭನ ಆಗು ಕೊಂಡೊಯ್ಯುವೆನು ಹಿಮಾಚಲಕ್ಕೆ ಅಂತ ಹೇಳಿ ಒಂದು ಉತ್ತರ ಅವಳು ಅಷ್ಟು ಮಾಡಿಬಿಡೋಣ ಇವರು ಏನಾರು ಹಾಕ್ಕೊಂಡೋಗ್ಲಿ ಪರವಾಗಿಲ್ಲ ಅಂತ ಭೀಮ ನಕ್ ಒಳಗಡೆ ಹೀಗೆ ಬಿಡೋದಾಗಿದ್ದರೆ ತಲೆ ಮೇಲೆ ಹೊತ್ಕೊಂಡು ಯಾಕೆ ಬರ್ತಿದ್ದೆ ನಾನು ಅಷ್ಟು ಕಷ್ಟವಾದರೂ ರಾತ್ರಿ ಇಡೀ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಯಾಕೆ ಕಾಪಾಡ್ತಿದ್ದೆ ನಿನ್ನ ನೊಲ್ಲೆನು ನಿನ್ನ ನೊಲ್ಲೆನು ಅಂದರೆ ಇಂಥದ್ದೊಂದು ಆಪ್ಷನ್ ಕೊಡ್ತೀಯಲ್ಲ ನೀನು ಒಬ್ಬ ಹೆಣ್ಣು ಮಗಳಾಗೆ ನೀನು ಮಾತ್ರ ನನಗೆ ಬೇಕು ನಿನ್ನವರು ಯಾರೂ ನನಗೆ ಬೇಡ ಅನ್ನೋದು ಒಂದು ಕುಟುಂಬದ ವ್ಯವಸ್ಥೆಯಲ್ಲಿ ನನಗೆ ಬೇಕಾದವನು ನೀನು ಗಂಡು ಮಕ್ಕಳಿಗೆ ಇದನ್ನು ಎದುರಿಸೋದು ಭಾಳ ಕಷ್ಟ ಭಾಳ ಕಷ್ಟವಾಗುತ್ತೆ ವಾಸ್ತವಾಗಿ ನೀನು ಮಾತ್ರ ನನಗೆ ಬೇಕು ನಿನ್ನವರು ಯಾರೂ ಬೇಡ ನನಗೆ ಅಂತ ಹೇಳಿದ ತಕ್ಷಣ ಭೀಮನ ಉತ್ತರ ನಿನ್ನನ್ನುಲ್ಲೆನು ನೀನು ನನಗೆ ಬೇಡವೇ ಬೇಡ ಮುನಿದೆಯಾದಡೆ ಈ ಉತ್ತರದಿಂದ ನಿನಗೇನಾದರೂ ಕೋಪ ಬಂದರೆ ನಿನ್ನ ದೈತ್ಯನ ಕೊಂಡು ಬಾ ಅದು ಯಾರೋ ನಿಮ್ಮ ಅಣ್ಣ ರಾಕ್ಷಸ ಅಂತ ಅಂದ್ಯಲ್ಲ ಕರ್ಕೊಂಡು ಬಾ ತೊಂದರೆ ಏನಿಲ್ಲ ಅಂತ ಹೇಳಿ ಉತ್ತರ ಹೇಳಿದ ತಕ್ಷಣ ಇವಳು ಹೇಳ್ತಾಳೆ ಅಲ್ಲಪ್ಪ ಮುನ್ನಲೇ ಮನುಮಥನ ಶರದಲ್ಲಿ ಏನು ಈ ರೀತಿಯಲ್ಲಿ ಮುರಿದು ನುಡಿಯವರೆ ಕಡ್ಡಿ ತುಂಡು ಮಾಡಿದ ಹಾಗೆ ಮಾತಾಡ್ತೀಯಲ್ಲ ಸರಿಯೇನಯ್ಯ ಇದು ನಿಂದು ಅಂತ ಮಾತಾಡ್ತಿರೋ ಅಷ್ಟರಲ್ಲಿ ಅವ ಬಂದ ಹಿಡಂಬ ಬಂದು ಅವನ ಕೋಪ ಮೇರೆ ಮೇರಿಬಿಡ್ತು ಇದು ಏನಿದು ನಾನು ಕಳಿಸಿದ್ಯಾಕೆ ನೀನೇನು ಮಾಡ್ತಾ ಇದ್ದೀಯ ಅಂತ ಹೇಳಿ ಅವಳನ್ನು ಪಕ್ಕಕ್ಕೆ ತಳ್ಳಿ ಹೆಡೆಂಬಕ ಜಡಿದು ಬಿರಿದ ನೇರವಾಗಿ ಭೀಮನ ಜೊತೆಗೆ ಯುದ್ಧವನ್ನು ಆರಂಭ ಮಾಡಿದ ಭೀಮ ಹೇಳ್ತಾನೆ ಈ ಪದ್ಯಗಳೆಲ್ಲ ಬಹಳ ಭಾಳ ಸುಗಸು ಓದೋದಕ್ಕೆ ಬೇಡ ಎಲ್ಲವೋ ಕುನ್ನಿ ಮೆಲ್ಲನೆ ತರುಬಿ ಕಾದುವುದು ಸಬ್ ಶಬ್ದ ಮಾಡಿದ ಹಾಗೆ ಸಪ್ಪಳ ಉಂಟಾಗದೇ ಇರುವ ಹಾಗೆ ನೀನು ಯುದ್ಧ ಇವಾಗ ಯಾಕೆಂದರೆ ಮೈಮರೆದು ಹೊರಗಿದವರು ಏಳ್ವರು ಕಣ ಇವರು ನನ್ನಮ್ಮ ನನ್ನ ಅಣ್ಣ ತಮ್ಮಂದರು ಮೈ ಮರೆತು ನಿದ್ದೆ ಮಾಡ್ತಿದ್ದಾರೆ ಅವರ ನಿದ್ದೆಗೆ ನಿನ್ನಿಂದ ಭಂಗ ಬರಕೂಡುದು ಹೇಗೆ ಯುದ್ಧ ಮಾಡಬೇಕು ಸತ್ತಂತೆ ಸಾರು ಬಂದಿದ್ದೀಯಾ ಸುಮ್ಮನಿದ್ದೀನಿ ವಾಪಸ್ ಹೋಗಿಬಿಡು ಇಲ್ಲದಿದ್ದಲ್ಲಿ ಕಷ್ಟ ಅಂದ ತಕ್ಷಣ ಇವನು ಕೇಳೋದಿಲ್ಲಲ್ಲ ಹಿಡಂಬ ಭೀಮ ಬೆನ್ನಿನೆರಗಿದನು ಹೆಮ್ಮರಕ್ಕೆ ಹಾಯ್ದು ಮುರಿದು ಹೊಯ್ದು ಹಿಡಂಬ ಕೊಡಹಿದನು ಅನಿಲ ನಂದನನ ಯುದ್ಧ ಆರಂಭ ಆಯಿತು ಯುದ್ಧದ ಎಲ್ಲ ವರ್ಣನೆಗಳಂತೂ ಎರಡನೆಯ ಅಕ್ಷರಕ್ಕೆ ಪ್ರಾಸ ತಗೊಂಡು ಬರ್ತಾನೆ ದ್ವಿತೀಯ ಅಕ್ಷರ ಪ್ರಾಸವನ್ನು ಒತ್ತಕ್ಷರವನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ ಶಬ್ದಗಳು ಯುದ್ಧದ ಚಿತ್ರಣವನ್ನು ನಮಗೂ ಕೂಡ ಆಸ್ವಾದನೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಡುತ್ತೆ ಎದ್ದು ತಿವಿದನು ಖಳನ ಗೆದ್ದು ದೀತನ ಮುಷ್ಟಿ ಮುರಿದೊಡನು ಎದ್ದು ನಿಮಿಷಕ್ಕೆ ಸಂತವಿಸಿ ಹೆಮ್ಮರನ ಕೊಮ್ಮಿನಲ್ಲಿ ಗೆದ್ದ ಇದ ಕೊಳ್ಳೆನ ಅಥವಾ ಖಳನು ಉಬ್ಬೆದ್ದು ಹೊಯ್ದರೆ ಮರಸಹಿತ ಹಿಡಿದುದ್ದಿ ನೆಲದೊಳಗೆ ಒರೆಸಿ ಕೊಂದನು ಕಲಿಹಿಡಂಬಕನ ಆ ಎದ್ದೋದು ಗುದ್ದೋದು ಆ ಒತ್ತಕ್ಷರವನ್ನು ಹಿಡ್ಕೊಂಬರೋದು ಇದೆಯಲ್ಲ ಈ ಕುಮಾರವ್ಯಾಸ ಅದು ಹಾಮಿನಿಯ ಲಯದೊಳಗೆ ಪದಗಳನ್ನು ಹೇಗೆ ಕುಟುಂಬಕ್ಕೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೋ ನಮ್ಮ ಗ್ರಾಮದ ಭಾಗದಲ್ಲೇ ಕುಮಾರವ್ಯಾಸನನ್ನು ಓದಿದವರಿಗೆ ಶಬ್ದ ದಾರಿದ್ರ್ಯ ಬರೋದಿಲ್ಲ ಅಂತ ಹೇಳ್ತಾರೆ ತಮಾಷೆ ಅನ್ನಿಸ್ಬೋದು ಅಂತ ದರಿದ್ರ ಬರೋದು ಅಂತ ಹೇಳಿ ನಾವು ಅಭಿವ್ಯಕ್ತಿಯಲ್ಲಿ ಸೋತಿದ್ದೇವಲ್ಲ ಇವತ್ತು ಯಾರಿಗೆ ಏನನ್ನು ಹೇಗೆ ಹೇಳಬೇಕು ಗೊತ್ತಾಗೋದಿಲ್ಲ ಹೇಳೋಕ್ಕೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಭಾಳ ಸೊಗಸಾಗಿ ಹೇಳ್ತೀವಿ ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳಿ ಯಾಕಾಗತ್ತದು ಯಾವಾಗ ಯಾರೆದುರಿಗೆ ಹೇಗೆ ಹೇಳಬೇಕೋ ಹಾಗೆ ಹೇಳೋಕ್ಕೆ ನಮಗೆ ಬರೋದಿಲ್ಲ ಯಾಕೆ ಅಂದರೆ ಒಂದು ಕಡೆ ಭಾವನೆಗಳಿಲ್ಲ ಭಾವನೆಗಳಿಲ್ಲದಿದ್ದಾಗ ಭಾಷೆಯಿಲ್ಲ ಭಾವ ಮತ್ತು ಭಾಷೆ ಎರಡು ಹೋದ ತಕ್ಷಣ ಸಂಬಂಧಗಳು ತನ್ನಪಾಡಿಗೆ ತಾನು ಮುಂದೆ ಕೊಟ್ಟು ಯಾವಾಗ ಏನು ಹೇಳಬೇಕೋ ಅದನ್ನು ಹೇಳಲೇಬೇಕು ಹೇಳದೆ ಇದ್ದಲ್ಲಿ ಅನಾಹುತಗಳೇ ಆಗುತ್ತೆ ಅದು ಅರ್ಥ ಆಗೋದಿಲ್ಲ ನೀವು ಹೇಳಬೇಕಾದ್ದನ್ನು ಬಿಟ್ಟು ಮೂರು ವರ್ಷ ಆದಮೇಲೆ ನಾನು ಅವತ್ತು ಹಂಗೆ ಹೇಳಬೇಕಿತ್ತು ಅಂತ ಅಂದ್ಕೊಂಡ್ರೆ ಕಾಲ ಕಾಯೋದಿಲ್ವಲ್ಲ ಮುಂದಕ್ಕೆ ಬಂದಾಗೋಗಿರುತ್ತೆ ಹೀಗಾಗಿ ಕುಮಾರವ್ಯಾಸನ ಭಾಷೆಯ ಆ ಲಾಲಿತ್ಯವಿದಲ್ಲ ಅದು ಇಂಥದೆಲ್ಲ ಸೃಷ್ಟಿ ಮಾಡುತ್ತೆ ಹಿಡಂಬನನ್ನು ಸಾಯಿಸಿದ್ದಾಯಿತು ಈಗ ಹಿಡಂಬೆ ಏನು ಮಾಡಬೇಕು ಇದ್ದ ಅಣ್ಣ ಸತ್ತಾಯಿತು ಭೀಮನಿಗೆ ಈಕೆ ಬೇಡ ಈ ಮದುವೆಗಿದುವೆ ಅನ್ನುವಂಥದ್ದಕ್ಕೆ ಮನಸ್ಸನ್ನು ಸಿದ್ಧವೇ ಮಾಡಿಕೊಂಡಿಲ್ಲ ಕುಂತಿ ಎಲ್ಲವ ತಿಳಿಹಿ ನುಡಿದಳು ತನ್ನ ಪೂರ್ವಾಪರದ ಸಂಗತಿಯ ಇನ್ನೊಬ್ಬ ಹೆಣ್ಣಿಗೆ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಹೇಳಿ ಹೇಳಿ ತಾನು ಯಾರು ಅನ್ನೋದನ್ನೆಲ್ಲ ಹೇಳಿ ಹಲವು ಪರಿಯಲ್ಲಿ ಹೇಳಿ ಕೊನೆಗೆ ಕುಂತಿಯೂ ಹೇಳ್ತಾಳೆ ಭೀಮನಿಗೆ ಹೇಳಿಸಿದಳು ಕುಂತಿಯ ಕೈಯಿಂದ ಫಲುಗುಣನ ಕೈಯಿಂದ ಧರ್ಮಜನಿಂದ ನುಡಿಸಿದಳು ಹಿಡಂಬೆ ಭೀಮನಿಗೆ ಹೇಳ್ರಪ್ಪ ನೀವೆಲ್ಲ ನನ್ನ ನಾನಿವನ ಮದುವೆ ಆಗಬೇಕಾಗಿದೆ ಅಂಥೇಳಿ ಆರು ನುಡಿಯಲು ಸರ್ವಥಾ ಖಳನಾರಿಯನ್ನು ಕೈಕೊಳ್ಳೆ ನಾನು ಭೀಮನ ನಿರ್ಧಾರ ಇದು ಯಾಕೆಂದರೆ ಆ ಸಿಕ್ಕಿದವರನ್ನು ಕೊಂದು ತಿಂದವರನ್ನು ಮದುವೆ ಆದರೆ ಇವರು ಇದ್ದವ್ರನ್ನೆಲ್ಲ ಸಾಯಿಸೋಲ್ಲ ಅಂತ ಹೇಗೆ ನಂಬೋದು ಹಾಗಾಗಿ ಈಕೆಯನ್ನು ನಾನು ಯಾವ ಕಾರಣಕ್ಕೂ ಒಪ್ಪಲ್ಲ ಅಂತ ಹೇಳಿ ತಿರಸ್ಕರಿಸಿದಾಗ ವೇದವ್ಯಾಸ ಮುನಿ ಬಂದು ಅವರು ಹೇಳ್ತಾರೆ ನೀನು ಈ ವಿವಾಹವನ್ನು ಆಗಲೇಬೇಕು ಯಾಕೆ ಅಂದರೆ ಕುಮಾರ ಸಂಭವ ಘಟೋತ್ಕಜನಂಥವನು ಮುಂದಿನ ಕುರುಕ್ಷೇತ್ರದವರೆಗೂ ಬೇಕಾಗ್ತಾನೆ ಅಲ್ಲಿಯವರೆಗೆ ಹಾಗಾಗಿ ನೀನು ವಿವಾಹ ಹಾಗೂ ಮಗು ಹುಟ್ಟುವವರೆಗೆ ಕುಮಾರ ಸಂಭವದ ಅವಧಿ ಅಲ್ಲಿಯವರೆಗೆ ಅಲ್ಲಿಯವರೆಗೆ ನೀನು ಇವಳ ಜೊತೆ ಇರತಕ್ಕದ್ದು ಈ ವಿವಾಹ ಆಗಲೇಬೇಕು ಅಂತ ಹೇಳಿ ನಾರಿಯನು ಗಂಟಿಕ್ಕಿದನು ಮುನಿಭೀಮಸೇನಂಗೆ ಯಾರು ಗಂಟು ಹಾಕಿದ್ರೋ ಇವರನ್ನು ಅಂತ ಮನೇಲಿ ಎಲ್ಲರೂ ಮಾತಾಡ್ತೀವಿ ಹೌದಾ ಎಲ್ಲಿಂದ ಗಂಟು ಬಿದ್ರಪ್ಪ ಇವರು ಅಂತ ಈ ಇದು ಸಹಜವಾಗಿ ಬರೋ ಮಾತಿದು ಪ್ರೀತಿ ಎಲ್ಲ ಇದ್ದಾಗ ಬಹಳ ಒಳ್ಳೆಯದು ಅಂತ ಅಂದ್ಕಳ್ತೀವಿ ಕೋಪ ಗೀಪ ಹತ್ತಿದಾಗ ಎಲ್ಲಿಂದ ಗಂಟು ಬಿದ್ದರು ಇವರು ಅನ್ನೋ ಅನ್ನೋ ಅಂತ ಮಾಡ್ತು ಎಲ್ಲರೂ ಮಾತಾಡ್ತೀವಿ ನಾರಿಯನು ಗಂಟಿಕ್ಕಿದ್ದನು ಮುನಿ ಭೀಮಸೇನಂಗೆ ನನಗೆ ಅಷ್ಟು ಮಾಡಿದ ಮೇಲೆ ಮತ್ತೆ ಮಗು ಹುಟ್ಟತಾನೆ ಬಹಳ ಗಟ್ಟಿಯಾದಂಥವನು ಗಜ ಅದಾದ ನಂತರ ಇವರೆಲ್ಲರೂ ಕೂಡ ಮುಂದೆ ಮುಂದೆ ಹೋಗ್ತಾರೆ ಶಾಲಿಹೋತ್ರ ಮುನಿ ಅಂತ ಹೇಳಿ ಒಬ್ಬ ಮುನಿಯನ್ನು ಅವರು ಭೇಟಿ ಮಾಡ್ತಾರೆ ಅವರಿಂದ ಅವರಿಂದ ಎಲ್ಲ ವಿದ್ಯೆಗಳನ್ನು ಎಲ್ಲಿಂದ ಅಂಥೇಳಿ ಅಂದರೆ ಅಶ್ವಹೃದಯದಿಂದ ಆರಂಭಿಸಿ ಭೀಮನಿಗೆ ಸೂಪಶಾಸ್ತ್ರದವರೆಗೆ ಅಡುಗೆ ಮಾಡುವಂಥದ್ದು ಅಲ್ಲಿಯವರೆಗೆ ಎಲ್ಲ ಶಾಸ್ತ್ರಗಳ ಪಾಠವಾಗುತ್ತೆ ಈ ಜಗತ್ತಿನಲ್ಲೇ ಬಂದಂತಹ ತೀರ ಅಪಮೃತ್ಯುವಿನಂತಹ ಸಂಗತಿಯನ್ನು ಅವಕಾಶವಾಗಿ ಬದಲಿಸಿಕೊಂಡಿರೋದಕ್ಕೆ ಅತಿ ದೊಡ್ಡ ಉದಾಹರಣೆ ಪಾಂಡವರೇ ಇನ್ನು ಯಾರೇ ಆಗಿದ್ರು ನಮ್ಮ ಮೇಲೆ ಈ ಥರದೊಂದು ಸಾಯಿಸುವ ಪ್ರಯತ್ನ ನಡೀತು ಅಂದರೆ ಕೈಕಾಲು ಅಡಗಿ ಮನೆಯಲ್ಲೇ ಮುಖ ಮುಚ್ಕೊಂಡು ಕೂತ್ಕೋತೀವಿ ಆದರೆ ಇವರು ಅದನ್ನು ದಾಟಿ ಅದನ್ನು ಮೀರಿ ಹೋದ ಎಡೆಯಲ್ಲೆಲ್ಲ ಏನನ್ನು ಪಡ್ಕೊಳ್ಬಹುದು ಅಂತ ಆಲೋಚನೆ ಮಾಡಿದ್ರಲ್ಲ ಆ ಕಾರ್ಡ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಏನು ಕಲಿಯಬಹುದು ಅಂತ ಹೇಳಿ ಅದು ಪಾಂಡವರು ನಮಗೆ ಅತ್ಯಂತ ದೊಡ್ಡ ಮಾರ್ಗದರ್ಶಕರಾಗಿ ನಿಂತ್ಕೊಳ್ಳೋದು ಈ ಕಾರಣಕ್ಕೆ ಮತ್ತು ಈ ಮುನಿಗೆ ಮುಂದಕ್ಕೆ ಬೇಕಾಗತ್ತಲ್ಲ ಯಾವತ್ತೋ ಒಂದು ದಿವಸ ಇವರು ಅಜ್ಞಾತವಾಸಕ್ಕೆ ಹೋಗಬಹುದು ಅನ್ನುವ ಆ ಸೂಚನೆಗಳು ದೃಷ್ಟಿ ಅವರುಗಳಿಗಿದ್ದರಿಂದ ಎಲ್ಲಲ್ಲಿ ಏನೇನು ಬೇಕಾಗತ್ತೆ ಆ ಎಲ್ಲವನ್ನೂ ಕೂಡ ಧರ್ಮಶಾಸ್ತ್ರವನ್ನೂ ಒಳಗೊಂಡಂತೆ ಆ ಎಲ್ಲ ಬೋಧನೆಯನ್ನು ಈ ಮುನಿಗಳು ಮಾಡ್ತಾರೆ ಕುಮಾರವ್ಯಾಸನಿಗೆ ಸಂಗ್ರಹದ ಬುದ್ಧಿ ವಿಪರೀತವಾಗಿದೆ ಆದರೆ ಇಂತಹ ಸಣ್ಣ ಸಣ್ಣ ವಿವರಗಳನ್ನು ಎರಡು ಪದ್ಯದಲ್ಲಾದರೂ ಸರಿ ಅವನು ದಾಖಲಿಸ್ತಾನೆ ಯಾಕೆಂದರೆ ಸೂಪಶಾಸ್ತ್ರವನ್ನು ಭೀಮ ಕಲಿತಿರಲಿಲ್ಲ ಅಂದಿದ್ದರೆ ಅಜ್ಞಾತವಾಸದ ಸಂದರ್ಭದಲ್ಲಿ ತಲೆ ಮರೆಸ್ಕೊಂಡಿರೋಕ್ಕೆ ಆಗ್ತಾ ಇರಲಿಲ್ಲ ಯಾಕೆಂದರೆ ಅವನು ಆ ಕೆಲಸವನ್ನೇ ಮಾಡಿತ್ತು ಹಾಗಾಗಿ ನೋಡಿ ಅದಕ್ಕೆ ನಾಂದಿ ಇದು ಎಲ್ಲಲ್ಲಿಗೆ ಯಾವ್ಯಾವುದು ನಾಂದಿ ಆಯಿತು ಇದನ್ನೆಲ್ಲ ಕಲಿತು ಮುಂದಕ್ಕೇನು ಅನ್ನುವ ಪ್ರಶ್ನೆ ಬಂತು ಕೊನೆಗೆ ಮತ್ತೆ ಮಹರ್ಷಿ ವ್ಯಾಸರೇ ಬರ್ತಾರೆ ಬಂದು ಏಕಚಕ್ರದ ಪುರದಲ್ಲಿ ನೀವು ಒಂದು ಆರು ತಿಂಗಳ ಕಾಲ ಅಲ್ಲಿ ಇರಿ ಅಂತ ಹೇಳ್ತಾರೆ ಇವರಷ್ಟೂ ಜನ ಅಲ್ಲಿಗೆ ಹೋಗ್ತಾರೆ ಹೋಗಬೇಕಾದ್ರೂ ಒಂದು ಪ್ರಶ್ನೆ ಬರುತ್ತೆ ಯಾವ ವೇಷದಿಂದ ಹೋದರೆ ಸೂಕ್ತ ಯಾಕಂದರೆ ಪಾಂಡವರು ಅಂಥೇಳಿ ಗೊತ್ತಾಗ್ಬಾರ್ದಲ್ಲ ಅಲ್ಲಿ ಹಾಗಾಗಿ ಬ್ರಾಹ್ಮಣ ವೇಷದಲ್ಲಿ ವಿಪ್ರರ ವೇಷವನ್ನು ಹಾಕ್ಕೊಂಡು ಇವರು ಅಷ್ಟೂ ಜನ ಅಲ್ಲಿಗೆ ಹೋದರು ಹೋದಾಗ ಇನ್ನೊಬ್ಬ ವಿಪ್ರ ಅವನು ತನ್ನ ಬಿಡಾರವನ್ನು ಬಿಟ್ಟುಕೊಟ್ಟ ನೀವು ಇರಿ ಅಂತ ಹೇಳಿ ಆಶ್ರಯವನ್ನು ಕೊಟ್ಟ ಹೇಗಿತ್ತು ಇವರ ದಿನಚರಿ ಇಷ್ಟೊಂದು ಯುದ್ಧವಿದ್ಯೆಯನ್ನು ಕಲಿತ ಬಿಲ್ಲಾಳುಗಳಿವರು ಯೋಧರು ಇವರು ತಮ್ಮ ಬದುಕನ್ನು ಸವೆಸೆದ್ದು ಬೆಳಗ್ಗೆ ಎದ್ದು ತಂದ ಭಿಕ್ಷಾನ ಅಶನವನೈವರು ನಂದನರು ತಾಯಿಗೆ ನಿವೇದಿಸುತ್ತಾ ಇದ್ದರು ಭಿಕ್ಷೆಯನ್ನು ಬೇಡ್ತಾ ಇದ್ದರು ಪಾಂಡವರ ಹಾಗೆ ಅಹಮ್ಮನ್ನು ಪಕ್ಕಕ್ಕೆ ಇಟ್ಟಂಥವರು ನೋಡೋದು ಸ್ವಲ್ಪ ಕಷ್ಟ ನಾನೊಬ್ಬ ಯೋಧ ಅನ್ನುವಂಥದ್ದನ್ನು ಮುಖಭಾವದಲ್ಲೂ ಬಾರದ ರೀತಿಯಲ್ಲಿ ಒಳಗೆ ಅದುಮೆರೆಸಿ ವಿಪ್ರರಾಗಿದ್ದೀವಿ ಭಿಕ್ಷಾಟನೆ ನಮ್ಮ ಕರ್ತವ್ಯ ಹೊರಟರು ಪ್ರತಿದಿನವೂ ಕೂಡ ಹೋಗಿ ಭಿಕ್ಷಾಟನೆ ಮಾಡಿದ್ದನ್ನು ತಂದು ಕುಂತಿಗೆ ಕೊಡ್ತಾ ಅದರಲ್ಲಿ ಒಂದು ಎರಡು ಭಾಗ ಎಷ್ಟು ಭಿಕ್ಷೆ ತಂದಿದ್ರು ಅದರಲ್ಲಿ ಒಂದು ಭಾಗ ಭೀಮಸೇನದು ಮಿಕ್ಕದ್ದು ಇವರೆಲ್ಲರೂ ಅದನ್ನು ನೋಡಿ ಕುಮಾರವ್ಯಾಸ ಹೇಳ್ತಾನೆ ಸಿರಿಯ ಹೇಳುವರೆ ಹಸ್ತಿನಾಪುರದ ಅರಸುಗಳ ಸಂತಾನ ಇವ್ರ ಬಗ್ಗೆ ಏನು ಮಾತಾಡೋದು ಈ ಐಜ್ಜನದ ಬಗ್ಗೆ ಅವರ ಚರಿತ್ರೆಯನ್ನು ನೋಡೋಣ ಅವರ ಅಂತಸ್ತನ್ನು ನೋಡೋಣ ಅಂಥೇಳಂದರೆ ಸಿರಿಯನ್ನು ಹೇಳುವರೆ ಹಸ್ತಿನಾಪುರದ ಅರಸುಗಳ ಸಂತಾನ ಇವರು ಅರಸಿನ ಮನೆತನಕ್ಕೆ ಸೇರಿದಂಥವರು ಶೌರ್ಯದ ಪರಿಯ ನೋಳ್ಪರೆ ಶಕ್ರ ಸೂರ್ಯರ ತೇಜಕ್ಕೂ ಉರೆ ಮಿಗಿಲು ಶೌರ್ಯದ ಪ್ರಶ್ನೆ ಏನಾರ ಏನಾರು ಇಟ್ಟರೆ ಇವರು ಹೇಗೆ ಸೂರ್ಯಚಂದ್ರರಿಗೂ ಕೂಡ ಮಿಗಿಲಾದಂಥ ಸೌ ಶೌರ್ಯವನ್ನು ಹೊಂದಿದ್ದಂಥವರು ಅಂಥ ತೇಜಸ್ವಿಗಳು ಇವರು ಆದರೆ ಪರಿಸ್ಥಿತಿ ಎಂಥದ್ದು ತಿರಿದ ಕೂಳನು ತಾಯಿ ಹಸುಗೆಯಲ್ಲಿ ಎರಡು ಭಾಗವ ಮಾಡಿ ಮಕ್ಕಳ ಹೊರೆದಳು ಆ ಅಮ್ಮ ಆದವಳಿಗೆ ತಾಯಿ ಕುಂತಿಗೆ ಅವಳು ಹೇಗೆ ಸಹಿಸಿಕೊಂಡಿದ್ಲು ಅಂತ ಕೂತ್ಕೊಂಡು ಯೋಚನೆ ಮಾಡಿದಾಗ ಬಹಳ ಕಷ್ಟ ಅನಿಸುತ್ತೆ ಆಕೆಯ ಜಾಗವನ್ನು ಯೋಚನೆ ಮಾಡೋಕ್ಕೆ ಒಂದು ಅತಿದೊಡ್ಡ ಮತ್ತು ಬಲಾಢ್ಯವಾದ ಒಂದು ರಾಷ್ಟ್ರದ ರಾಣಿಯಾಗಿದ್ದಂಥವಳು ಎದುರಿಸಿದ್ದು ಎಂಥೆಂಥ ಸಂಕಷ್ಟಗಳನ್ನು ಪಾಂಡುವಂಥವನನ್ನು ವಿವಾಹವಾಗಿ ಮಕ್ಕಳೇ ಹುಟ್ಟೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಮಕ್ಕಳು ಹುಟ್ಟಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಹೇಳಿ ಒಂದಷ್ಟು ನಗುವನ್ನು ಮುಖದ ಮೇಲೆ ತಂದುಕೊಳ್ಳುವಷ್ಟರಲ್ಲಿ ಮತ್ತೆ ಆತನದೇ ತಪ್ಪಿನಿಂದ ಅವನ ನಿರ್ಗಮನ ಆಸರೆ ಇಲ್ಲ ಅಂತ ಹೇಳಿ ತನ್ನ ಸ್ವಂತ ಊರು ಅರಮನೆಗೆ ಬಂದರೆ ಅಲ್ಲಿದ್ದಂತಹ ಜನ ಯಾರೋ ಭೀಷ್ಮ ದ್ರೋಣ ಇವರನ್ನು ಬಿಡೋಣ ನಾವು ಮಿಕ್ಕವರೆಲ್ಲರ ಆಲೋಚನೆ ಇವರ ಮಕ್ಕಳೇ ಬದುಕಬಾರದು ಅಂತ ಹೇಳಿ ಅಂಥದ್ದೊಂದು ಪರಿಸ್ಥಿತಿ ಈಗ ಇಲ್ಲಿ ಯಾವುದು ಗೊತ್ತಿಲ್ಲದ ಪರಿಚಯವಿಲ್ಲದ ತನ್ನವರು ಅಂತ ಹೇಳಿ ಅಂದುಕೊಳ್ಳೋಕ್ಕೆ ಯಾರೂ ಇಲ್ಲದೆ ಇರುವಂಥ ಒಂದು ಊರಿನಲ್ಲಿ ಯಾರೋ ಬ್ರಾಹ್ಮಣನ ಆಶ್ರಯದಲ್ಲಿ ಇದ್ದುಕೊಂಡು ಆ ಮಕ್ಕಳು ಅತ್ಯಂತ ತೇಜಸ್ವಿಗಳವರು ಅವರ ತೇಜಸ್ಸನ್ನು ಹಿಡಿದಿಡೋಕೆ ಆಗ್ತಾ ಇಲ್ಲ ಆ ಮಟ್ಟದ ತೇಜಸ್ವಿಗಳು ಹೋಗಲಿ ತಪ್ಪು ಮಾಡಿದ್ದಾರೆ ಏನಾದರೂ ಐದು ಜನರು ಯಾವ ತಪ್ಪು ಮಾಡಿಲ್ಲ ಆದರೆ ಭಿಕ್ಷಾಟನೆಯಂಥದ್ದನ್ನು ಮಾಡಿಕೊಂಡು ಬಂದಾಗ ಅದನ್ನು ಎರಡು ಭಾಗ ಮಾಡಿ ಮಕ್ಕಳಿಗೆ ಹಂಚಿಕೊಡುವ ಪರಿಸ್ಥಿತಿ ಇದೆಯಲ್ಲ ಒಬ್ಬ ತಾಯಿಯದು ಕುಂತಿಯ ಜಾಗವನ್ನು ಕಲ್ಪಿಸ್ಕೊಳ್ಳೋಕೆ ಕಷ್ಟ ಆಗತ್ತೆ ಬಹಳ ಸರಿ ಭಾಳ ಸರಿ ಕಷ್ಟವಾಗುತ್ತೆ ಹೇಗೆ ಬದುಕನ್ನು ನಿರ್ವಹಿಸಿರಬಹುದು ಈ ಹೆಣ್ಣು ಮಗಳು ಈ ಥರದ ಪರಿಸ್ಥಿತಿಯನ್ನು ಇಟ್ಕೊಂಡು ಹೇಳಿ ಅಂದರೆ ತುಂಬ ಕಷ್ಟ ಆದರೆ ಮಕ್ಕಳನ್ನು ಹೇಗೆ ಬೆಳೆಸಿದ್ಲು ಆಕೆ ಅಂದರೆ ಬಂದ ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಿಕೊಳ್ಳೋದನ್ನು ಕಲಿಸ್ಬಿಟ್ಟಿತ್ತು ಅಂದರೆ ಇಲ್ಲಿ ನಮಗೆ ಕುಂತಿಯ ಹೊಗಳುವಿಕೆಗಿಂತ ಕುಂತಿಯಂತಹ ತಾಯ್ತನ ನಾವು ಯಾರ್ಯಾರು ತಾಯ್ತಂದೆಯರಾಗಿದ್ದೀವೋ ನಮ್ಮೆಲ್ಲರಿಗೂ ಅದು ಜವಾಬ್ದಾರಿ ಅಲ್ವಾ ಯಾಕೆಂದರೆ ನೀವು ಕಲೀರಿ ದ್ರೋಣರ ಹತ್ತಿರ ಅಂತ ಹೇಳಿದಾಗ ಆದೇಶ ಕೊಟ್ಟಾಗ ಅದನ್ನು ಯಥಾವತ್ತು ಪಾಲಿಸಿ ಕಲಿತ ಮಕ್ಕಳು ಈಗ ಮತ್ತೆ ವಿಪ್ರವೇಶದಲ್ಲಿ ಬಂದಿದ್ದೀರಿ ಎಂದಾಗ ಹೀಗಿರಬೇಕು ಅಂತ ಹೇಳ್ತಾಳೆ ಅವರೆಲ್ಲರೂ ಕ್ಷತ್ರಿಯರು ಉದಯವಾಗದ ಮುನ್ನ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ಜನನಿಯ ಪದಯುಗಕ್ಕೆ ಅಭಿನಮಿಸಿ ಸಂಧ್ಯಾ ಮಠಕ್ಕೆ ನಡೆತಂದು ವಿಧಿತ ಸಂದೋಪಾಸೆ ಜಪ ನಿಯಮದ ಪುರಾಣ ಶ್ರವಣ ಮಧ್ಯಾಹ್ನದಲ್ಲಿ ಭಿಕ್ಷಾಟನೆಗಳವರಿಗೆ ವಿಧಿ ಎಂದ ಇದನ್ನು ಒಪ್ಸಿರಲಾ ಆಕೆ ಪ್ರಯತ್ನ ಮಾಡಿ ನೋಡೋಣ ನಾವು ನಮ್ಮ ಮನೆಯಲ್ಲಿ ಹೀಗೆ ಹೀಗೆ ಬ್ಲಂಡ್ ಮಾಡೋದಕ್ಕೆ ಪ್ರಶ್ನೆಗಳಿವೆ ನಮಗೆ ಮಾಡಿಸೋಕ್ಕಾಗೋದಿಲ್ಲ ಹಾಗೆ ಬೆಳೆದ ಮಕ್ಕಳು ನನ್ನೇ ಅಷ್ಟೇ ನೋಡಿದ್ದೀವಿ ಅವರಿಗೆ ಈ ಸಂದರ್ಭ ಬಂದಾಗ ಧರ್ಮನಂದನಿಗೆ ಈ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷದ ಮಗ ಬೆಳೆದ ಮಕ್ಕಳು ಅವರು ಅವರಿಗೆ ಇಂಥದೊಂದು ವ್ಯವಸ್ಥೆಗೆ ಹೊಂದಿಕೊಳ್ಳಬೇಕು ಅನ್ನುವಂಥ ಒಂದು ಕಣ್ಸನ್ನಯ ಮಾತಿಗೆ ಅವರೆಲ್ಲರೂ ಬೆಲೆ ಕೊಟ್ಟರಲ್ಲ ಮಕ್ಕಳು ಅಂಥದೊಂದು ವ್ಯಕ್ತಿತ್ವವನ್ನು ಈ ಹೆಣ್ಣು ಮಗಳು ನಿರ್ಮಾಣ ಮಾಡಿದ್ಲಲ್ಲ ಹೇಗೆ ಸಾಧ್ಯ ಅದು ಎಷ್ಟು ಆಲೋಚಿಸಬೇಕಲ್ವ ಇಂಥ ಒಂದೊಂದು ಸಾಲುಗಳ ನಡುವೆ ಇರುವಂಥ ಸಂಗತಿಯನ್ನು ಹಾಗೆ ಬದುಕಿದರು ಅಂದರೆ ಬೆಳಗಾದ ತಕ್ಷಣ ಕತ್ತಿ ಗುರಾಣಿ ಗದೆಯಲ್ಲಿ ಓಡಾಡುವ ಇವರು ತ್ರಿಕಾಲ ಸಂಧ್ಯಾ ವಂದನೆಯನ್ನು ಮಾಡಿ ಒಂದೇ ಹೊತ್ತು ಭಿಕ್ಷೆ ಎತ್ತಿ ಅದನ್ನು ತಿಂದು ಇಷ್ಟು ದಿನಗಳ ಕಾಲ ನೂಕುದ್ರಲ್ಲ ಅವರ ಜೀವನವನ್ನು ಅದಾದ ಮೇಲೆ ಹೀಗೆ ಬದುಕ್ತಾ ಇದ್ದರು ಭೂತಾಕಾರದ ಪ್ರಶ್ನೆ ಇತ್ತು ಮುಂದಕ್ಕೆ ಹೇಗೆ ಅಂಥೇಳಿ ಅಷ್ಟರಲ್ಲಿ ಒಂದು ದಿವಸ ಭಾಳ ಜೋರಾಗಿ ಇರುವ ಶಬ್ದ ಬಂತು ಹೋಗಿ ಕೇಳ್ತಾಳೆ ಕುಂತು ಇದೇನು ಯಾಕೆ ಅಳ್ತಾ ಇದ್ದೀರಾ ನೀವು ಅಂಥೇಳಿ ತಾವಿದ್ದ ಮನೆಯವರಲ್ವ ಆಶ್ರಯದಾತರಿಗೆ ಎಂದೂ ಕೂಡ ಕೃತಜ್ಞತೆಯಿಂದ ಬದುಕಲೇಬೇಕು ಅನ್ನುವಂಥದ್ದು ಒಂದು ನಿಯಮ ಯಾರು ಸಹಾಯ ಮಾಡಿರ್ತಾರೋ ಅಂಥವರನ್ನು ಯಾವಾಗಲೂ ನೆನ್ಕೊಂಡಿರಬೇಕು ಅವ್ರಿಗೆ ಅಗತ್ಯ ಬಿದ್ದರೆ ಅವರ ಕಷ್ಟಕ್ಕೆ ನೆರವಾಗಬೇಕು ಅಂತ ಹೇಳಿ ಈಕೆ ಹೋದಲು ಏನಾಯಿತು ಅಂತ ಕೇಳಿದಾಗ ಅವರು ಹೇಳ್ತಾರೆ ನೋಡಿ ಇಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ ಅವನಿಗೆ ನಾವು ಒಂದು ಒಪ್ಪಂದ ಮಾಡಿಕೊಂಡು ಬಿಟ್ಟಿದ್ದೀವಿ ಆ ರಾಕ್ಷಸ ನಾಯಿ ನೆಲೆಸಿದ್ದಾನೆ ಊರ ಹೊರಗಿನ ಗುಡ್ಡದಲ್ಲೇ ಅವನೇನಾದರೂ ನಾವು ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ಆಹಾರವನ್ನು ಇಡೀ ಊರಿನ ಜನರನ್ನು ಕೊಂದುಬಿಡುತ್ತಾನೆ ಹಾಗಾಗಿ ಇಡೀ ಊರಿನವರು ಎಂಥ ತೀರ್ಮಾನ ಪ್ರತಿನಿತ್ಯ ಒಂದು ಮನೆಯಿಂದ ಒಬ್ಬ ಮನುಷ್ಯ ಒಂದು ಬಂಡಿ ಪೂರ್ತಿಯಾಗಿ ಆಹಾರ ಮತ್ತು ಕಟ್ಟುವ ಕೋಣವೋ ಎತ್ತೋ ಏನೋ ಇದಿಷ್ಟನ್ನು ತಿನ್ನೋದಕ್ಕೆ ದಬ್ಬಾಳಿಕೆಯನ್ನು ಸಹಿಸಿದ್ರೆ ಇಂಥವೇ ಆಗೋದು ಊರೂ ಸುಡುತ್ತೆ ಊರಿನ ಜನಗಳೂ ಸಾಯ್ತಾರೆ ಆದರೆ ಎದುರಿಸಿದ್ರೆ ಯಾವತ್ತಾದರೂ ಹೀಗೆ ಸರದಿಯನ್ನು ಮಾಡಿಕೊಳ್ಳೋ ಬದಲು ಬಿಟ್ಟಿದ್ರೆ ಅಂಥವನನ್ನು ಓಡಿಸೋದೇನು ಕಷ್ಟ ಆಗ್ತಿರಲಿಲ್ಲ ಯಾವಾಗ ಭೀತಿಗೆ ಒಳಗಾಗಿ ಬಿಡ್ತೀವಿ ಯಾರು ಬೇಕಾದರೂ ಆಕ್ರಮಣವನ್ನು ಮಾಡಬಹುದು ಮನೆಯ ಮೇಲೂ ಆಕ್ರಮಣವಾಗುತ್ತೆ ಸಮಾಜದ ಮೇಲೂ ಆಗುತ್ತೆ ರಾಷ್ಟ್ರದ ಮೇಲೂ ಆಗುತ್ತೆ ಆಕ್ರಮಣಕಾರಿ ಅಂತ ಯಾರಾದರೂ ಬಂದಾಗ ಆರಂಭದಲ್ಲೇ ಎದುರಿಸಿದ್ರೆ ಮುಂದೆ ಸಮಸ್ಯೆಗಳಾಗೋದಿಲ್ಲ ಆ ಎಚ್ಚರಿಕೆಯನ್ನು ತಗೊಂಡಿಲ್ಲ ಅದಕ್ಕೆ ಇಂಥದ್ದೊಂದಾಯಿತು ಕುಂತಿ ಅದೆಲ್ಲವನ್ನು ಕೂಡ ಕೇಳಿಕೊಂಡ್ಳು ಸರಿ ನೀನು ಅಳಿತ ಯಾಕೆ ನಾಳೆ ನನ್ನ ಮನೆಯ ಸರದಿ ನನ್ನ ಮನೆಯಲ್ಲಿರೋರು ಇಬ್ಬರೇ ಗಂಡಸರು ಮಗ ನನ್ನ ಈವೇನೇನೆ ಮುಂದಕ್ಕೆ ನನ್ನ ವಂಶಕ್ಕೆ ಹೆಸರು ಹೇಳೋಕ್ಕೆ ಜನ ಇರಲ್ಲ ಅಲ್ಲಿಗೆ ಮುಗೀತು ನಾನೇ ಹೋಗ್ತೀನಿ ಅಂಥೇಳಿ ಆದರೆ ಸಂಸಾರವನ್ನು ನಡೆಸಬೇಕು ಇಂಥದ್ದೊಂದು ಪರಿಸ್ಥಿತಿ ಅಂದ ತಕ್ಷಣ ಕುಂತಿ ರಾಜಮಾತೆಯ ರಿಯಾಕ್ಷನ್ ಐಸಲೇ ಇಷ್ಟೇನಾ ಯೋಚನೆನೇ ಮಾಡಬೇಡ ನಿಮ್ಮ ಈ ಸಮಸ್ಯೆಗೆ ಪರಿಹಾರವನ್ನು ನಾನು ಕೊಡ್ತೀನಿ ಅಂದ ತಕ್ಷಣ ಏನಮ್ಮ ಕೊಡೋಕ್ಕಾಗತ್ತೆ ನಿನಗೆ ನಿನ್ನ ಮಕ್ಕಳು ನೋಡಿದ್ರೆ ದಿನ ಭಿಕ್ಷೆ ಇದ್ದಾರೆ ನೀನು ಯಾವ ಪರಿಹಾರವನ್ನು ಕೊಡ್ತೀಯ ಅಂದಾಗ ಏನಿಲ್ಲ ಅವರೆಲ್ಲರೂ ಇದ್ದಾರಲ್ಲ ನನ್ನ ಮಕ್ಕಳು ಐದೂ ಜನ ತಿರಿತಾ ಇದ್ದಾರೆ ಭಿಕ್ಷೆ ಬೇಡ್ಕೊಂಬರ್ತಿದ್ದಾರೆ ಆದರೆ ಒಂದು ಸಮಸ್ಯೆ ನನಗೂ ಇದೆ ಅದು ಏನಂದರೆ ಇವರ ಮಧ್ಯೆ ಒಬ್ಬ ದುರುಳನಿದ್ದಾನೆ ಈ ಐದು ಜನ ಹೋಗ್ತಾರಲ್ಲ ದಿನ ಬೆಳಗ್ಗೆ ಇದ್ದರೆ ಅದರಲ್ಲಿ ಒಬ್ಬ ದುರುಳ ಇದ್ದಾನೆ ಅವನು ಎಂಥ ಶತದಡ್ಡ ಅಂತ ಹೇಳಿದ್ರೆ ಅಂದರೆ ಎರಡು ಎಂಟನ್ನು ಅವನು ಅಂತಹ ಮೂರ್ಖ ಅವನು ಅವನ ಒಬ್ಬನ ಊದರಕ್ಕೆ ನರಹಲಾರೆನು ನಾನು ದಡ್ಡ ಅಂದರೆ ದಡ್ಡ ಆದರೆ ಅವನು ಹೊಟ್ಟೆ ಮಾತ್ರ ಭಾರಿ ದೊಡ್ಡದು ಇವರು ತಂದಿದ್ರಲ್ಲಿ ಅರ್ಧ ಅವನು ಒಬ್ಬನೇ ಕೂತ್ಕೊಂಡು ತಿಂತಾನೆ ಹಾಗಾಗಿ ಅವನಿಗೆ ಕೂಳು ಹಾಕೋಕ್ಕಿಂತ ಶಬ್ದ ನೋಡ್ರಿ ಬಳಕೆ ಊಟ ಹಾಕೋಕ್ಕೆ ಅಂತ ಹೇಳಲ್ಲ ಕೂಳ್ ಹಾಕೋಕ್ಕೆ ನನಗೆ ಭಾರಿ ಕಷ್ಟವಾಗ್ತಿದೆ ಆದ್ದರಿಂದ ನಾನು ನನಗೆ ಸೂಕ್ತ ಏನಂದರೆ ಅವನನ್ನು ಕಳಿಸ್ಬಿಡ್ತೀನಿ ಗಾಡಿ ಮೇಲೆ ಕೂರಿಸಿ ಸ್ವಲ್ಪ ಕಷ್ಟವಾದರೂ ತಪ್ಪುತ್ತೆ ನನಗೆ ನನಗೆ ಆಗೋಲ್ಲ ಅವನಿಗೆ ಕೂಳು ಬಸ್ದು ಹಾಕೋಕ್ಕೆ ಅಂಥೇಳಿ ಈ ಪಾಠಕ್ಕೆ ಇನ್ನೂ ಒಂದು ಅರ್ಥವಿದೆ ಅಂದರೆ ಎರಡು ಎಂಟು ಅಂತ ಎರಡನ್ನು ಕೂಡಿಸಿದ್ರೆ ಹತ್ತು ಹೇಳಿ ಆಗುತ್ತೆ ಹತ್ತಿರ ಅರ್ಥ ಅಂದರೆ ಐದು ಪಂಚ ಪಂಚ ಪ್ರಾಣಗಳು ಆ ಈ ಪ್ರಾಣಗಳ ಅಧಿದೇವತೆ ಅನ್ನುವಂಥ ಮಾತನ್ನು ಕೂಡ ನನಗೆ ಆರೋಪಿಸ್ಲಾಗತ್ತೆ ಈ ಪದ್ಯದ ಮೂಲಕ ಏಕೆಂದರೆ ವಾಯು ಅಂದರೆ ಪ್ರಾಣ ಸೊ ಆ ಪ್ರಾಣ ಶಕ್ತಿಯನ್ನು ಇಟ್ಕೊಂಡವು ನೀವು ಅನ್ನುವಂಥ ಅರ್ಥ ಅದಕ್ಕೆ ಮತ್ತು ಹೇಳ್ತಾಳೆ ಅವನು ಅನ್ ಅನ್ನಿಸ್ಬಿಡುತ್ತೆ ಬ್ರಾಹ್ಮಣನಿಗೆ ಅಲ್ಲಮ್ಮ ಊಟಕ್ಕಿಲ್ಲ ಅಂದರೂ ಮಕ್ಕಳನ್ನ ಸಾಯಿಸೋಕ್ಕೆ ಯಾರೂ ಹೊರಡಲ್ಲ ನೀನು ಈ ಥರದ ಮಾತಾಡ್ತಿದ್ಯಾ ಅಂತ ಹೇಗೆ ಇಲ್ಲ ನಿನ್ನ ನಿನಗೆ ಅರ್ಥ ಆಗೋದಿಲ್ಲಪ್ಪ ಸಾಕಲಾರದೆ ಮಗನ ಉರಿಯಲ್ಲಿ ನೂಕಿದವರುಂಟೆ ಮಹಾಸತಿ ನೀನು ಅಂದ್ಬಿಡ್ತಾನ ಆ ಬ್ರಾಹ್ಮಣ ಇಂಥವ್ರನ್ನು ನೋಡಿಲ್ಲ ಅಂದಾಗ ಅವಳು ಹೇಳ್ತಾಳೆ ಮರುಳಲ್ಲ ಬ್ರಾಹ್ಮಣ ವೃಥಾ ವಿಸ್ತರಣದ ವಾಕ್ಯ ಅದೇ ತಕ್ಕೆ ನಿನಗೆ ಏನು ಬೇಕೀಗ ನಿನ್ನ ಸಮಸ್ಯೆಗೊಂದು ಪರಿಹಾರ ಬೇಕು ನನಗೂ ಒಂದು ಸಮಸ್ಯೆ ಇದೆ ಅದಕ್ಕೂ ಪರಿಹಾರ ಬೇಕು ಇದನ್ನು ವಿಪರೀತ ಉದ್ದಕ್ಕೆ ಮಾತಾಡಬೇಡ ಹೆಚ್ಚು ಮಾತಾಡಬೇಡ ನೀನು ನಿರ್ಣಯ ಇಷ್ಟೇ ನಿನ್ನ ನಿನ್ನ ಕೆಲಸ ಏನೀಗ ನಾನು ಮಾತು ಕೊಟ್ಟಾಯ್ತು ತಾನೆ ನನ್ನ ಮಗನ ಕಳಿಸ್ತೀನಿ ಅಂತ ಹೇಳಿ ನಿನ್ನ ಕೆಲಸ ಇಷ್ಟೇ ಬಂಡಿಯ ನಡೆಸು ಭಕ್ಷ್ಯವ ಸೂಪದಂಶಕವ ತರಿಸು ತುಪ್ಪದ ಕೊಡವನ್ನು ಒದವಿಸು ಹರವಿಗಳ ಪಾಲ್ ಮೊಸರನನೆ ಭೂಸುರನ ಕುಂತಿಗೆ ಕೈಮುಗಿದ ಜಗತ್ತಲ್ಲಿ ಇಂಥ ಇನ್ನೊಬ್ಬ ತಾಯಿಯನ್ನು ಮತ್ತೆ ನೋಡೋಕೆ ಸಾಧ್ಯವೇ ಇಲ್ಲ ಹಾಗಾಗಿ ಈ ನುಡಿಗಟ್ಟುಗಳನ್ನು ಕುಮಾರವ್ಯಾಸ ಬೆಳೆಸ್ತಾನೆ ಮಕ್ಕಳ ನೆರವ ಕೊಟ್ಟವರುಂಟೆ ಮಾರಿಯ ನಾಲಿಗೆಯ ಸವಿಗೆ ಇದು ನೀನು ಒಬ್ಳೆ ಕಣಮ್ಮ ಮಾಡೋಕ್ಕೆ ಅಂತ ಹೇಳಿ ಹೇಳಿದಾಗ ಇವಳು ಮಹಾ ತತ್ವವನ್ನು ಹೇಳ್ತಾಳೆ ನೋಡಪ್ಪ ನಿನಗೆ ಗೊತ್ತಿಲ್ಲ ಈಗ ದದೀಚಿ ಶಿಬಿ ಜೀಮು ಇವರೆಲ್ಲ ಎಂತವ್ರು ಏನನ್ನೆಲ್ಲ ಕೊಟ್ಟುಬಿಟ್ಟಿದ್ದಾರೆ ಅಂಥದ್ರಲ್ಲಿ ನಾನೊಬ್ಬ ಮಗನ ಕೊಡ್ತೀನಿ ಅದು ಸಮಸ್ಯೆ ಸೃಷ್ಟಿ ಮಾಡೋ ಮಗನ ಕೊಡ್ತೀನಿ ಹಾಗಾಗಿ ಏನೂ ತೊಂದರೆ ಇಲ್ಲ ಅಂಥೇಳಿ ಬಂದಲು ಮನೆಗೆ ಕರೆದಲು ಭೀಮಣ್ಣ ಬಾರಪ್ಪ ಇಲ್ಲಿ ಅಂತ ನಾನು ಮಹಾ ಮಹಾ ಹೇಳಿದ ಕೇಳೋ ಮಗಾಯವನ್ನು ಹೇಳಣ್ಣ ಏನು ಅಂದರೆ ನೋಡು ನಾಳೆ ನಿನಗೊಂದು ಔತಣದ ಊಟವಿದೆ ಅಂದ ತಕ್ಷಣ ಭೀಮ ಬಾಹಪ್ಪಳಿಸಿದ ನಂಗೆ ಏ ಬಲೆ ಬಿಡಮ್ಮ ಇಷ್ಟು ದಿವಸಕ್ಕೆ ಇವತ್ತೇ ಫಸ್ಟ್ ದಿವಸ ನೀನು ಒಳ್ಳೆ ಮಾತಾಡಿರೋದು ಏನು ಮಾಡಬೇಕು ಹೇಳು ಅಂತ ಹೇಳಿ ಹೇಳಿದ ತಕ್ಷಣ ಇವಳು ಹೇಳ್ತಾಳೆ ನೀನು ಈ ಕೆಲಸ ಮಾಡಬೇಕು ಅಂಥೇಳಿ ಪಾಪ ಮಿಕ್ಕವ್ರಿಗೆ ಅನಿಸುತ್ತೆ ಇದು ಏನಮ್ಮ ಈ ಥರದ್ದೆಲ್ಲ ಒಪ್ಕೊಂಡು ಬಂದ್ಬಿಟ್ಟಿದ್ಯಾ ನೀನು ಯಾಕಂದರೆ ಏನು ಮಾಡ್ತಾನೋ ಅವನು ದೈತ್ಯ ಅಂದಾಗ ಕುಂತು ಹೇಳ್ತಾಳೆ ನಾನು ಹೆತ್ತಿದ್ದೀನಲ್ವ ನನ್ನ ಮಗ ಏನು ಅಂತ ನನಗೆ ಗೊತ್ತಿರಲ್ವಾ ಇಂಥದ್ದೊಂದು ಆಶ್ ಆತ್ಮವಿಶ್ವಾಸ ತಂದೆ ತಾಯಿಗಳಿಗೆ ಬೇಕು ಯಾವಾಗಲೂ ನನ್ನ ನನ್ನ ಮಗು ಏನು ಅನ್ನುವಂಥದ್ದು ಅವ್ರಿಗೆ ಗೊತ್ತಿರಬೇಕು ಅದು ಹೇಳಿ ಅವಳು ಹೇಳುವಷ್ಟೊತ್ತಿಗೆ ಭೀಮ ಹೇಳ್ತಾನೆ ಮರುಳುಗಳು ನೀವು ನಾನು ಹೋಗಿಯೇ ಹೋಗ್ತೀನಿ ಅಂತ ಹೇಳಿ ಸರಿ ಇವನು ಸಿದ್ಧ ಆಗ್ತಾ ಇದ್ದಾನೆ ಭೀಮ ಯಾವುದಕ್ಕೆ ಸಿದ್ಧ ಅವನು ಮೂಗಲ್ಲಿ ಈಗ ವಾಸನೆ ನೋಡ್ತಾ ಇದ್ದಾನೆ ಹಿಂದೆ ಹಿಡಂಬಿ ನೋಡಿದ್ರೆ ಇಲ್ಲಿ ಇವ ವಾಸನೆ ನೋಡ್ತಾನೆ ಏನು ಪರಿಮಳದ ಶಾಖಾದಿಗಳ ಒಗ್ಗರಣೆಗಳ ಸೌರಭಕ್ಕೆ ತಿಳಿದದು ನಿದ್ದೆ ಪವನ ಜನ ಎಂಥ ಒಗ್ಗರಣೆ ಆಗ್ತಿದಾರಲ್ಲ ನಿದ್ದೆ ಮಾಡಿಬಿಟ್ರೆ ಹೇಗೆ ಅಂತ ಹೇಳಿ ಎದ್ದು ಕೂತ್ಕೊತಾನೆ ಬಂದು ಆ ಇಡೀ ಬಂಡಿಯನ್ನು ಸಿದ್ಧ ಮಾಡ್ತಾರೆ ಅದು ಎಷ್ಟು ಚೆನ್ನಾಗಿರುತ್ತೆ ಆ ಬಂಡಿ ಅಂಥೇಳಿ ಅಂದರೆ ನಳನಳಿಪ ಬಹು ವಿಧದ ಭಕ್ಷ್ಯಾವಳಿಯ ಹೆಡಗಗಳನ್ನು ಓರಣಿಸಿ ಮಂಡಳಿಸಿ ಕೂಡಿದ ಹಾಲು ತುಪ್ಪದ ಹಲವು ಹರವಿಗಳು ಕೊಡಗಳಲ್ಲಿ ಎಲ್ಲ ತುಂಬಿಟ್ಟಿದ್ದಾರೆ ಬಳಸಿ ಮುಚ್ಚಿದ ವಿವಿಧ ಶಾಖಾವಳಿಯ ಬೋನದ ಬಿಗಿದ ಕುನಿಕಿಲ ಕಳವೆ ಎಕ್ಕಿಯ ಕೂಳ ರಾಶಿಯ ಬಂಡಿ ಜೋಡಿಸಿತು ಎಲ್ಲವನ್ನು ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ ಈ ಊರಿನವರ ಸಮಸ್ಯೆ ಏನು ಅಂದರೆ ಆ ರಾಕ್ಷಸನೇ ಕೊಡೋ ಬಂಡಿಯನ್ನು ಕೂಡ ತುಂಬ ಚೆನ್ನಾಗಿಯೇ ಜೋಡಿಸಿ ಕಳಿಸುವಂಥದ್ದು ಎಲ್ಲೂ ಚೆಲ್ಲದೆ ಇರೋ ಥರ ಆ ಹಾಲು ಮೊಸರು ಅಥವಾ ಹುಳಿ ಸಾರುಗಳು ಚೆಲ್ಲದೆ ಇರೋ ಥರ ಅದನ್ನೆಲ್ಲ ಮುಗು ಕಟ್ಟಿ ಅದಕ್ಕೊಂದು ಹುರಿಯನ್ನು ಬಿಗಿದು ಹಾಗೆ ಚಂದ ಮಾಡಿ ಜೋಡಿಸಿದ್ರು ಕುಂತಿ ಒಂದು ಬುದ್ಧಿವಾದ ಹೇಳ್ತಾಳೆ ಒಂದೇ ಒಂದು ಭೀಮಾ ನೀನು ಊರಿಗೆ ಮುಂಚೆ ಎದ್ದಿದ್ದೀಯಾ ಅಂತ ನನಗೂ ಗೊತ್ತು ಆದರೆ ನಿನಗೆ ಒಂದು ನಿನ್ನ ಗಮನಕ್ಕೆ ನೀನು ಇಟ್ಕೋಬೇಕು ಏನಂದರೆ ಕಳನೋಡನೆ ಸದೆ ಓದು ಅದು ನಿನಗೆ ಜ್ಞಾಪಕ ಇರಬೇಕು ಬರೀ ತಿನ್ನೋದಲ್ಲ ಬಂಡಿ ನೋಡಿದಾಗಲೇ ನೀನು ಸಂತೋಷಪಟ್ಟಿದ್ದೀಯಾ ಅಂತ ಗೊತ್ತು ಆದರೆ ಆ ಕೆಲಸವನ್ನೂ ಮಾಡಿಕೊಂಡು ವಾಪಸ್ ಬಾರಯ್ಯ ಬರೀ ತಿಂದು ಬಂದು ಬಿಡಬೇಡ ನೀನು ಅಂತ ಹೇಳಿ ಕಳಿಸ್ದ ತಕ್ಷಣ ಇವನಿಗೆ ಅಷ್ಟೊಂದೆಲ್ಲ ತಡೆಯುವಷ್ಟು ಬೇಕಾಗಿರಲಿಲ್ಲ ಹುರಿಯ ಹಗ್ಗವ ಹಿಡಿದು ಜಡಿದು ಹೂಡಿದೆತ್ತುಗಳ ಏ ಒಡೆಯರಪ್ಪ ಮುಂದಕ್ಕೆ ಅಂತ ಹೊರಟ ಅಲ್ಲಿ ಇಡೀ ಊರಿನಲ್ಲಿ ಚರ್ಚೆ ಇವ್ರು ಯಾರೋ ಮಹಾಪುರುಷರೇ ಇರಬೇಕು ಇದರಲ್ಲಿ ಒಬ್ಬನೇ ಒಬ್ಬ ಹೋಗಿದ್ದಾನಲ್ಲಪ್ಪ ಅಂತ ಹೇಳಿ ಭೀಮ ಹಿಂತಿರುಗಿ ನೋಡ್ದೆ ಊರಿನ ಜನ ಎಲ್ಲ ಬರ್ತಿದ್ದಾರೆ ಅವನಿಗೆ ಹಿಂಸೆ ಆಗೋಯ್ತು ಇವ್ರು ಹೀಗೆ ಬರ್ತಾನೆ ಇದ್ರೆ ನಾನು ತಿನ್ನೋದು ಯಾವಾಗ ಅದಕ್ಕೆ ಅವನು ಹೇಳ್ತಾನೆ ನೀವು ಸಾಕು ದೂರದಲ್ಲಿರಿ ನೀವು ಇಲ್ಲೇ ಇದ್ದು ಬಿಡಿ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಅವರನ್ನು ಅಲ್ಲೇ ಇರಿಸ್ಬಿಟ್ಟು ಇವುದು ಮುಂದೆ ಹೋದ ಸ್ವಲ್ಪ ದೂರ ಹೋದ ವಾಸನೆ ಬರ್ತಾ ಇದೆ ಈ ಬಕಾಸುರನ್ನೆಲ್ಲ ಆಮೇಲೆ ನೋಡಿದ್ರಾಯಿತು ಅಂಥೇಳಿ ಎಡೆಯಲೇ ಭಕ್ಷಾದಿಗಳು ಅಂದರೆ ಪಕ್ಕದಲ್ಲಿ ಎಲ್ಲದೂ ಇದೆ ಅಷ್ಟನ್ನೆಲ್ಲ ಇಟ್ಕೊಂಡು ಈ ರಾಕ್ಷಸನ ಹೆದರಿಕೆ ಅಷ್ಟೊಂದು ದೂರ ಯಾರು ಹೋಗ್ತಾರೆ ಅಂತ ಹೇಳಿ ಭಕ್ಷ್ಯಾದಿಗಳ ಬರೀ ಹೆಡೆಗೆಗಳು ಉಳಿದವು ಇನ್ನು ಹೋಗಿಯೇ ಇಲ್ಲ ಈ ಮನುಷ್ಯ ಅದನ್ನೆಲ್ಲ ಹಾಗೆಯೇ ತಿಂದು ತಿಂದು ಮುಗಿಸಿ ಹೊಡೆದು ಸುರಿದನು ಈ ಈ ಭಾಷೆ ಪದಗಳ ಬಳಕೆ ಗೊತ್ತಿದೆ ಅನಿಸುತ್ತೆ ತುಂಬ ಚೆನ್ನಾಗಿ ಕೂತ್ಕೊಂಡು ಊಟ ಮಾಡೋರಿಗೆ ಹೊಡೆದು ಸುರಿದು ಬಿಟ್ರಪ್ಪ ಇವತ್ತು ಅಚ್ಚುಕಟ್ಟಾಗಿ ಅನ್ ಅನ್ನುವ ಅಂತ ಈ ಈ ಎರಡು ಶಬ್ದ ಬಳಸ್ತಾರೆ ಎಲ್ಲ ಕಡೆ ಪರಿಚಿತ ಇದೆ ಅಂತ ಭಾವಿಸಿದ್ದೇನೆ ನಾನು ಅದನ್ನು ಹೊಡೆದು ಸುರಿದನು ಹಾಲು ತುಪ್ಪದ ಹರವಿ ಯೋಜೆಯಲ್ಲಿ ಕೂಳ ಅರ್ಧವ ತಿಂದೆ ಆಗೋಗಿದೆ ಅಲ್ಲಿ ತಕ್ಷಣ ಅಷ್ಟು ತಿಂದ ಮೇಲೆ ನೀರು ಕುಡ್ದ ಒಂದು ತಪ್ಪಲೆ ನೀರನ್ನು ಚೆನ್ನಾಗಿ ಕುಡಿದು ಅಂತೂ ದೂರದಲ್ಲಿ ಕಂಡ ರಾಕ್ಷಸ ಅವನಿಗೆ ಹೊಟ್ಟೆ ಹಸ್ದು ಬಿಟ್ಟಿದೆ ಯಾಕಂದರೆ ಬಿಟ್ಟಿ ಕೋಳಿನ ದಿನ ಹೊತ್ತಿಗೆ ಸರಿಯಾಗಿ ತಿಂದ ಅಭ್ಯಾಸ ಆಗಿರೋರಿಗೆ ತಡ ಆದರೆ ಸಿಟ್ಟು ಬರಬೇಕಲ್ವೇ ಬಿಟ್ಟಿ ತಿಂದ ಅಭ್ಯಾಸ ಆಗಿಬಿಟ್ರೆ ಅದು ಅನ್ನ ಇರಬಹುದು ದುಡ್ಡಿರ್ಬೋದು ಬಿಟ್ಟಿ ತಿಂದ ಅಭ್ಯಾಸ ಆಗಿಬಿಟ್ರೆ ತಂದುಕೊಡದೇ ಇದ್ದರೆ ಸಿಟ್ಟು ಬರುತ್ತೆ ಪಾಪ ಯಾಕಂದರೆ ಕಷ್ಟಪಟ್ಟಿರೋಲ್ವೇ ಯಾವತ್ತು ಹಾಗಾಗಿ ಸಮಯಕ್ಕೆ ಸರಿಯಾಗಿ ನಿರೀಕ್ಷೆ ಮಾಡ್ತಾರೆ ಯಾವನಿಗೆ ಕಷ್ಟಪಡ್ತಾನೋ ಅವನಿಗೆ ಅಷ್ಟು ಹೊಂದಕ್ಕೆ ಕಷ್ಟ ಇರುತ್ತೆ ಯಾಕೆಂದರೆ ಶ್ರಮ ಇದೆ ಅಲ್ಲಿ ಅಲ್ವ ಹಾಗಾಗಿ ಸಿಗೋದಿಲ್ಲ ಇವರೆಲ್ಲ ಬಿಟ್ಟು ತಿಂದ ಇನ್ ಇರುವಂಥವರು ಇಂಥವರ ಸಂತತಿ ಯಾವಾಗಲೂ ಇರುತ್ತೆ ಬಕಾಸುರರ ಸಂತತಿ ಏನು ಅವತ್ತಿಗೇನು ಮುಗಿದು ಹೋಗಿಲ್ಲ ಬೇಕಾದಷ್ಟು ಜನ ಬಕಾಸುರರನ್ನು ನೀವು ನೋಡಿದ್ದೀರಿ ನಾವು ನೋಡಿದ್ದೀರಿ ಅವರ ನಿರೀಕ್ಷೆಗಳು ಹೇಗಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ ಮಹಾಭಾರತ ಅಲ್ಲಿಗೇನು ಮುಗುದಿಲ್ಲ ಮುಂದುವರ್ಕೊಂಡೇ ಬಂದಿದೆ ಅಲ್ಲ ಹಾಗಾಗಿ ಇವನು ನೋಡ್ದ ತಕ್ಷಣ ಇವನನ್ನು ಕಂಡು ಭೀಮನೆಗೆ ಇದ್ದಕ್ಕಿದ್ದಂಗೆ ಹಾಸ್ಯ ಪ್ರಜ್ಞೆ ಎಲ್ಲೋ ಒಂದೊಂದು ಕಡೆ ಬಿಟ್ಟಿರುತ್ತೆ ನೋಡಿದನು ಎಲ್ಲವೋ ಕುನ್ನಿ ಕೂಳಿದೆ ತ ಇಲ್ಲಿದೆ ನೋಡಿ ಎಷ್ಟೆಷ್ಟೊಂದು ತಿಂದು ಬಿಟ್ಟಿದ್ದು ಬಾ ತಿನ್ನು ಬಾ ಅಂತ ಹೇಳಿ ಕರೆದ ತಕ್ಷಣ ಕಳಬೆರಗಾದನು ಇವನ ಉದ್ದಂಡತನವಚ್ಚರಿಯಲ್ಲ ಇವನು ಯಾರಪ್ಪ ಇವನು ಅಂತ ಹೇಳಿ ನೋಡ್ತಾ ಇದ್ದಾನೆ ಬಂಡಿ ತುಂಬಿದ ಕೂಳನು ಇವನು ಹೇಗೆ ತಿಂದ ನನ್ನನ್ನು ಯಾಕೆ ಕರಿತಾ ಇದ್ದಾನೆ ಅಂತ ಹೇಳಿ ಕೋಪ ಜಾಗೃತವಾಗಿ ಬಿಡ್ತು ಇಡೀ ಊರವ್ರನ್ನ ತಿಂದು ಬುದ್ಧಿ ಕಲಿಸ್ತೀನಿ ಅಂಥೇಳಿ ಸಿದ್ಧನಾಗಿ ನಿಂತ್ಕೊಂಡಿದ್ದರೆ ಇವ ಮತ್ತೆ ಶೇಷಾನ್ನದಲ್ಲಿ ತೋರುತ ತುತ್ತುಗಳ ತೂಗುತ್ತ ಮಾರುತಿ ಈ ಕೈ ತುತ್ತು ತಿಂದು ಅಭ್ಯಾಸವಿದ್ದರೆ ಅಥವಾ ಮನೆಯಲ್ಲಿ ಅನ್ನ ಕಲಸಿ ಯಾರಿಗಾರು ಹಾಕಿದ್ದರೆ ಕೊನೆಯಲ್ಲಿ ಉಳಿದದ್ದನ್ನೆಲ್ಲ ಬಳಿದು ಒಂದಷ್ಟು ತುತ್ತುಗಳನ್ನು ಮಾಡಿ ಹಾಕ್ತಾರಲ್ಲ ಅದು ಮಹಾ ರುಚಿಯಾಗಿರುತ್ತೆ ಎಲ್ಲದಕ್ಕಿಂತ ಹೆಚ್ಚು ರುಚಿ ಕೊಡುವಂಥದ್ದದು ಆ ಅಂಥದನ್ನು ಆ ಶೇಷಾನ್ನವನ್ನು ಕುಮಾರವ್ಯಾಸನ ಭಾಷೆ ಹಿಂಗಿದೆ ಅಲ್ಲಿ ಆ ಶೇಷಾನ್ನವನ್ನು ತೋರತ ತುತ್ತುಗಳ ತೂಗುತ್ತಾ ಹಾಕಬೇಕಾದ್ರೆ ಹೀಗೆ ಮಾಡಬೇಕು ಅದು ಅದು ಒಂದುಂಡೆ ಆಗಬೇಕು ಅಂದ್ರೆ ತುತ್ತು ಹೀಗೆ ಹೀಗೆ ಮಾಡಿದ್ರೆ ಅದಕ್ಕೆ ಸರಿಯಾಗಿ ಕೂರುತ್ತೆ ಅದನ್ನು ಹಾಕುವಂಥದ್ದು ಹಾಗೆ ತೂಗುತ್ತ ಮಾರುತಿ ಮೆತ್ತಿಕೊಂಡನು ಬಾಯೊಳವನು ಬೆರಳೇಡಿಸುತ್ತ ಹೀಗೆ ಕೆನಾಗಿದೆ ಬಾಯಲ್ಲಿ ನೀನೊಂಚೂರು ತಿನ್ನೋಡು ಅಂಥೇಳಿ ಈತ್ತಲೆನ್ನಯ್ಯ ಹಸಿವು ಹೆಚ್ಚಿದೆ ಅಂತ ಹೇಳಿ ಬಂದ ರಾಕ್ಷಸ ಎದ್ದು ಎರಡು ಕೈಯನು ಬಲಿದು ಮುಷ್ಟಿಯೊಳ ಎರಗಿದನು ತಕ್ಷಣ ಭೀಮ ಹೇಳ್ದ ಒಂದು ನಿಮಿಷ ಇರು ಬರ್ತೀನಿ ಅಂತ ಹೇಳಿ ಒಂದು ಸಣ್ಣ ಕೆಲಸ ಬಾಕಿ ಇದೆ ಅಂತ ಹೇಳಿ ಅವನ ನನ್ನ ನಿಲ್ಲಿಸ್ತಾನೆ ಒಳಗಿನಿಂದ ಯಾವನಿಗೆ ತಪ್ಪು ಮಾಡಿಲ್ಲವೆನ್ನುವ ಧೈರ್ಯ ಇರುತ್ತಲ್ಲ ಆತ ಯಾವ ಎತ್ತರಕ್ಕೂ ಕೂಡ ಹೋಗಿ ಮಾತಾಡಬಲ್ಲ ಎದುರಿಗಿರೋನು ಅದು ಯಾರೇ ಆಗಿರಬಹುದು ಒಳಗಿನ ಧೈರ್ಯವದು ಒಳಗಿನ ಧೈರ್ಯ ಅದು ಯಾಕೆಂದರೆ ಕಂಡೋರ ಮನೆ ಕೂಳನ್ನು ತಿಂದು ಬದುಕಿದವನಿಗೆ ಇಷ್ಟು ಮಾತಾಡುವ ಹಕ್ಕಿದ್ದಾಗ ದುಡಿದು ತಿನ್ನುವಂಥವರು ಅವರಿಗೆ ಎಷ್ಟು ಧೈರ್ಯ ಇರಬೇಕು ಸ್ವಂತ ದುಡಿಮೆಯಿಂದ ತಿನ್ನುವವರಿಗೆ ಯಾವತ್ತೂ ಧೈರ್ಯ ಜಾಸ್ತಿ ಇರುತ್ತೆ ಸ್ವಂತ ಕೃಷಿಯ ಬಲವದು ಯಾವ ಭಾಗಕ್ಕೆ ಇದನ್ನು ತಗೊಂಡ್ರೂ ಇದು ಅಪ್ಲಿಕಬಲ್ಲೇ ಯಾವುದು ಬೇಕಾದರೂ ತಗೊಳ್ಳಿ ನೀವು ಸ್ವಂತ ಕೃಷಿ ಇದ್ದವನಿಗೆ ಎಲ್ಲ ಬಲವೂ ಇರುತ್ತೆ ಯಾಕೆಂದರೆ ಹಾದಿಯನ್ನು ಬಿಟ್ಟು ಪಕ್ಕಕ್ಕೆ ಹೋಗಿರೋದಿಲ್ಲ ಮತ್ತೊಬ್ಬರನ್ನು ಕಬಳಿಸಿರೋದಿಲ್ಲ ಇದು ಕೊಡುವ ಧೈರ್ಯವನ್ನು ಜಗತ್ತಿನ ಯಾವ ಹಣವೂ ಕೊಡಲಾರದು ಯಾವ ಬಲವೂ ಕೂಡ ಕೊಡೋಕ್ಕಾಗೋದಿಲ್ಲ ಅದಕ್ಕೆ ಭೀಮ ಹೇಳಿದ್ದು ನಿಂತ್ಕೋ ಬರ್ತೀನಿ ನನಗೊಂದಷ್ಟು ಕೆಲಸ ಇದೆ ಕಾಯಬೇಕು ನೀನು ಇವಾಗ ಅಂತ ಹೇಳಿ ಇವನೇನು ಮಾಡ್ತಾನೆ ಎಂಜಲ ಕೈಯಲ್ಲಿ ಬೇರೆಯವ್ರನ್ನ ಹೊಡಿಬಾರ್ದಲ್ಲ ಅದಕ್ಕೆ ದೊಳೆದು ಕೈ ತೊಳ್ಕೊಂಡು ಉರವಣಿಪ ತೇಗಿನ ತರಂಗದಲ್ಲಿ ಒಂದಾದ ಮೇಲೆ ಒಂದು ತೇಗು ಬರ್ತಾ ಇದ್ದಾನೆ ಕಂಠಮಟ್ಟ ಊಟ ಮಾಡಿದ್ದಾನೆ ಈ ಭೀಮ ಆ ತರಂಗದಲ್ಲಿ ನೆದ್ದು ನಿಂದನು ಸಿಂಹನಾದದಲ್ಲಿ ಎದ್ದು ನಿಂತ್ಕೊಂಡು ಉಂಡೆ ಸಮಚಿತ್ತದಲ್ಲಿ ಸಮಾಧಾನವಾಗಿ ನಾನು ಊಟ ಮಾಡಿದೆ ನೀವು ನನ್ನನಿಗೆ ಗಾಯಗೊಳಿಸಿದ್ದೆ ಯುದ್ಧ ನೀತಿ ಇದು ದಾಳಿಯನ್ನು ನಾನು ಆರಂಭಿಸಿಲ್ಲ ನಾನು ಸುಮ್ಮನೆ ಕೂತ್ಕೊಂಡು ತಿಂತಾ ಇದ್ದೆ ಸುಮ್ಮನೆ ಇದ್ದವನನ್ನು ಕೆಳಕಿದ್ದು ನೀನು ಅದರ ಜೊತೆಗೆ ನಿನ್ನ ಪಾಪದ ಕೂಡ ಯಾಕೆ ಇವತ್ತು ತುಂಬುತ್ತೆ ಅಂದರೆ ನಾವು ಸಹಿತ ಈ ಊರ ಹಾರುವವರನ್ನು ನೀನು ಹಿಂಡಿದ್ದೀಯಾ ಇಲ್ಲಿಯವರೆಗೆ ಪ್ರತಿ ಮನೆಯವರೂ ಕೂಡ ಬದುಕಿದ್ದು ಸತ್ತ ಹಾಗೆ ಬದುಕಿಬಿಟ್ಟಿದ್ದಾರೆ ಏನು ಹದಿನೈದು ದಿನ ಆದಮೇಲೆ ನನ್ನ ಮನೆಯ ಸರದಿ ಬರುತ್ತೆ ನನ್ನ ಮನೆಯ ಒಬ್ಬ ಸದಸ್ಯ ಜೀವಂತವಾಗಿ ಸಾಯ್ತಾನೆ ನಮ್ಮ ಕಣ್ಣೆದರಿಗೆ ಅಂತ ಅರ್ಥವಾದಾಗ ಒಳಗಡೆಯಿಂದ ಎಂಥ ಕ್ಷೋಭೆ ಆಗುತ್ತೆ ಗೊತ್ತಾ ಇಡೀ ಊರಿನ ಜನ ನೋಡಿ ನೋಡ್ತಾ ನೋಡಿ ನೋಡ್ತಾ ಈ ಥರದ ಮರಣ ಭೀತಿಯಲ್ಲಿ ಬದುಕಿದ್ದಾರಲ್ಲ ಅದೇನು ಕಡಿಮೆ ಸಂಕಟವ ಮತ್ತು ಯಾವ ತಪ್ಪು ಮಾಡಿದ್ರು ಅವರೆಲ್ಲ ಯಾವ ತಪ್ಪು ಮಾಡಿಲ್ವಲ್ಲ ಅವರು ಯಾವ ಕಾರಣಕ್ಕೋಸ್ಕರ ಇದನ್ನು ಕೊಟ್ಟೆ ನೀನು ಯಾಕೆ ಬಕಾಸುರನಂಥವರು ಕಾಲ ವಧೆಗೆ ಅರ್ಹರು ಅಂದರೆ ಈ ಜಗತ್ತಿನಲ್ಲಿ ಯಾವ ಮನುಷ್ಯನಿಗೂ ಮತ್ತೊಬ್ಬ ಮನುಷ್ಯನ ಬದುಕನ್ನು ಕಿತ್ತುಕೊಳ್ಳುವ ಹಕ್ಕಿಲ್ಲ ಇಲ್ಲವೇ ಇಲ್ಲ ಹಾಗಾಗಿ ನೀನು ಮಾಡಿದ್ದು ನೀನು ಮಾಡಿದ್ದಿದೆಯಲ್ಲ ಅದು ಮಹತ್ತರವಾದ ತಪ್ಪು ನಾನು ನಿನ್ನನ್ನು ಕೆರಳಿಸಕ್ಕೆ ಮಾಡಿದ್ದೆ ಹೊರತು ಮಿಕ್ಕಿದ್ದಕ್ಕಲ್ಲ ಅಂತ ಹೇಳಿ ಈಗ ಭೀಮ ಎದ್ದುನಿಂದ ಹೇಗೆ ಅಂಥೇಳಿ ಅಂದರೆ ಅವರಿಬ್ಬರ ನಡುವೆ ಆದಂತಹ ಯುದ್ಧ ಇಬ್ಬರೂ ಕೂಡ ಹೊಯ್ದಾಡಿದರು ಹೊಯ್ದಾಡಿದರು ಆದರೆ ಭೀಮ ಉಂಡಿದ್ದು ಸತ್ವದ ಕೂಳು ಈ ಮಾತುಗಳು ಎಂಥದ್ದಿದೆ ನೋಡಿ ಯಾವತ್ತು ಯಾವುದು ಸಾತ್ವಿಕವಾದ ಅನ್ನವಾಗಿರುತ್ತೋ ಅವ ಸೋಲುವುದಿಲ್ಲ ಅಲ್ಲಿ ಎಲ್ಲಿ ಬಂದಂತಹ ಸೋಲುಗಳು ನಿಜವಾದ ಸೋಲುಗಳಾಗಿರೋದಿಲ್ಲ ಅದಕ್ಕೆ ಸರಿಯಾದ ಅನ್ನವನ್ನು ತಿಂದಿದ್ದರೆ ಮಾತ್ರ ಬದುಕಿನಲ್ಲಿ ಜಯಿಸ್ಕೊಳೋಕ್ಕಾಗತ್ತೆ ಪಾಪದ ಅನ್ನವನ್ನು ತಿನ್ನುವ ಪ್ರಯತ್ನವನ್ನು ಮಾಡಬಾರ್ದು ಅದಕ್ಕೆ ಮುಂದೆ ಕೃಷ್ಣ ಹೇಳಿದ್ದು ಪ್ರಿಯದಲುಂಬುದು ಮೇಣು ವಿಬುಧಾಶ್ರಯದಲುಂಬುದು ಮೇಣು ಇವೆರಡೂ ಅಲ್ಲದ್ದ ಕಡೆ ಅನ್ನ ತಿನ್ನಬಾರದು ಅದು ಎಂದಿಗೂ ಕೂಡ ಒಳಿತನ್ನ ಮಾಡೋದಿಲ್ಲ ಕೊನೆಗೆ ಸಿಕ್ಕಿದನು ಕಲಿಭೀಮನೆ ಕೈಯಿಕ್ಕಿ ಕೊಟ್ಟನು ಮೈಯನಸುರನ ಹೊಕ್ಕಿ ತಿವಿದನು ತಿರುಗು ಬದಿಯಲು ನುಗ್ಗು ನುಸಿಯಾಗೆ ಅವನ ಕೈಯಲ್ಲಿ ಆ ವ್ಯಕ್ತಿ ಸಿಕ್ಕಿದವನು ಬಕಾಸುರ ಇಡೀ ಊರಿನ ನೆಮ್ಮದಿಯನ್ನು ಹಾಳು ಮಾಡಿದ್ದವನಿದೆಯಲ್ಲ ಅವನು ನುಗ್ಗಿ ಹೋದ ಹೇಗೆ ಅಂದರೆ ಮೂಗಿನಲ್ಲಿ ರಕ್ತದ ಧಾರೆ ಹರಿದು ಬಂದುಬಿಡ್ತು ಹಸುನೀಗಿದ ಆತ ಕೊಂದು ಧನುಜನ ಹೆಣನ ಬಂಡಿಯ ಹಿಂದೆ ಬಂಧಿಸಿ ವಿಮ ತಂದಿದ್ದು ವಾಪಸ್ಸು ಯಾಕಂದರೆ ಊರಿನವರ ಭಯ ಪರಿಹಾರ ಆಗಬೇಕಲ್ಲ ತಗೊಂಡು ಬಂದು ಜನಕ್ಕೆ ತೋರಿಸುವ ಹಾಗೆ ಆ ಹೆಣವನ್ನು ಇಟ್ಟು ತೋರಿಸ್ದ ನಿಮ್ಮ ಸಮಸ್ಯೆ ಮುಗಿತು ಇಲ್ಲಿ ಬಕಾಸುರ ವಧೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ನಮಗೆ ಈ ಕೆಲವು ಸಂದರ್ಭಗಳಲ್ಲಿ ಹೀಗಿರಬಹುದಾ ಅಂತೇಳಿ ಅನಿಸಿದ್ರೆ ಒಂದು ಆರು ತಿಂಗಳುಗಳ ಕಾಲ ಆಶ್ರಯ ಕೊಟ್ಟಿದ್ದಕ್ಕೆ ಆ ಊರು ಭೀಮ ಆ ಋಣವನ್ನು ತೀರಿಸಿದ ರೀತಿ ಇದು ಯಾಕಂದರೆ ಇರೋದಕ್ಕೆ ಜಾಗ ಕೊಟ್ಟಾಗ ಆ ಊರನ್ನು ಊರಿನ ಜನರನ್ನು ಅವರ ಹಿತವನ್ನು ಕಾಪಾಡಬೇಕಾಗಿರುವಂಥದ್ದು ಧರ್ಮ ಹಾಗಿದ್ದ ಮೇಲೆ ನಾವು ವರ್ಷಾನುಗಟ್ಟಲೆ ಒಂದು ಊರಲ್ಲಿದ್ದಾಗ ನಮಗೊಂದಷ್ಟು ಜವಾಬ್ದಾರಿ ಇರಬೇಕಲ್ವ ಆ ನೆಲವನ್ನು ಕೊಟ್ಟ ಊರಿನ ಬಗ್ಗೆ ನಿಲ್ಲೋದಕ್ಕೆ ನೆಲ ಕೊಟ್ಟ ಊರಿನ ಬಗ್ಗೆ ಅದರ ಋಣವನ್ನು ತೀರಿಸುವ ಬಗ್ಗೆ ಸ್ವಲ್ಪವಾದರೂ ಯೋಚನೆ ಮಾಡಬೇಕಲ್ವ ಹೀಗೆ ಬಂದು ಹೋದಂತಹ ಭೀಮನಿಗೆ ಇಷ್ಟು ದೊಡ್ಡ ಆಲೋಚನೆ ಇತ್ತು ಕುಂತಿಯಂತಹ ತಾಯಿ ಅದಕ್ಕೊಂದು ದಾರಿ ಮಾಡಿಕೊಟ್ಲು ಇದು ರಾಜಮಾತೆಯ ಕರ್ತವ್ಯ ಅಲ್ಲಿ ಬರೀ ಪಾಂಡವರ ತಾಯಿಯಾಗಿ ನೆಲ್ಲಿಲ್ಲ ಆಕೆ ಎಲ್ಲಿ ನಮಗೆ ಆಶ್ರಯದಾತರು ಅಂತ ಇರ್ತಾರೋ ಆ ಋಣಗಳನ್ನು ಸ್ವಲ್ಪವಾದರೂ ಇಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು ನಾವು ನಿಂತ ನೆಲ ನಾವು ಕುಡಿಯೋ ನೀರು ಇದನ್ನೆಲ್ಲ ಯಾವುದು ನಮಗೆ ಕೊಟ್ಟಿದೆ ಅದು ಯಾವ ಭಾಗ ಬೇಕಾದರೂ ಆಗಿರಲಿ ಆ ಕೊಟ್ಟ ಭಾಗಗಳಿಗೆ ಗೌರವ ಕೊಡುವ ಅಗತ್ಯ ಬಿದ್ದಾಗ ಅದಕ್ಕೆ ಬೇಕಾದ್ದನ್ನು ಮಾಡುವಂತಹ ಆಲೋಚನೆಗಳು ಒಳಗಿಂದ ಇರಬೇಕು ಅಂತಹದೊಂದು ಸಂಸ್ಕಾರವನ್ನು ಈ ಭಾಗ ನಮಗೆ ಕಲಿಸ್ಕೊಡುತ್ತೆ ಆ ಸಂಸ್ಕಾರ ಮನಸ್ಸಿನೊಳಗೆ ಇರಬೇಕು ಯಾವಾಗಲೂ ಯಾವಾಗಲೂ ಇರಬೇಕು ಹುಟ್ಟಿದ ಊರನ್ನು ಹೇಗೆ ನೆನಪಿಸ್ಕೊಳ್ತಿರೋ ಹಾಗೆ ಆಶ್ರಯ ಕೊಟ್ಟಂತಹ ಜಾಗವೂ ಮುಖ್ಯವಾಗುತ್ತೆ ಮುಖ್ಯ ಆಗಲೇಬೇಕು ಈಗ ನೀವೆಲ್ಲರೂ ಯಾವ್ಯಾವ ಊರಿನವರ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಬಂದಿದ್ದೀರಿ ಇಲ್ಲಿನ ಪರಿಸರದ ಬಗ್ಗೆ ಇಲ್ಲಿನ ರೀತಿ ನೀತಿಗಳ ಬಗ್ಗೆ ಸ್ವಲ್ಪ ಮಟ್ಟಿಗಾದರೂ ಕಾಳಜಿ ಇರಬೇಕಲ್ಲ ಭೀಮನ ಈ ಪ್ರಸಂಗ ನಮಗೆ ಇಂತಹ ಒಂದು ಸರಿಯಾದ ಮಾರ್ಗದರ್ಶನವನ್ನು ಕೊಡ್ತಾ ಹೋಗುತ್ತೆ ಇದೊಂದು ಅತಿದೊಡ್ಡ ಸೂತ್ರ ಯಾಕೆಂದರೆ ಯಾವ ಮನೆಯ ಸತ್ರ ನಮಗೇನಾಗಬೇಕು ಅಂತ ಇವರು ಕೈ ತೊಳ್ಕೊಂಡ್ಬಿಟ್ಟಿದ್ರೆ ಬಕಾಸುರನಂತಹ ದ್ರೋಹಿಗಳು ಸಿಕ್ಕ ಕಡೆಯಲ್ಲೆಲ್ಲ ಇರ್ತಾಯಿದ್ರು ಬಕಾಸುರ ಸುತ್ತ ಸತ್ಯ ಸುದ್ದಿ ಅವನಂತಹ ಅನೇಕರಿಗೆ ಮುಟ್ಟುಬಿಡುತ್ತೆ ಬೇಗ ಬೇಗ ಮುಟ್ಟುತ್ತೆ ಆಗ ಅವರು ಏನು ಯೋಚನೆ ಮಾಡ್ತಾರೆ ಅಂದರೆ ಇವನು ನಾವಿರುವ ಕಡೆಗೂ ಬರಬಹುದು ಹಾಗಾಗಿ ಹೆಚ್ಚಿನ ತೊಂದರೆಯನ್ನು ಕೊಡದೆ ಬದುಕಬೇಕು ಅನ್ನುವ ಪಾಠವನ್ನು ಅವರು ಮತ್ತೊಂದು ಮುಖದಲ್ಲಿ ಕಲ್ತಿರ್ತಾರೆ ಯಾಕೆಂದರೆ ಈ ಕೀಚಕನಂಥವರೋ ಬಕಾಸುರನಂಥವರೋ ಸತ್ತಾಗ ಅವರಿಗೂ ಮೂಲಗಳಿರುತ್ತೆ ಸಾತ್ವಿಕರಿಗಿರುವ ಮೂಲಗಳ ರೀತಿಯಲ್ಲಿ ಇಂಥವ್ರಿಗೂ ಇರುತ್ತೆ ಯಾರು ಕೊಂದವರು ಹೇಗೆ ಕೊಂದರು ಯಾವ ರೀತಿಯಿಂದ ಕೊಂದರು ಅನ್ನುವ ಪ್ರಶ್ನೆಗಳೆಲ್ಲ ಉದ್ಭವಿಸಿದಾಗ ಉತ್ತರವನ್ನು ಕೊಟ್ಟಾಗ ಮಿಕ್ಕವರು ಎಚ್ಚೆತ್ತುಕೊಳ್ತಾರೆ ಹಾಗಾಗಿ ಇಂತಹ ತಪ್ಪುಗಳು ನಡೆದಾಗ ಇಡೀ ಸಮುದಾಯ ಅದನ್ನು ಎದುರಿಸುವ ಪ್ರಯತ್ನ ಮಾಡಬೇಕು ಆ ಎರಡನ್ನೂ ಕೂಡ ಈ ಭಾಗ ನಮಗೆ ಹೇಳುತ್ತೆ ಬಕಾಸುರ ವಧೆ ಆದ ನಂತರ ಎಷ್ಟು ದಿವಸ ಹೀಗೆ ಹೀಗೆ ಎಷ್ಟು ದಿವಸ ಕ್ಷತ್ರಿಯ ಧರ್ಮ ಅನ್ನೋದು ಇದೆಯಲ್ಲ ಇವರ ಕೈಯಲ್ಲಿ ಇದನ್ನು ಮುಚ್ಚಿಟ್ಕೊಂಡು ಎಷ್ಟು ದಿವಸ ಬದುಕೋದು ಅನ್ನುವ ಪ್ರಶ್ನೆ ಇತ್ತು ಅವರಿಗೆ ಕೊನೆಗೆ ಹಾಗಿದ್ದಾಗ ಉತ್ತರದ ರೀತಿಯಲ್ಲಿ ಒಬ್ಬ ಪರ್ಯಟನೆ ಮಾಡ್ತಾ ಇದ್ದಂತಹ ಒಬ್ಬ ಬ್ರಾಹ್ಮಣ ಬಂದ ಅವನನ್ನು ಇವ್ರು ಕೇಳ್ತಾರೆ ಭಾಳ ಒಳ್ಳೆದಾಯಿತು ಬಂದಿದ್ದು ಎಲ್ಲಿಂದ ಬಂದ್ರಿ ನಿಮ್ಮದು ಯಾವ ದೇಶ ಅಂತ ಹೇಳಿ ಅವನು ವಾಪಸ್ ಕೇಳ್ತಾನೆ ನಿಮ್ಮನ್ನು ನಾನು ಇಲ್ಲಿ ನೋಡಿಲ್ವಲ್ಲ ನೀವು ಯಾರು ಅಂತ ಹೇಳಿ ಇವರು ಯಾರು ಅನ್ನುವುದನ್ನು ಎಲ್ಲಿಯೂ ಬಿಟ್ಕೊಡೋಕ್ಕೆ ಬರೋದಿಲ್ಲ ಯಾಕೆ ಅಂದರೆ ಅಕಸ್ಮಾತ್ ಹೇಳಿದ್ರೆ ನಾವು ಬದುಕಿದ್ದೀವಿ ಅನ್ನುವ ಸುದ್ದಿ ಇನ್ಯಾರಿಗೋ ಮುಟ್ಟಿದರೆ ಮತ್ತೆ ಅಂತಹದೇ ಒಂದು ಮಾರಣ ಹೋಮದ ಪ್ರಸಂಗ ನಡೆಯೋದಿಲ್ಲ ಅನ್ನೋದಕ್ಕೆ ಯಾವ ನಂಬಿಕೆಯೂ ಇಲ್ಲ ಹಾಗಾಗಿ ಯಾವಾಗ ಅಸ್ತಿತ್ವವನ್ನು ಪ್ರಕಟಗೊಳಿಸಬೇಕು ಅನ್ನೋದಿದೆಯಲ್ಲ ಅದೂ ಕೂಡ ಪಾಂಡವರ ಮುಂದೆ ಇನ್ನೂ ಪ್ರಶ್ನೆಯಾಗೆ ಉಳಿದಿತ್ತು ಅದಕ್ಕೆ ಇವರೂ ಒಂದು ಉತ್ತರವನ್ನು ಕೊಡ್ತಾರೆ ಇಲ್ಲ ನಾವು ನಿಮ್ಮ ಉಪಾದಿಯಲ್ಲೇ ತೀರ್ಥಾವಲೋಕನ ಪರರು ಭಿಕ್ಷಾಜೀವಿಗಳು ನಾವು ನಾವು ಭಿಕ್ಷೆ ಬೇಡಿಕೊಂಡೇ ಬದುಕೋಂಥವ್ರು ನಿಮ್ಮ ಹಾಗೆಯೇ ಈ ಊರಿನಲ್ಲಿ ಒಂದಷ್ಟು ವರ್ಷ ಇದ್ದ ಒಂದಷ್ಟು ತಿಂಗಳುಗಳ ಕಾಲ ಇದ್ದೀವಿ ನಾವು ಅಂತ ಹೇಳಿ ಹೇಳಿ ತಕ್ಷಣ ಮಾತನ್ನು ಬದಲಿಸ್ತಾನೆ ಇಲ್ಲಿ ರಾಜಕಾರ್ಯದ ಮಾತುಗಳಿವು ಕೇಳ್ತಾನೆ ಧರ್ಮರಾಜ ಮುಂತಾದವರೆಲ್ಲ ಆಯಿತು ನೀವು ಹೀಗೆ ಊರಿಂದ ಊರಿಗೆ ಹೋದಾಗ ನೀವೇನಾದರೂ ಹಸ್ತಿನಾವತಿಯ ಕಡೆಗೆ ಏನಾದರೂ ಹೋಗಿದ್ರ ಯಾರು ಆಳ್ತಿದ್ದಾರೆ ಆ ಯುಧಿಷ್ಠಿರ ದೇವನ ಅಥವಾ ದುರ್ಯೋಧನನ ಹೇಗಿದೆ ಆಳ್ವಿಕೆ ಲೋಕಾಭಿನಾಮದ ಒಂದು ಪ್ರಶ್ನೆಯನ್ನು ಇಡ್ತಾನೆ ನೇರವಾಗಿ ಪ್ರಶ್ನೆ ಕೇಳಬಾರ್ದಲ್ಲ ಅಂದ ತಕ್ಷಣ ಇವನು ಹೇಳ್ತಾನೆ ಮರುಳುಗಳು ನೀವು ನೀವೇ ಹುಚ್ಚರ ಥರ ಇದ್ದೀರಿ ನಮ್ಮನ್ನು ಹುಚ್ಚನನ್ನಾಗಿ ಮಾಡ್ತೀರಿ ನಿಮಗೆ ಗೊತ್ತಿಲ್ವ ಕಥೆ ಪಾಂಡವರು ಅರಗ ಮನೆಯಲ್ಲಿ ಬೆಂದದ್ದು ಇದು ಲೋಕಪ್ರಸಿದ್ಧವಾದ ಸಂಗತಿ ಅಂಥದ್ರಲ್ಲಿ ಯುಧಿಷ್ಠಿರ ಹೇಗೆ ರಾಜ್ಯಭಾರ ಮಾಡೋಕ್ಕಾಗತ್ತೆ ಅರಸು ಕೌರವರಾಯನು ಅವನ ಸಿರಿ ಅದೇನು ಚೆನ್ನಾಗಿದೆ ಅಂತೀರ ಯಾಕಂದರೆ ಇದು ರಾಜಕಾರಣದ ಅತ್ಯಂತ ಸೂಕ್ಷ್ಮವಾದ ಸಂಗತಿ ಇವನು ಹೇಗೆ ರಾಜ್ಯಭಾರ ಮಾಡ್ತಾನೆ ಅನ್ನುವ ಪ್ರಶ್ನೆಗೂ ಉತ್ತರ ಬೇಕಿತ್ತಲ್ಲ ಪುನಃ ಒಂದು ನಾಟಕ ಮಾಡ್ತಾರೆ ಅಕಟ ಅಳಿದಾರೆ ಸಂಕಟನೂ ಹೆಚ್ಚು ತೋರಿಸುವ ಹಾಗಿಲ್ವಲ್ಲ ಅಲ್ಲಿ ಸತ್ತು ಹೋಗಿಬಿಟ್ರೆ ಹೋಗಲಿ ಬಿಡಿ ಇರಲಿ ಈ ಕುರುರಾಜಕದೊಳಗೆ ಭೀಷ್ಮ ಮಿಕ್ಕ ಗುರು ಸುತ್ತ ಅವರು ಯಾರ್ಯಾರೋ ಇದ್ರಲ್ಲ ಇನ್ನೊಂದಷ್ಟು ಜನ ಅವರೆಲ್ಲ ಸೌಖ್ಯವಾಗಿದ್ದಾರೋ ಅಥವಾ ಅವ್ರಿಗೂ ಏನಾದರೂ ಆಯಿತು ಬದುಕಿದ್ದಾರೋ ಇಲ್ಲವೋ ಅವರು ಅಂದ ತಕ್ಷಣ ಅವ್ನು ಶುರು ಮಾಡ್ತಾನೆ ಅಯ್ಯೋ ಸಮಸ್ತ ಪರಿಜನ ಪುರಜನ ಎಲ್ಲರೂ ಸೂಕ್ಷೇಮ ನೀನು ಆ ಮಾತು ನಿಲ್ಲಿಸು ಸತ್ತವರು ಸತ್ತಾಯಿತು ಇನ್ನು ಉಳಿದವರು ಹೇಗೋ ಬದುಕಿದ್ದಾರೆ ಅದನ್ನು ನಿಲ್ಲಿಸು ಮುಖ್ಯ ಕಾರ್ಯ ಯಾವುದಂದರೆ ಈ ದೃಪದನ ರಾಜಕುಮಾರಿ ಇದ್ದಾಳಲ್ಲ ಒಬ್ಬಳು ಅತ್ಯಂತ ಅತ್ಯಂತ ಸುಂದರಿಯಂತೆ ಅವಳು ಅವಳ ಮದುವೆಗಳ ಪಾಂಚಾಲ ನಗರದಲ್ಲಿ ಅವಳ ಮದುವೆಗೆ ನಾನು ಹೋಗ್ತಿದ್ದೀನಿ ಯಾಕೆ ಅಂದರೆ ಅಲ್ಲಿ ಭೂರಿ ಭೋಜನ ಮತ್ತು ದಕ್ಷಿಣೆಯನ್ನು ಕೊಡ್ತಾರೆ ಹಾಗಾಗಿ ಅದನ್ನು ಸಂಗ್ರಹ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಆ ವಾರ್ತೆಯನ್ನು ಹೇಳ್ದ ಹೇಳಿದ ತಕ್ಷಣ ಆಯಿತು ಅಂದುಬಿಟ್ಟು ಇನ್ನೂ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಓ ಎಲ್ಲವೂ ಸಿದ್ಧವಾಗಿದೆಯಾ ಯಾರು ಆಗಿದ್ದರೆ ಈಗ ಮದುವೆ ಅಂತ ಅಂದ ಮೇಲೆ ಹುಡುಗಿ ಇದ್ದ ಮೇಲೆ ಹುಡುಗ ಒಬ್ಬ ಇರಬೇಕು ತಾನೆ ಅಂದ ತಕ್ಷಣ ಈ ಬ್ರಾಹ್ಮಣ ಕತೆ ಹೇಳ್ತಾನೆ ಅಯ್ಯೋ ನಿಮ್ಗೆ ಅದೂ ಗೊತ್ತಿಲ್ಲವಾ ಈ ಹುಡುಗಿ ಹುಟ್ಟಿದ್ಲಲ್ಲ ಆವಾಗಲೇ ಏನು ಅಂದ್ಕೊಂಡಿದ್ರು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂಥೇಳಿ ಅಂದ್ಕೊಂಡ್ರು ನೀವು ಹೇಳಿದ್ದು ಸರಿ ಈ ಭುವನ ಅವನಿಯಲ್ಲಿ ಪಾತಾಳದಲ್ಲಿ ಸುರಲೋಕದಲ್ಲಿ ಪಾಂಚಾಲತನು ಯುವತಿಯರು ಸರಿಯಲ್ಲ ಅಪ್ರತಿಮ ಸುಂದರಿ ಆಕೆ ಗುಣವಂತೆ ಕೂಡ ಆದರೆ ಅವರ ಅಪ್ಪನಿಗೊಂದು ಕೊರಗಿದೆ ಅಪ್ಪ ಈಕೆಗೆ ಎಣೆಯ ವರನನು ಈ ನರಲೋಕದಲ್ಲಿ ತಾಕಾಣೆನು ಅರ್ಜುನನು ಈ ಕುಮಾರಿಯ ರಮಣನೆಂದೇ ಆ ಅಪ್ಪನ ಮನದ ಸಂಕಲ್ಪವಾಗಿತ್ತು ಆದರೆ ಎಂತಹ ಎಂತಹ ಅಪದೆಸೆಯಲ್ಲಿ ಹುಟ್ಟಿದ ಉಳಿವಳು ಅಂಥೇಳಿ ಅಂದರೆ ಈ ಕುಂತಿ ಕುಮಾರರಿದ್ದಾರಲ್ಲ ಇವರು ಅನಲ ಮುಖದಲ್ಲಿ ನಾಕದಲ್ಲಿ ನೆಲೆಗೊಂಡರು ಇವರು ಇಲ್ಲಿರ್ರಪ್ಪ ಅಂತಂದರೆ ಬೆಂಕಿಲಿ ಸುಟ್ಟುಬಿಟ್ಟು ಸ್ವರ್ಗದಲ್ಲಿದ್ದಾರೆ ಅವರು ಅಷ್ಟು ಜನ ಅರ್ಜುನನನ್ನು ಕೊ ತಗೊಂಡು ಬಂದು ಹೇಗೆ ಮದುವೆ ಮಾಡಿಸೋದು ಅನ್ನುವ ಚಿಂತೆಯಲ್ಲಿ ಧ್ರುಪದನಿದ್ದಾನೆ ಅನ್ನುವ ವಾರ್ತೆಯನ್ನು ಕೂಡ ಹೇಳಿದ ಇದನ್ನು ಇಷ್ಟು ಕೂಡ ಕೇಳಿಸ್ಕೊಂಡ್ಮೇಲೆ ಧರ್ಮರಾಯ ಕೇಳ್ದ ಸರಿ ಹಾಗಿದ್ರೆ ಯಾರ ಜೊತೆಗೆ ಮದುವೆ ಇಲ್ಲ ಈ ಸಮಸ್ಯೆಯನ್ನು ಸರಿ ಮಾಡಿಕೊಳ್ಳೋಕ್ಕೆ ಅಂತ ಹೇಳಿ ಒಂದು ಸ್ವಯಂವರವನ್ನು ಅಲ್ಲಿ ಸಿದ್ಧ ಮಾಡಿದ್ದಾರೆ ಸರಸಿಜಾನನೆ ನೋಡಿ ನೃಪರಲ್ಲಿ ಒರಿಸುವಳು ವಲ್ಲಭನನು ಹೆಣ್ಣು ಮಕ್ಕಳಿಗಿದ್ದಂತಹ ಸ್ವಾತಂತ್ರ್ಯ ಇದು ಸ್ವಯಂವರಕ್ಕೆ ಎಲ್ಲರನ್ನೂ ಆಹ್ವಾನಿಸಿ ಯಾರು ಆಕೆಯ ಮನಸ್ಸಿಗೆ ಬರ್ತಾರೋ ಅವಳ ಅವನ ಜೊತೆಗೆ ಮದುವೆ ಆಗ್ತಾ ಇತ್ತು ಅದಾದ ನಂತರ ನಮ್ಮ ಇಡೀ ರಾಷ್ಟ್ರ ಬಾಲ್ಯ ವಿವಾಹದಂತಹ ಒಂದು ಪಿಡುಗನ್ನೂ ಕೂಡ ಕಾಣ್ತು ಕಾರಣಗಳು ಬೇಕಾದಷ್ಟಿವೆ ಅದಕ್ಕೆ ಆದರೆ ಸ್ವಯಂವರ ವಿತ್ತು ನಮ್ಮಲ್ಲಿ ಅನ್ನೋದಿದೆಯಲ್ಲ ಅದನ್ನು ನಾವು ಮತ್ತೆ ಮತ್ತೆ ಗಮನಿಸ್ಕೊಂಡೇ ಇರಬೇಕು ಇಂತಹದೊಂದು ಆಯ್ಕೆ ಇದ್ದದ್ದು ಅನೇಕ ಸಂಕಷ್ಟಗಳನ್ನು ಕಂಡಿದ್ದರಿಂದ ಅಂತಹದೊಂದಕ್ಕೆ ನಾವು ಮುಖಾಮುಖಿಯಾಗಿ ಬೇಕಾಗಿ ಬಂತು ಮತ್ತು ಅದೃಷ್ಟವಶಾತ್ ಅಥವಾ ನಮ್ಮ ಬುದ್ಧಿವಂತಿಕೆಯಿಂದ ಸಮಾಜದ ಊರ್ಧ್ವಗಾಮಿ ಚಿಂತನೆಗಳಿಂದ ಅದನ್ನು ದಾಟಿ ಹೊರಬರೋದಿಕ್ಕೂ ಮತ್ತೆ ಸಾಧ್ಯವಾಗಿದೆ ಅನ್ನೋದು ಒಂದು ಸಮಾಧಾನದ ಸಂಗತಿ ಇಷ್ಟೆಲ್ಲ ಕೇಳ್ತಾರೆ ಕೇಳಿದ ತಕ್ಷಣ ಇವ್ರು ಅಂತಾರೆ ನೀವು ಬಂದುಬಿಡಿ ನಮ್ಮ ಜೊತೆಗೆ ಹೇಗಿದ್ದರೂ ಭಿಕ್ಷೆ ಮಾಡ್ತಾಯಿದ್ದೀರಿ ಭಿಕ್ಷೆ ಬೇಡೋರೇ ಆದಮೇಲೆ ಈ ಊರಿನಲ್ಲಿ ಭಿಕ್ಷೆ ಬೇಡದ್ರೇನೋ ಯಾವ ಊರಲ್ಲಿ ಬೇಡದ್ರೇನೋ ಭಿಕ್ಷವೇ ತಾನೇ ಎಲ್ಲಿ ಹೋದರು ಸ್ವಂತಿಕೆಯನ್ನು ಮರೆಮಾಚಿ ಭಿಕ್ಷೆ ಬೇಡೋದಿದೆಯಲ್ಲ ಇದು ಕಷ್ಟ ಭಿಕ್ಷೆಯನ್ನು ಯಾವತ್ತಾದರೂ ಬೇಡಿದ್ರೆ ವೃತ್ತಿ ಅಂತಲೂ ಒಂದಿದೆ ನಮ್ಮಲ್ಲಿ ಸಾಮಾನ್ಯವಾಗಿ ಈ ಪುರಂದರದಾಸರ ಮತ್ತು ಹರಿದಾಸರ ಆ ಸಂಕೀರ್ತನೆಗಳನ್ನು ಇಟ್ಕೊಂಡು ಅಥವಾ ತ್ಯಾಗರಾಜರ ಆರಂ ಆರಾಧನೆಯಲ್ಲಿ ಇವೆಲ್ಲ ಸಂಪ್ರದಾಯಗಳು ಮೊದಲಿದ್ದವು ಅಂದರೆ ನೀವು ಹೋಗಿ ಕೈ ಚಾಚಿದಾಗ ಇನ್ನೊಬ್ಬರ ಮುಂದೆ ಎಲ್ಲ ಎದುರಿಗೆ ಸಿಕ್ಕುವ ಮನೆಯವರೆಲ್ಲ ಹೇಗೆ ಅಂತಾರೆ ಎನ್ನುವ ಅನುಭವವಾದರೆ ಅನುಭವ ಆದರೆ ಬದುಕಿನ ಬೆಲೆ ತಿಳಿಯುತ್ತೆ ಅದನ್ನು ತಿಳ್ಕೊಂಡಿದ್ರು ಇವರೆಲ್ಲರೂ ಅವನು ಎಷ್ಟು ಸಲೀಸಾಗಿ ಬೇಡ್ತಾ ಇರೋದೇ ಭಿಕ್ಷೆ ಅಲ್ಲೇ ಬೇಡಿ ಕೈ ತುಂಬನಾದರೂ ಸಿಗುತ್ತಲ್ಲ ಅಂತ ಹೇಳಿದಾಗ ಆಯಿತು ಖಂಡಿತ ನಾವು ಬರ್ತೀವಿ ಅಂತ ಹೇಳಿ ಇವರೆಲ್ಲರೂ ಕೂಡ ಹೊರಡ್ತಾರೆ ದಾರಿಯಲ್ಲಿ ಅನೇಕ ಶಕುನಗಳಾಗತ್ವೆ ಒಳ್ಳೆಯ ಶಕುನಗಳು ಕುಮಾರವ್ಯಾಸನ ಕಾವ್ಯದ ಇನ್ನೊಂದು ಮುಖ ಜ್ಯೋತಿಷ್ಯ ಶಾಸ್ತ್ರವನ್ನು ಕುರಿತಂತೆ ಅದು ಎಷ್ಟು ವಿವರಗಳನ್ನು ತುಂಬಿಸಿಟ್ಟಿದ್ದಾನೆ ಅಂಥೇಳಿ ಅಂದರೆ ಕುಮಾರವ್ಯಾಸ ಈ ಶಕುನ ಮತ್ತು ಏನು ಯಾವುದು ಎದುರುಗಡೆಯಿಂದ ಬಂದರೆ ಏನು ಸೂಚನೆ ಅನ್ನುವಂಥದ್ದು ಅಂಥದ್ದೊಂದು ವಿಸ್ತಾರವಾದ ಜ್ಞಾನ ಮತ್ತು ಹೊರಡುವ ಹೊತ್ತಿನಲ್ಲಿ ಯಾವ ಗ್ರಹಗಳು ಎಲ್ಲಿದ್ದವು ಎಲ್ಲಿದ್ದರೆ ಯಾವ ಫಲ ಅಥವಾ ಏನು ಆಗುತ್ತೆ ಅನ್ನುವಂಥ ಆ ಎಲ್ಲ ಲೆಕ್ಕಾಚಾರಗಳನ್ನು ಕಾವ್ಯದಲ್ಲಿ ತುಂಬಿಸಿದ್ದಾನೆ ಅಂದರೆ ಒಂದು ಕಾವ್ಯ ಏನೇನನ್ನೆಲ್ಲ ಕೊಡುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಉದಾಹರಣೆಗಳು ಅಥವಾ ನೀವು ಯುದ್ಧದ ವಿವರಗಳನ್ನೇ ಏನಾದರೂ ಗಂಭೀರವಾಗಿ ನೋಡ್ಕೊಳ್ತಾ ಹೋದರೆ ನಮಗೆ ಅದಕ್ಕೆ ಅನೇಕ ಬಾರಿ ಅಲ್ಲಿ ಬಳಸಿರುವ ಪದ ಮತ್ತು ಪಟ್ಟುಗಳಿದೆಯಲ್ಲ ಆ ಪಟ್ಟುಗಳಿಗೆ ಅಲ್ಲಿ ಸಾವು ಮಾಡಿ ಗೊತ್ತಿದ್ದವರು ಮಾತ್ರ ಉತ್ತರ ಹೇಳಬಲ್ಲರು ಯಾವ ಪಕ್ಕೆಲು ಬನ್ನ ಯಾಕೆ ಹಿಡಿದ ಭೀಮ ಅಂತ ಹೇಳಿ ಇವನು ಬರೆದಿದ್ದಾನೆ ಅನ್ನೋದಿದೆಯಲ್ಲ ಅದನ್ನು ಅಭ್ಯಾಸ ಮಾಡಿ ನೋಡಿ ಬರೆದಿರುವಂಥದ್ದವೆಲ್ಲ ಇಲ್ಲಾಂದರೆ ಅಂತಹ ಪಾರಿಭಾಷಿಕ ಪದಗಳನ್ನು ಏಕಾಕಿಯಾಗಿ ತುರ್ಕೋಕ್ಕಾಗೋದಿಲ್ಲ ಅವೆಲ್ಲವೂ ಕೂಡ ಮತ್ತಷ್ಟು ಮತ್ತಷ್ಟು ಕುಮಾರವ್ಯಾಸನನ್ನು ಅಧ್ಯಯನ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂತಹ ಸಂಗತಿಗಳು ಇವರು ಹಾಗೆ ಬಂದರು ಬಂದಾಗ ದಾರಿಯಲ್ಲಿ ಅನೇಕ ಜನ ಸಿಗ್ತಾ ಹೋಗ್ತಾರೆ ಅದರಲ್ಲಿ ಬಹಳ ಮುಂದೆ ಹೋಗ್ತಿರಬೇಕಾದ್ರೆ ಒಂದಷ್ಟು ಜನ ಹೆಣ್ಣು ಮಕ್ಕಳು ಸರೋವರದಲ್ಲಿ ಜಲಕ್ರೀಡೆಯನ್ನು ಆಡ್ತಾ ಇರ್ತಾರೆ ಮಧ್ಯರಾತ್ರಿ ಆಗಿರುತ್ತೆ ಯಾರು ಈ ಹೊತ್ತಿನಲ್ಲಿ ಆಡ್ತಾ ಇದ್ದಾರೆ ಅಂತ ಇವರೆಲ್ಲರೂ ಕೂಡ ಗಮನಿಸ್ತಾರೆ ಹಾಗೆ ನೋಡಿದ ತಕ್ಷಣ ಅವರಿಗೆ ಒಡೆಯನಾಗಿದ್ದವನು ಬರ್ತಾನೆ ಅವನು ಬಂದು ದರ್ಪ ವಿಕಾರದಲ್ಲಿ ಪ್ರಶ್ನೆ ಮಾಡ್ತಾನೆ ಅವನ ಹೆಸರು ಅಂಗಾರವರಮ ಅಂತ ಹೇಳಿ ಧನುಸ್ಸನ್ನು ಹಿಡಿದು ಅರ್ಜುನನನ್ನು ಮಾತಾಡಿಸ್ತಾನೆ ಈಸುಭರದಲ್ಲಿ ಗಮನವೆಲ್ಲಿಗೆ ಇಷ್ಟು ಜೋರಾಗಿ ನಡ್ಕೊಂಡು ಹೋಗ್ತಿದ್ದೀರಾ ನೀವು ಇಷ್ಟು ಜನ ನಿಮ್ಮ ಜೊತೆಗೆ ಇನ್ನೊಬ್ಬ ಹೆಂಗಸಿದ್ದಾಳೆ ಅದರ ಜೊತೆಗೆ ನೀವು ಈ ಹೆಂಗಸರನ್ನೆಲ್ಲ ಗಮನಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀರಿ ದೇಶಕಾಲವ ನೋಡದ ಈ ಗಮನವೆಲ್ಲೆಗೆ ನಮ್ಮಲ್ಲಿ ಓಡಾಡಬೇಕಾದ್ರೆ ಒಂದಷ್ಟು ಕಟ್ಟುಪಾಡುಗಳಿತ್ತು ಸಿಕ್ಕಿದ ಸಮಯದಲ್ಲಿ ಸಿಕ್ಕ ಕಡೆ ಓಡಾಡುವ ಹಾಗೆ ಇರಲಿಲ್ಲ ಅವನು ಹೇಳ್ತಾನೆ ಹೀಗೆ ಹೋಗ್ತಾ ಇದೆಯಲ್ಲ ಯಾತಕ್ಕೆ ಇಷ್ಟು ನಡುವಿನ ಇರುಳಿನಲ್ಲಿ ನೀನು ಹೋಗ್ತಾ ಇದ್ದೀಯಾ ಅಂದ ತಕ್ಷಣ ಅರ್ಜುನ ಮಾತಾಡ್ತಾನೆ ನಾವಿರುವ ಪ್ರದೇಶ ಅರಣ್ಯ ಕಾಲ ನಡುರಾತ್ರಿ ಈ ಸೂಚನೆಗಳನ್ನು ಒಂಚೂರು ಅರ್ಥ ಮಾಡ್ಕೊಳ್ಳೋಣ ನಮ್ಮ ಕಾರ್ಯಕ್ಕಾಗಿ ನಾವು ಹೋಗ್ತಾ ಇದ್ದೇವೆ ಅರಣ್ಯದಲ್ಲಿ ಇಂತಹ ನಿಯಮಗಳಿಲ್ಲ ಊರೊಳಗೆ ಆದರೆ ನಿಯಮಗಳು ಬೇರೆ ಹಾಗಾಗಿ ನಮ್ಮ ಕಾರ್ಯ ಸಾಧನೆಗೆ ನಾವು ಈಗ ಹೋಗ್ತಿದ್ದೀವಿ ಅಂದ ತಕ್ಷಣ ಅಂಗಾರವರ್ಮ ಮಾತಾಡ್ತಾನೆ ಹೌದಪ್ಪ ಬ್ರಹ್ಮ ಒಂದು ಕಾಲ ವಿಭಾಗವನ್ನು ಮಾಡಿದ್ದಾನೆ ಒಂದು ದಿವಸದಲ್ಲಿ ಏನದು ಮನುಷ್ಯರು ನರರು ಸುಳಿಯುವುದು ಪೂರ್ವ ಭಾಗದಲ್ಲಿ ಇರುಳಿನಲ್ಲಿ ಮನುಷ್ಯರಾದವರು ಯಾವಾಗಲೂ ರಾತ್ರಿಯ ಮೊದಲ ಅರ್ಧ ಭಾಗದಲ್ಲಿ ಅವರು ಓಡಾಡಬೇಕು ರಾತ್ರಿಯಿಡೀ ನಾವೇನೋ ಮಹಾ ದೊಡ್ಡದನ್ನು ಸಾಧಿಸ್ತೀವಿ ಅಂತ ಸಿಕ್ಕ ಸಿಕ್ಕ ಸಮಯದಲ್ಲೆಲ್ಲ ಓಡಾಡುವ ಅಗತ್ಯವಿಲ್ಲ ಉತ್ತರಾರ್ಧದಲ್ಲಿ ನಡುರಾತ್ರಿಯಲ್ಲಿ ಗಗನದಲ್ಲಿ ಸಂಚಾರ ಮಾಡುವಂತಹ ದೇವತೆಗಳು ರಾಕ್ಷಸರು ಅಥವಾ ರಾತ್ರಿಯ ಕೆಲಸವನ್ನೇ ಮಾಡುವಂತಹ ಒಂದಷ್ಟು ಜನ ಇದ್ದಾರೆ ಅವರು ಓಡಾಡ್ತಾರೆ ಇದು ರಾತ್ರಿಯ ಎರಡನೆಯ ಭಾಗ ನೀವು ಮನುಷ್ಯರು ಹಾಗಾಗಿ ನೀವು ಬಂದಿರೋದಿದೆಯಲ್ಲ ಇದೇ ಅಪರಾಧ ನಮಗೆ ಈ ಥರದ ಯಾವ ನಿಯಮಗಳು ಎಲ್ಲವೂ ಇಲ್ಲ ನಾವು ಅದನ್ನು ತಲೆ ಕೆಡಿಸ್ಕೊಳ್ಳೋದೂ ಇಲ್ಲ ಸಿಕ್ಕ ಹಾಗೆ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ನಾವು ಓಡಾಡಬಲ್ವಿ ಓಡಾಡ್ತೀವಿ ಅದಕ್ಕೆ ನಮ್ಮ ಉತ್ತರ ಸದಾ ಸಿದ್ಧ ನಾವು ವಿಪರೀತ ಕೆಲಸ ಇಟ್ಕೊಂಡಿರೋದರಿಂದ ತುರ್ತು ಗಮನ ಅನ್ನುವಂಥದ್ದು ಯಾವಾಗಲೂ ಒಂದೇ ಸರಿ ಆಗುವಂಥದ್ದು ಇಪ್ಪತ್ತ್ನಾಲ್ಕು ದಿವಸವೂ ಅಥವಾ ತಿಂಗಳುದ್ದಕ್ಕೂ ತುರ್ತೇ ಇದ್ದು ಬಿಟ್ಟರೆ ತುರ್ತಿಗೂ ಮತ್ತು ಸಹಜಗತಿಗೂ ವ್ಯತ್ಯಾಸ ಇರೋದಿಲ್ಲ ಹಾಗಾಗಿ ಅರ್ಜುನ ಹೇಳ್ತಾನೆ ಇಲ್ಲ ಆ ಥರದ್ದೆಲ್ಲ ಏನಿಲ್ಲ ನಿನಗೊಂದು ದರ್ಪದ ಜ್ವರ ಬಂದಿದೆ ನಿಮಗಳಿಗೆ ಯಾವ ಹೊತ್ತಿನಲ್ಲಿ ನಾವು ಏನು ಬೇಕಾದ್ರೂ ಮಾಡಬಹುದು ಅಂತ ನಿಯಮ ಬಾಹಿರರಾಗಿ ಓಡಾಡುವಂಥದ್ದು ಅಂಥದ್ದಿದೆ ಅದಕ್ಕೆ ಉತ್ತರ ಕೊಡ್ತೇನೆ ಬಾಣ ಬಾಣಪ್ರಯೋಗವನ್ನು ಮಾಡ್ತಾನೆ ತಿರುಗಿ ಅರ್ಜುನ ಕೈಯಲ್ಲಿದ್ದ ಕೊಳ್ಳಿ ಇತ್ತಲ್ಲ ಕೊಳ್ಳಿ ಅಂದರೆ ಒಂದು ಇಷ್ಟುದ್ದ ಒಂದು ಮರದ ತುಂಡಿಗೆ ಬಟ್ಟೆಯನ್ನು ಸುತ್ತಿ ಅದರ ಮುಂಭಾಗವನ್ನು ಎಣ್ಣೆಯಲ್ಲಿ ಅದ್ದಿ ಹಚ್ಚಿಕೊಂಡು ಅದರ ಬೆಳಕಿನಲ್ಲಿ ಹೋಗುವಂಥದ್ದು ಅದನ್ನು ಹೀಗೆ ಹಿಂದಿರುಗಿಸಿ ಅಭಿಮಂತ್ರಿಸಿ ಆಗ್ನೇಯ ಮಂತ್ರವನ್ನು ಹಾಕಿ ಹಿಂದಿರುಗಿಸಿದಾಗ ಆ ರಥವೆಲ್ಲ ಉರಿದು ಹೋಯಿತು ಆಗ ಅವನಿಗೆ ಅರ್ಥ ಆಗುತ್ತೆ ಇವರು ಸಾಮಾನ್ಯರಲ್ಲ ಬೇರೆ ಯಾರು ಅಂದಾಗ ಯಾರು ನೀವು ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ಅಂಗಾರವರ್ಮ ಹೇಳಿದಾಗ ನಾವು ಯಾರು ಅಂತ ಹೇಳಿ ಹೇಳಿದಾಗ ತಕ್ಷಣ ಅವನು ಹೇಳ್ತಾನೆ ನೋಡು ನೀವೆನಗೆ ಹತ್ತಿರದವರು ಯಾಕೆ ಅಂದರೆ ನಿಮ್ಮ ಜನನಕ್ಕೆ ಕಾರಣರಾದವರು ನಮ್ಮವರು ದೇವತೆಗಳು ಹಾಗಾಗಿ ನೀವು ನಮಗೆ ಸೇರಿದವರು ಇಲ್ಲಿ ಸಹಸ್ರ ತುರಂಗ ದಿವ್ಯೋದ್ಭವ ಘನ ಅರ್ ಅಮೂಲ್ಯವಾದ ರತ್ನಾಭರಣಗಳಿವೆ ಇದನ್ನು ಕೈಗೊಳ್ಳು ಅಂತ ಹೇಳಿ ಕೊಡುತ್ತಾರೆ ಅಂದರೆ ಮುಂದಿನ ರಾಜಕಾರಣಕ್ಕೆ ಬೇಕಾದಂತಹ ಸಿದ್ಧತೆ ಇಲ್ಲಿ ಆರಂಭವಾಯಿತು ಕುರುಕ್ಷೇತ್ರದ ಯುದ್ಧಕ್ಕೆ ಮತ್ತೆ ದುರ್ಯೋಧನನನ್ನು ಎದುರಿಸಿ ರಾಜ್ಯವನ್ನು ಪಾಲನೆ ಮಾಡೋದಕ್ಕೆ ಬೇಕಾಗಿತ್ತಲ್ಲ ಅವೆಲ್ಲವನ್ನು ಸಂಗ್ರಹಿಸುವ ಕಾರ್ಯ ಆರಂಭವಾಯಿತು ಇವನು ಹೇಳ್ತಾನೆ ನೀವು ನಮಗೆ ಬಾಂಧವರೇ ಆದರೆ ಈ ಮೌಲ್ಯ ಧನವನ್ನು ನಿಮ್ಮ ಹತ್ರವೇ ಇಟ್ಕೊಂಡಿರಿ ಯಾಕಂದರೆ ಕೊನೆಯ ಯುದ್ಧದಲ್ಲಿ ಯಾರ್ಯಾರು ಬಂದರು ಅನ್ನುವ ಪ್ರಶ್ನೆಯನ್ನು ಕೇಳಿದ್ರೆ ಹೀಗೆ ಸಹಾಯ ಮಾಡಿದ ಅನೇಕ ಜನ ಸೇರಿಕೊಂಡಿರ್ತಾರಲ್ಲಿ ಅನೇಕರು ಬೇರೆ ಬೇರೆ ಕಾರಣಗಳಿಗೆ ಸೇರಿಕೊಂಡಿರುವಂಥವರು ಆಗ ಅವನು ಕೊಟ್ಟಂಥದ್ದೆಲ್ಲ ಅವನಿಗೆ ಹಿಂದಿರುಗಿಸ್ತಾನೆ ಅದರ ಜೊತೆಗೆ ಇನ್ನೂ ಒಂದು ಮಾತು ಹೇಳ್ತಾನೆ ನೀವು ಕ್ಷತ್ರಿಯರು ನಿಮ್ಮದರ ಜೊತೆಗೆ ಬ್ರಹ್ಮತೇಜ ಬ್ರಹ್ಮಜ್ಞಾನದ ತೇಜಸ್ಸು ಸೇರಿದರೆ ನೀವು ನಿಮ್ಮ ಗುರಿಯನ್ನು ತಲುಪುತ್ತೀರಿ ಇದು ಅಂಗಾರವರ್ಮ ಹೇಳಿದ ಮಾತು ಯಾಕೆ ಬ್ರಹ್ಮ ತೇಜಸ್ಸು ಬೇಕಾಯ್ತಂದರೆ ನಿಮ್ಮದೇ ವಂಶದಲ್ಲಿ ಆರಂಭದಲ್ಲಿ ಒಬ್ಬ ಸಂವರಣ ಅಂತ ಒಬ್ಬ ದೊರೆ ಇದ್ದ ಅವನು ಸೂರ್ಯನ ಮಗಳನ್ನು ಬಯಸಿದ ಮದುವೆ ಆಗಲಿಕ್ಕೆ ಬಯಸಿದ ಆದರೆ ಬರೀ ಕ್ಷಾತ್ರ ತೇಜಸ್ಸಿನಿಂದ ಪಡೆಯಲಾಗಲಿಲ್ಲ ಆಗ ವಸಿಷ್ಠನ ಸಹಾಯದಿಂದ ಬ್ರಹ್ಮ ತೇಜಸ್ಸನ್ನು ಪಡೆದುಕೊಂಡು ಅವಳನ್ನು ವಿವಾಹವಾದ ವಿಶ್ವಾಮಿತ್ರರು ತಡೆಯ ಬಂದಾಗ ವಸಿಷ್ಠರ ಬ್ರಹ್ಮತೇಜಸ್ಸಿನ ಒಂದು ದಂಡ ಆ ಎಲ್ಲವನ್ನೂ ಕೂಡ ನಂ ನುಂಗಿಬಿಡ್ತು ಆ ಕಾರಣದಿಂದ ವಿಶ್ವಾಮಿತ್ರರು ಮತ್ತೆ ಕ್ಷಾತ್ರತೇಜದ ಜೊತೆಗೆ ವಸಿಷ್ಠರಿಂದ ಬ್ರಹ್ಮರ್ಷಿ ಅಂಥೇಳಿ ಅನ್ನಿಸ್ಕೊಳ್ಳುವವರೆಗೆ ಅವರು ಮುಂದುವರೆದರು ಹಾಗಾಗಿ ನಿಮ್ಮ ಕ್ಷಾತ್ರತೇಜಸ್ಸಿನ ಜೊತೆಗೆ ಬ್ರಹ್ಮಜ್ಞಾನ ಅದು ಸೇರಿದರೆ ಮುಂದೆ ಬರುವ ಎಲ್ಲವನ್ನೂ ನೀವು ಎದುರಿಸಬಲ್ಲಿರಿ ಯಾಕೆಂದರೆ ಮೊದಲನೆಯದು ಇಲ್ಲಿ ಆಗಿದೆ ನಿಮ್ಮ ಮಾರಣ ಹೋಮಕ್ಕೆ ಯಾರೋ ಎಳೆಸಿದ್ದಾರೆ ಅಂದರೆ ಅದಕ್ಕೊಂದಷ್ಟು ತಡೆಗಳ ಬೇಕಲ್ಲ ಮುಂದೆ ಆಗುವುದಕ್ಕೆ ಹಾಗಾಗಿ ಇದನ್ನು ನೀವು ಅಭ್ಯಸಿಸಿ ಅಂತ ಹೇಳಿ ಅಲ್ಲಿ ಧೌಮ್ಯರ ಆಶ್ರಮವನ್ನು ಈ ಅಂಗಾರವರ್ಮ ಸೂಚಿಸ್ತಾನೆ ಎಲ್ಲರೂ ಕೂಡ ಅಲ್ಲಿ ಹೋಗಿ ಬರ್ತಾರೆ ದ್ರಪದನ ರಾಜ್ಯ ಅದ್ಭುತವಾದಂತಹ ಶೃಂಗಾರವಾಗಿದೆ ಇಡೀ ಊರು ದ್ರೌಪದಿಯ ಸ್ವಯಂವರಕ್ಕೆ ಎಲ್ಲರೂ ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಸಿದ್ಧ ಮಾಡಿದ್ದಾರೆ ಅಂದರೆ ಅದನ್ನೆಲ್ಲ ಬಿಟ್ಟು ಒಂದು ಪದ್ಯವನ್ನು ಮಾತ್ರ ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ ಅಲ್ಲಿ ಹೇಗಿತ್ತು ಅಂದರೆ ಬಾವಿಗಳ ಪಕ್ಕೆಲೆಯ ಪನ್ನೀರುಗಳ ಹಿಡಿದವು ಹೊಳೆವ ಕೈರಾಟಣದ ಕಾಂಚನಮಯದ ದೋಣಿಗಳ ತುಳುಕಿ ಬಿಗಿದರು ಕೊಪ್ಪರಿಗೆಗಳ ಆ ನವ ನವಯಂತ್ರಮಯ ಪುತ್ಥಳಿಗಳೇ ನೀಡುವವು ಬೇಡಿದರಿಗೆ ಸುವಸ್ತುಗಳ ಬಾವಿಗಳಲ್ಲಿ ಹಾಲನ್ನು ತುಂಬಿಸಿಟ್ಟಿದ್ದರು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಪನ್ನೀರುಗಳಿದ್ದುವು ಆಯಾಸ ಪರಿಹಾರಕ್ಕೆ ಬಂಗಾರದ ದೋಣಿಗಳಲ್ಲಿ ಹೀಗೆ ಕೈರಾಟೆಗಳು ಹೀಗೆ ಒಂದು ಚೊಂಬನ್ನು ಬಿಟ್ಟರೆ ಅಲ್ಲಿ ಬೇಕಾದ್ದು ಹಾಲು ಆಗಲಿ ನೀರಾಗಲಿ ಎಲ್ರಿಗೂ ಸಿಕ್ತಿತ್ತು ಇದಕ್ಕಿಂತಲೂ ಕುತೂಹಲ ಅಂದರೆ ಈ ಕೊಪ್ಪರಿಗೆಗಳ ಜೊತೆಗೆ ಸುತ್ತಲೂ ಕೂಡ ಒಂದಷ್ಟು ಯಂತ್ರದಿಂದ ನಡೆಯುವ ಗೊಂಬೆಗಳನ್ನು ನಿಲ್ಲಿಸಿದ್ರು ಆ ಗೊಂಬೆಗಳು ಯಾರು ಬಂದು ಏನು ಕೇಳ್ತಾರೋ ಅದನ್ನು ಮೊಗೆದು ಕೊಡ್ತಾ ಇದ್ದವು ಒಂದು ಕ್ಷಣ ನಮ್ಮ ರೋಬೋಟ್ಗಳನ್ನ ನೆನಪಿಸ್ಕೊಳ್ಳೋಣ ಇವಾಗ ನಾವಿಲ್ಲಿ ಈ ಮಟ್ಟದ ಸಿದ್ಧತೆಯನ್ನೆಲ್ಲ ಮಾಡಿಟ್ಟಿದ್ದಂತೆ ಹೀಗೆ ಆ ಸಿದ್ಧತೆಗಳಿದ್ದುವು ಎಲ್ಲವೂ ಕೂಡ ಬಹಳ ಸೊಗಸಾಗಿ ಮೂಡಿತ್ತು ಅಷ್ಟೇ ಅಲ್ಲ ಈ ಪಾಂಡವರು ನೋಡ್ತಾರೆ ಊರಿನ ಹೊರವಳಯದಲ್ಲಿ ಒಂದು ಮದುವೆ ಅಂದರೆ ನಾವೀಗ ಮಾಡ್ತೀವಲ್ಲ ಆ ಮದುವೆ ಅಲ್ಲ ಹೊರವಳಯದಲ್ಲಿ ಉಬ್ಬು ಮುರಿದುದು ರಾಯರೊಬ್ಬರನೊಬ್ಬರ ನೀಕ್ಷಿಸಿ ಚೆಲುವಿನಲ್ಲಿ ಸಿರಿ ಸಾಹಸಿಕೆಯಲ್ಲಿ ಸೇನಾ ಸಮುದ್ರದಲ್ಲಿ ಒಬ್ಬರೊಬ್ಬರ ಅಸೂಯೆ ಒಬ್ಬರನ್ನೊಬ್ಬರನ್ನು ಅಳುಕಿಸುವ ಅಷ್ಟೂ ಜನ ರಾಜರು ಒಟ್ಟಿಗೆ ಬಂದಿದ್ದಾರೆ ಸುಮ್ಮನೆ ಬಂದರೂ ಅವರವ್ರ ರಥದಲ್ಲಿ ಅವರು ಇಲ್ಲ ಸೈನ್ಯವನ್ನು ಕರ್ಕೊಂಡು ಬಂದಿದ್ದಾರೆ ಅಂದರೆ ಇವರು ಮದುವೆಗೆ ಬಂದಿದ್ದ ಅಥವಾ ಯುದ್ಧಕ್ಕೆ ಬಂದಿದ್ದ ಮತ್ತೆ ಬರುವಾಗ ಪ್ರತಿಯೊಬ್ಬ ರಾಜನೂ ಕೂಡ ನನಗಿಂತ ಮನ್ಮಥನಂತ ಚಲುವ ಇನ್ನೊಬ್ಬನಿಲ್ಲ ಅಂತ ಅಂದ್ಕೊಂಡೇ ಬಂದ ಆದರೆ ಇನ್ನೊಬ್ಬನನ್ನು ನೋಡಿದ ತಕ್ಷಣ ಊರಗಣ್ಣಲ್ಲಿ ನೋಡಿ ಇವ್ ನನಗಿಂತ ಚೆನ್ನಾಗಿದಾನ ಅಲ್ವಾ ಇವನ ಸೈನ್ಯ ಇವನ ರಥ ನಂದಕ್ಕಿಂತ ಚೆನ್ನಾಗಿದೆ ಅಲ್ವಾ ಅಂಥೇಳಿ ಒಬ್ಬರೊಬ್ಬರು ಅಸೂಯೆಯಲ್ಲಿ ಮತ್ತೊಬ್ಬರನ್ನು ನೋಡಿದ್ರು ಅಂದರೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿದ್ದು ಈ ವಿವಾಹದ ಮಂಟಪದೊಳಗೆ ಸೌಹಾರ್ದವಿರಲಿಲ್ಲ ಅಲ್ಲಿ ಇದ್ದದ್ದೇ ಬೇರೆ ಹೀಗೆ ಒಬ್ಬರು ಒಬ್ಬರನ್ನು ನೋಡಿದ್ದನ್ನು ನೋಡಿಯೇ ಅನ್ನಿಸ್ತು ಇದು ಸುಲಭಕ್ಕಾಗುವ ಮದುವೆ ಅಲ್ಲ ಯಾಕೆಂದರೆ ಯಾವನೊಬ್ಬನ ಕೊರಳಿಗೆ ಮಾಲೆಯನ್ನು ಈ ದೃಪದ ಕುವರಿ ಹಾಕ್ತಾಳೋ ಅವನಿಗೆ ವಿರುದ್ಧವಾಗಿ ಇಷ್ಟೂ ಜನರಲ್ಲಿ ಯಾರ ಬೇಕಾದರೂ ಕತ್ತಿಯನ್ನು ಎತ್ತುವಂತಹ ಪರಿಸ್ಥಿತಿ ಅಲ್ಲಿತ್ತು ಈ ಥರದ ವಿವಾಹ ಅದರ ಜೊತೆಗೆ ಎಲ್ಲರೂ ಕೂತಿದ್ದರು ಒಂದು ಧನುವನ್ನು ತರಿಸ್ತಾ ಧನು ತರಿಸು ಧನುವನು ಯಂತ್ರ ನಿರಿಸು ತಳುವದೆ ತಂಗಿಯನು ಅಲಂಕರಿಸು ಕರೆತ ಹೇಳಿ ರಾಜ ಹೇಳ್ದ ಈತ ಕರ್ಕೊಂಡು ಬಂದ ಆ ದ್ರೌಪದಿಯ ಚೆಲುವಿಕೆಯನ್ನು ವರ್ಣಿಸೋದಕ್ಕೆ ನಮ್ಮ ಕುಮಾರವ್ಯಾಸ ವಿಪರೀತ ಪದ್ಯಗಳನ್ನು ಬಳಸಿಕೊಂಡಿದ್ದಾನೆ ಅವಳ ಚೆಲುವು ಹೇಗಿದ್ಲು ಅವಳು ಅಂತ ಹೇಳಿ ಆ ಎಷ್ಟು ಚೆನ್ನಾಗಿದ್ಲು ಅವಳು ಅಂತ ಹೇಳಿ ಅಂದರೆ ಭಾಷೆಯ ದೃಷ್ಟಿಯಿಂದ ಗಮನಿಸಿದ್ನ ಪಸರಿಸಿತು ತಂಬೆಲರು ಬೀತುದು ಬಿಸಿಲ ಬಿಂಕ ಸರೋಜ ಸಂತತಿ ಮಸುಳಿದವು ಮದವೇರಿ ಮೆರೆದವು ತಾರ ತಾರಕಾನಿಕರ ಒಸರಿದವು ಶಶಿಕಾಂತ ನೈದೆಲೆ ಹಸರ ಹರಿದುದು ಚಕ್ರವಾಕದ ಬೆಸುಗೆ ಸಡಿಲಿಸಿತು ಚಾರು ಚಂದ್ರ ಆನನೆಯ ಬರುವಿನಲ್ಲಿ ಈ ದ್ರೌಪದಿ ಚಂದ್ರಬಿಂಬದಂತಹ ಮುಖವುಳ್ಳಂಥವಳು ಕೊನೆಯಲ್ಲಿ ಬಂತದ್ದು ಚಾರು ಚಂದ್ರಾನನೆಯ ಬರವು ಚಂದ್ರಮುಖಿ ಆದಂಥ ದ್ರೌಪದಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಅವಳು ಚಂದ್ರನಂತೆ ಇದ್ದವಳಲ್ವ ಸೂರ್ಯನಿಗಾದರೆ ಬೀಸೋದಿಲ್ಲ ಚಂದ್ರ ಬಂದ ತಕ್ಷಣ ನಮ್ಮ ಗಾಳಿ ಶೈತ್ಯವಾಗಿ ಬಿಡುತ್ತೆ ತಣ್ಣಗೆ ಬೀಸುತ್ತೆ ಆ ಇವಳೇ ಚಂದ್ರನೇನು ಅಂತ ಭಾವಿಸಿ ತಂಗಾಳಿ ಬೀಸಿತು ಬಿಸಿಲಿಯನ್ನು ತೀರ್ಮಾನ ಮಾಡ್ತು ಓ ಚಂದ್ರ ಮೂಡಿದ್ದಾನೆ ಹೇಳಿ ಬಿಸಿಲು ತಂಪಾಯಿತು ಸರೋಜ ಸಂತತಿ ಮಸುಳಿದವು ಅರಳಿದ ಕಮಲಗಳು ಚಂದ್ರ ಬಂದಾಯ್ತಲ್ಲ ನಾವು ಸೂರ್ಯ ಬಂದಾಗ್ತಾನೆ ಅರಳೋದು ಹೇಳಿ ಅವು ಮುಚ್ಚಿಕೊಂಡವಂತೆ ನಕ್ಷತ್ರಗಳು ಓ ನಮ್ಮ ಸಮಯ ಬಂದುಬಿಡ್ತು ಹೇಳಿ ಅವೆಲ್ಲ ಆಕಾಶದಲ್ಲಿ ಕಾಣಿಸಿಕೊಂಡವು ನೈದೆಲೆಗಳು ಅರಳಿ ಚಕ್ರವಾಕ ಪಕ್ಷಿಗಳು ಜೊತೆಯಾಗೇನಿದ್ವಲ್ಲ ಅವುಗಳ ಆಲಿಂಗನ ಸಡಿಲಿಸಿತು ಈ ಚಾರು ಚಂದ್ರ ಚಂದ್ರಾನೆ ಬರವಿನಲ್ಲಿ ಹೇಗ ಸುಂದರವಾಗಿದ್ದವಳು ಈ ದ್ರೌಪದಿ ಹೀಗೆ ಬಂದಳು ಅವಳು ಆ ಬಂದವಳನ್ನು ನೋಡಿದ್ರು ಆ ಮೋಹನದ ಹೊಯ್ಲ ಒಳಗೆ ಹೊಳೆದು ಅಡಗಿದವು ಚಿತ್ತ ಮಹಾಮಹೇಶ್ವರರ ಅವಳು ನಡ್ಕೊ ಬಂದಾಗ ಅವಳ ಸೌಂದರ್ಯವನ್ನ ನೋಡಿ ಈ ಎಲ್ಲ ಮಹಾರಾಜರ ಮನಸ್ಸು ಅಂತಿತ್ತಲ್ಲ ಯಾವನಿಗೆ ಒಲಿತಳೋ ಅವನಿಗಿಂತ ನಾನು ಶ್ರೇಷ್ಠ ಅಂತಿತ್ತಲ್ಲ ಅದೆಲ್ಲ ಮರೆತು ಹೋಗಿ ಅವಳ ಸೌಂದರ್ಯದ ಮೋಹಕತೆಯಿಂದ ಅವರ ಚಿತ್ತಗಳು ಅಲ್ಲಿಯೇ ಅಡಗಿ ಹೋಗಿ ಯಾವ ಪ್ರಜ್ಞೆಯೂ ಇಲ್ಲದ ರೀತಿಯಲ್ಲಿ ಅವರೆಲ್ಲ ಕೂತಿದ್ದರು ಹೀಗೆ ಬಂದಳು ದ್ರೌಪದಿ ಬಂದ ದ್ರೌಪದಿಗೆ ಅವರ ಅಣ್ಣ ತೋರಿಸ್ಕೊಂಡು ಬಂದ ಒಬ್ಬೊಬ್ಬರನ್ನ ತಂಗಿ ನೋಡವು ತಾಯ ನಿನ್ನಯ ಕಂಗಳೊಲಿ ಚಿತ್ತವಾರ್ಧಿತ ರಂಗದಲ್ಲಿ ತೂಗುವರೆ ತೋರುವೆನು ಅವನಿಪಾಲಕರ ಪ್ರತಿಯೊಬ್ಬರನ್ನು ಪರಿಚಯ ಮಾಡಿಸ್ಕೊಂಡು ಬರ್ತಿದ್ದಾನೆ ಅವನು ಇಂಥವನು ಈತ ದುರ್ಯೋಧನ ಮಹೇಶ್ವರ ಈತ ದುಶ್ಯಾಸನ ಇವರು ಅಷ್ಟು ಜನ ಬಂದಿದ್ದಾರೆ ಮದುವೆ ಮಾಡ್ಕೊಳ್ಳೋಕ್ಕೆ ಅಷ್ಟೂ ಜನ ಬಂದು ಕೂತಿದ್ದಾರೆ ಅಷ್ಟೂ ಜನನ್ನೂ ಕೂಡ ಪರಿಚಯ ಮಾಡಿಸ್ದ ಎಂಥ ವಿಪರ್ಯಾಸ ಅಂದರೆ ದುರ್ಯೋಧನನೂ ಬಂದಿದ್ದಾನೆ ಪಕ್ಕದಲ್ಲಿ ಈ ದುಶ್ಯಾಸನ ಅದರ ಜೊತೆಗೆ ಈ ಅನೇಕ ಜನ ಅದೇ ಕೂರುವಂಶಕ್ಕೆ ಸೇರಿಸಿದ ಅಷ್ಟೂ ಜನ ಒಟ್ಟಿಗೆ ಬಂದಿದ್ದಾರೆ ಮಾಲೆ ಹಾಕಬೇಕಾಗಿದ್ದು ಯಾರಿಗೆ ಯಾರೋ ಒಬ್ಬನಿಗೆ ತಾನೆ ಆ ಹಿರಿಯಣ್ಣ ಅನ್ನುವಂಥ ಪ್ರಜ್ಞೆ ಯಾರಿಗೂ ಇಲ್ಲದೆ ಮಿಕ್ಕವರು ದುರ್ಯೋಧನನಿಗೆ ಸಿಗದಿದ್ದರೆ ನಾನು ಪ್ರಯತ್ನಿಸುವೆ ಅನ್ನೋ ಲೆಕ್ಕದಲ್ಲಿ ಬಂದು ಕೂತವರ ಕಡೆಯಿಂದ ಯಾವ ಸಂಸ್ಕೃತಿಯನ್ನು ನಿರೀಕ್ಷೆ ಮಾಡೋಕ್ಕಾಗತ್ತೆ ನಮಗೆ ಸಾಧ್ಯವೇ ಇಲ್ಲ ಮಾಡೋಕ್ಕೆ ಎಲ್ಲರೂ ಅವಳು ಬಂದ ತಕ್ಷಣ ಹಮ್ಮಿನಲ್ಲಿ ಕೂತ್ಕೊಂಡ್ರೆ ಈ ಹೆಣ್ಣುಮಗಳು ನೋಡಳವರನು ನುಡಿಸಳು ಅವಳು ಹೇಗೆ ನೋಡ್ಕೊಂಡು ಹೋದ್ಲು ಅಂದರೆ ಈತ ಒಬ್ಬ ಕೂತಿದ್ದಾನೆ ಅನ್ನೋದೇ ಅವಳ ತಲೆಗೆ ಹೋಗಲೇ ಇಲ್ಲ ಹಾಗೆ ಮುಂದಕ್ಕೆ ಹೊರಟು ಹೋದ್ಲು ಎಲ್ಲರಿಗೂ ಕೂಡ ಹಿಂಸೆ ಇನ್ನು ನಮ್ಮ ಕರ್ಣ ಇದ್ದಾನಲ್ಲ ಅವನನ್ನು ಪರಿಚಯ ಮಾಡಿಕೊಡ್ತಾನೆ ಭೂತಳದ ರವಿಯಂತೆ ಹೊಳೆ ಹೊಳೆಯುವಾತ ಕರ್ಣನಿವನು ಪಕ್ಕದಲ್ಲಿ ಯಾರಿದ್ದಾರೆ ಅವನ ತನುಜರು ಬೆಳೆದ ಮಕ್ಕಳಿದ್ದಾರಪ್ಪ ಅವರನ್ನು ಕರ್ಕೊಂಡು ಬಂದಿದ್ದಾನೆ ಇವ ಸ್ವಯಂವರಕ್ಕೆ ಇದು ಯಾವ ಲೆಕ್ಕಾಚಾರಕ್ಕೆ ಅವರೂ ಇಬ್ಬರು ಕೂತಿದ್ದಾರೆ ತಕ್ಷಣನ ನೋಡಿದಳು ತಿರುಹಿದಳು ಮುಖನ ಅಬಲೆ ಕಣ್ಣನ್ನೇ ಪಕ್ಕಕ್ಕೆ ತಿರುಗಿಸ್ಬಿಟ್ಟು ಮುಂದೆ ಹೋದಳು ಕೊನೆಗೆ ಇನ್ನೊಬ್ಬನನ್ನು ತೋರಿಸ್ತಾನೆ ಆ ಅಣ್ಣ ಯಾರವ ಇತ್ತ ನೋಡವು ತಂಗಿ ನೀನು ಈ ಕಡೆ ನೋಡಲೇಬೇಕು ಕೃಷ್ಣ ಮೊಟ್ಟ ಮೊದಲು ಬಂದದ್ದು ಪೂರ್ಣ ರೂಪದಲ್ಲಿ ಇಲ್ಲಿ ಇತ್ತ ನೋಡವು ತಂಗಿ ಯದು ಭೂಪೋತ್ತಮನನ್ನ ಬಂದಿದ್ದಾನೆ ಹೇಗಿದ್ದಾನೆ ಇವನು ನಿಖಿಳ ನಿಖಿಳ ನಿಗಮಾವಳಿಯ ಶಿರೋಮಣಿ ಉತ್ತರೋತ್ತರ ರಮ್ಯ ಮೂರ್ತಿ ಮನಹತ್ತುವಡೆ ಹಳಿವೆಲ್ಲ ಕೃಷ್ಣನ ವರಿಸು ನೀನಂದ ಪರಿಚಯಿಸ್ತಾನೆ ಕೃಷ್ಣನನ್ನು ಹೇಗಿದ್ದಾನೆ ಇವನು ಮದನನಯ್ಯನು ಮನ್ಮಥನಿಗೆ ಅಪ್ಪ ಇವನು ಮದನ ನೈಯನು ಮೂಜಗವ ಮಾಡಿದನ ತಾತನು ರೂಪ ಇದರೊಳಗೆ ನೀ ನೋಡಿಕೊ ಯಾದವ ಶಿರೋಮಣಿಯ ಇವನಿದ್ದಾನೆ ಈ ಸ್ವಯಂವರದಲ್ಲಿ ಅಂತ ಹೇಳಿ ಹೇಳಿದ ತಕ್ಷಣ ಇವಳು ಹಾಗೆ ಹೇಳಿದನು ಅವನು ಅನ್ನುವಷ್ಟರಲ್ಲಿ ಎನಲು ಭಕುತಿಯ ಭಾವರಸದಲ್ಲಿ ನೆನೆದು ಹೊಂಪುಳಿಯೋಗಿ ರೋಮಾಂಚನದ ಮೈಯೊಬ್ಬಿನಲ್ಲಿ ತನು ಪುಳಕಾಂಬು ಪೂರದಲ್ಲಿ ಮನದೊಳಗೆ ವಂದಿಸಿದಳು ಎನಗೀತನಲ್ಲಿ ಗುರು ಭಾವನೆ ಸಂಜನಿಸಿತು ಅವನು ಗಂಡಸಾಗಿ ಕಾಣಲೇ ಇಲ್ಲ ಅಲ್ಲಿ ದ್ರೌಪದಿಗೆ ಕಾಣಿಸಿದ್ದು ಪೂರ್ಣ ಪ್ರಮಾಣದ ಗೌರವ ಇವನು ಯಾರು ಅಂತಲೇ ನೋಡದಿದ್ದಾತನನ್ನು ಕಂಡು ತಲೆವಾಗಿದಳು ದ್ರೌಪದಿ ಮನದೊಳಗೆ ವಂದಿಸಿ ಎನಗೀತನಲ್ಲಿ ಗುರು ಭಾವನೆಯ ಮತಿ ಸಂಜನಿಸಿತು ಅದೇನೆಂದರಿಯನೆಂದಳು ಕಮಲಮುಖಿನ ಗುತ ಇದು ಕೃಷ್ಣ ಮತ್ತು ಕೃಷ್ಣೆಯರ ನಡುವೆ ಉಂಟಾದ ಸಂಬಂಧ ಹಾಗೆ ನೋಡಿದ ತಕ್ಷಣ ಹೀಗೆ ಅನ್ನಿಸ್ತು ಎಲ್ಲರನ್ನು ನೋಡ್ಕೊಂಡು ಹೋದ್ಲು ಕೊನೆಗೆ ಏನು ಅನ್ನಿಸ್ತು ದ್ರೌಪದಿಗೆ ಯಾರ ಬಗ್ಗೆಯೂ ಯಾವ ಭಾವನೆಯೂ ಬರಲಿಲ್ಲ ಆದರೆ ಅಲ್ಲಿದ್ದ ರಾಜರುಗಳು ಅವರವರೇ ಮಾತಾಡ್ತಿದ್ದಾರೆ ಇವಾಗ ಇವಾಗ ಮೊದಲಿತ್ತಲ್ಲ ವೈಮನಸ್ಯ ಆ ಅಸೂಯೆ ಅದಿಲ್ಲ ಪಕ್ಕದಲ್ಲಿದ್ದವನಿಗೆ ಒಬ್ಬ ರಾಜ ಹೇಳ್ತಾನೆ ಇಲ್ಲ ನನ್ನನ್ನು ನೋಡಿದ್ಲು ಆ ದ್ರೌಪದಿ ಸಖಿಯರ ಜೊತೆಗೆ ಮಾತಾಡ್ತಾ ಇದ್ದಾಗ ನನ್ನ ಕಡೆಗೆ ನೋಡಿದ್ಲು ಅಂತ ಒಬ್ಬ ಹೇಳಿದ್ರೆ ಇನ್ನೊಬ್ಬ ಹೇಳಿದ್ರೆ ಇಲ್ಲ ಇಲ್ಲ ಓರೆ ನೋಟದಿಂದ ನನ್ನನ್ನು ನೋಡಿರೋದ್ರಿಂದ ನನ್ನನ್ನು ಒಪ್ಪಿದ್ದಾಳೆ ಈಗ ಹೇಳುತ್ತಾಳೆ ಅಲ್ಲಿ ಅಂಥೇಳಿ ಹೇಳಿದಾಗ ಎಲ್ಲರೂ ಕೂಡ ಇದೇ ಮಾತುಗಳನ್ನು ಆಡಿದ್ದಾರೆ ಇದ್ದವರು ಎಲ್ಲರೂ ಕೂಡ ಕೊನೆಗಾಗಿದ್ದೇನು ಕೇಸರಿಯ ಪೀಠವನ್ನು ಇಳಿಯದಿದ್ದರು ಸಿಂಹಾಸನದಲ್ಲಿ ಇಂತಹ ಬಯಕೆಗಳು ಇಲ್ಲದೆ ಇದ್ದಂಥವರು ಒಂದು ಮುರವೈರಿ ಕೃಷ್ಣ ಮತ್ತೊಬ್ಬ ಗಂಗಾಸೂನು ಭೀಷ್ಮ ಇವರಿಬ್ಬರ ಹೊರತಾಗಿ ಇನ್ನೆಲ್ಲರ ದೇಹ ಮನಸ್ಸುಗಳು ವಿಕಾರಕ್ಕೆ ಅಥವಾ ವಿಚಿತ್ರಕ್ಕೆ ಒಳಗಾಗಿದ್ವು ಎಲ್ಲರೂ ಹಾಗೆ ನೋಡ್ತಾ ಇದ್ದರು ಒಬ್ಬರನ್ನೂ ದ್ರೌಪದಿ ಒಪ್ಪಲಿಲ್ಲ ಒಪ್ಪದೆ ಇದ್ದಾಗ ಅನಿವಾರ್ಯವಾಗಿ ಒಂದು ಪಂಥವನ್ನು ಇಟ್ಟರು ಇದೆ ಮಹಾಧನು ಬಾಣ ಪಂಚಕವಿದೆ ನಭೋಗ್ರದ ಯಂತ್ರ ಹೊಳೆವುತ್ತಿದೆ ವಿಭಾಡಿಸಿ ಮೆರವನಾವನು ಬಾಹು ವಿಕ್ರಮವ ಬಾಹುವಿಕ್ರಮವ ಯಾರಿಗೆ ತೋಳ್ಬಲ ಇಲ್ಲಿ ತೋಳ್ಬಲ ಮಾತ್ರ ಸಾಕಾಗೋದಿಲ್ಲ ಬುದ್ಧಿಬಲವೂ ಬೇಕಲ್ಲ ಅವೆರಡೂ ಯಾರಿಗಿದೆ ಅವನು ಮಾತ್ರ ರಮಣನ ಆಗಬಲ್ಲ ಇಲ್ಲಿ ಅನ್ನುವಂಥದ್ದನ್ನು ಹೇಳಿ ಸಾರಿದನು ಭಾರಿದನವನ್ನು ತಂದು ಧರೆಗೆ ಇಳುಹಿದರು ಹಾಗೆ ಯಂತ್ರವನ್ನು ಇಟ್ಟಾಗ ಎಲ್ಲರೂ ಯೋಚನೆ ಮಾಡ್ತಾರೆ ಇದು ಯಾಕಿದು ಇದು ಬೇಕಿತ್ತ ಅಂಥೇಳಿ ಬಹಳ ಸರಿ ಇದು ನಮಗೆ ನಮ್ಮ ರಾಮ ಎತ್ತಿದನಲ್ಲ ಧನಸ್ಸನ್ನು ಅದನ್ನು ನೆನಪಿಸುತ್ತೆ ಈ ಎಲ್ಲ ಪದ್ಯಗಳು ಅನೇಕ ಜನ ರಾಜರು ಪ್ರಯತ್ನವನ್ನ ಮಾಡ್ತಾರೆ ಬಂದ ಒಬ್ಬೊಬ್ಬನದ್ದೂ ಕೂಡ ಹಾರ ಹರಿದುದು ಅವರ ಆಭರಣಗಳು ಸಡಿಲಾದವು ನೇವುರ ನೆಗ್ಗಿದವು ಕುಗ್ಗಿದವು ನೆನಹುಗಳು ಕೊನೆಗೆ ಯಾವ ಮಟ್ಟಕ್ಕಾದರೂ ಅಲ್ಲಿದ್ದ ಎಲ್ಲ ರಾಜರು ಅಂದರೆ ನಾರಿಯರ ಕೈಹೊಯಿಲ ನಗೆಯನ್ನ ಎಲ್ಲರೂ ಕೇಳಿಸುವ ಮಟ್ಟಕ್ಕೆ ಆದರೂ ಇದ್ದ ಸಖಿಯರೆಲ್ಲ ಚಪ್ಪಾಳೆ ತಟ್ಟುಬಿಟ್ಟು ನಗೋ ರೀತಿಗಾದರು ಇವನು ಯಾನೆ ಬಂದಿಗೆ ಮುಟ್ಟಕ್ಕಾಗ್ತಿಲ್ವಲ್ಲಪ್ಪ ಇವನೂ ಒಬ್ಬ ರಾಜನ ಅಂತ ಹೇಳಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಆಡ್ಕೊಂಡು ನಗ್ತಾ ಇದ್ದಾರೆ ಈ ಮಗದ ನೃಪಾಲನೂ ಅಲ್ಲಿ ಬಂದಿದ್ದ ಹೀಗೆ ಜರಾಸಂಧನೂ ಕೂಡ ಮೊದಲ್ಗೊಂಡಂತೆ ಪ್ರತಿಯೊಬ್ಬರೂ ಕೂಡ ಬಂದು ಬಂದು ಆ ಪ್ರಯತ್ನವನ್ನು ಮಾಡಿದ್ರು ಮತ್ತು ಎಲ್ಲರೂ ಕೂಡ ಸೋತು ಹೋದರು ಕೊನೆಗೆ ಆ ಮಾಗದ ಕರೆದು ಹೇಳಿದ ಈ ಧನುಸ್ಸು ಬಹುಶಃ ಚಂಡಿ ಇರಬಹುದು ಇದು ನಮಗಲ್ಲ ಅಂತ ಹೇಳಿ ತಮ್ಮ ಪಟ್ಟಣಕ್ಕೆ ವಾಪಸ್ ಹಿಂತಿರುಗಿಯೂ ಕೂಡ ಹೋದರು ಯಾರ ಪಟ್ಟಿಗೂ ಯಾವ ಪಟ್ಟಿಗೂ ಕೂಡ ಇದು ಸಾಧ್ಯವಾಗಲಿಲ್ಲ ಆಗ ಒಬ್ಬ ಎದ್ದು ನಿಂತ ಆ ಎದ್ದು ನಿಂತವನನ್ನು ಕಂಡು ಈತನ ಅರ್ಜುನನಲೇ ಅರ್ಜುನನ ಹಾಗೇ ಇದ್ದಾನಲ್ಲ ರೂಪಾತಿಶಯವುಳ್ಳ ನೋಡೋಣ ಅಂಥೇಳಿ ಹೇಳಿದಾಗ ಕರ್ಣನನ್ನು ಹೊಗಳುತ್ತಾ ಇದ್ರು ಆ ಕರ್ಣ ಬಂದು ತುಡುಕಿದನು ಚಾಪವನು ಕರ್ಣನಿಗೆ ತಾನು ಅತ್ಯಂತ ಶ್ರೇಷ್ಠ ಅನ್ನುವುದಿತ್ತಲ್ಲ ಅರ್ಜುನನನ್ನ ಮಾತ್ರ ಯಾಕೆ ಹೊಗಳಬೇಕು ಅಂತ ಹೇಳಿ ಇತ್ತಲ್ಲ ಅವನು ಅದನ್ನು ಎತ್ತುವ ಪ್ರಯತ್ನವನ್ನು ಮಾಡಿದಾಗ ಮಿಡುಕದಿರದನು ಅದು ಅಲ್ಲಾಡ್ತನೂ ಇಲ್ಲ ಆಗ ಮಂಡಳಿಸಿ ಝಾಡಿಸಿ ಜಡೆದು ಜರೆದು ಔಕಿದನು ದಂಡೆಯ ನಿಕ್ಕಿ ಕೋಪದಲ್ಲಿ ಮಾತಾಡೋಕ್ಕೆ ಆಗದೇ ಇರುವಂಥ ಅವಮಾನ ಅಲ್ಲಿ ಕರ್ಣನಿಗೆ ಆಯಿತು ಕೊನೆಗೆ ಈ ಎಲ್ಲ ರಾಜರೂ ಸೋತರು ಎಲ್ಲ ರಾಜರೂ ಸೋತರು ಅದನ್ನು ಕಂಡು ನಮ್ಮ ಈ ಬಲರಾಮ ಇದ್ದಾನಲ್ಲ ಕೃಷ್ಣನ ಜೊತೆಗೆ ಬಂದಿದ್ನಲ್ಲ ಇವ ಎದ್ದನಿಂದ ಕ್ಷಿತಿಪತಿಗಳು ಅಂಜಿದುದ ಕಂಡನು ನಗುತ ಬಲುರಾಮ ಕೃತಕ ಧನುವನು ಮುರಿದು ಧೃಪದನ ಸುತೆಯ ಮುಂದಲೇ ಬಿಡಿದು ತಹೇನು ನೋಡಿ ಈಗ ಅಂತ ಹೇಳಿ ಎದ್ದಿದ್ದ ಪಕ್ಕದಲ್ಲಿದ್ದ ಕೃಷ್ಣ ಕೇಳ್ದ ಕುದುಗೋ ಒಂದು ನಿಮಿಷ ಯಾಕಪ್ಪ ಹೇಳ್ತಾ ಇದ್ದೀಯ ನೀನೀಗ ಅಲ್ಲಯ್ಯ ಇದೇನಿದು ಪೀಠವನ್ನು ಇಳಿದಿರಲ್ಲಿಗೆ ಯಾಕೆ ಇಳಿತಿದೆಯಾ ಈಗ ಗಮನವಾವುದು ಕಾರ್ಯಗತಿ ನಿಮಗೆ ಈಗ ಹೋಗುವಂಥ ಏನಪ್ಪ ಇದೆ ನಿನಗೆ ಇದಕ್ಕೇನಾದರೂ ಹೋಗ್ತಿದ್ಯೋ ನೀನು ತಿಳುಹಿಯನೆ ಬೇರೇನು ಏನು ಹೇಳಿದೆ ನೀನು ಲತಾಂಗಿಯನ್ನು ತಹೇನು ಅಂತೆಲ್ಲ ಹೇಳಿದೆಯಲ್ಲ ಏನಕ್ಕೆ ತರ್ತಾ ಇದೀಯಾ ನಿಮಗೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳಪ್ಪ ನನ್ನ ಅಣ್ಣ ನೀನು ಕುಂತಿ ಮಾನಿನಿ ಇದ್ಲಲ್ಲ ನನ್ನ ಅತ್ ನಮಗೆ ಅತ್ತೆ ತಾನೇ ಅವಳು ಸೋದರ ಅತ್ತೆ ತಾನೆ ಅವಳು ಎಮಗೆ ಅತ್ತೆಯರಲೆ ತತ್ ತತ್ಸೂನುಗಳು ಅವಳ ಮಕ್ಕಳು ಮೈದುನರು ತತ್ ಪತ್ನಿಯರು ತಂಗಿಯರು ಯಾಕೆ ಹೋಗ್ತಿದೀಯ ನೀನೀಗ ಕುಂತಿಯ ಮಕ್ಕಳೇ ದ್ರೌಪದಿಗೆ ರಮಣರು ಇಲ್ಲಿ ಮಗ ಅಂತ ಹೇಳಲ್ಲ ಮಕ್ಕಳೇ ಕುಂತಿ ಸೂನುಗಳು ದ್ರೌಪದಿಗೆ ರಮಣರು ನೋಡಿ ನೀವೆಂದ ಕೃಷ್ಣ ಬಲರಾಮ ಮೂಗಿನಲ್ಲಿ ಬೆರಳಿಟ್ಟು ತಿರುಗಿ ನೋಡ್ತಾನೆ ಕೃಷ್ಣನನ್ನು ಅಲ್ಲ ಪಾಂಡವರೆತ್ತಲಿ ಇವಳೆತ್ತ ಏನು ಮಾತಾಡ್ತಿದೀಯ ಕೃಷ್ಣ ನೀನು ಬೇಗುದಿಯಲ್ಲಿ ಅರಮನೆಯೊಳು ಒಂದಾಗಿ ಬೆಂದರು ಲೋಕವರಿಯೇ ಲೋಕದ ಪ್ರಕಾರ ಅವರು ಸುಟ್ಟೋಗಿದ್ದಾರೆ ಸತ್ತೋಗಿದ್ದಾರೆ ಶಠಾಗಮಿಕ ನಿನಗಂಜುವೆನು ನಾನು ನೀನಿದ್ದೀಯಲ್ಲ ನೀನು ವಂಚನೆಯ ಶಾಸ್ತ್ರದ ಆಗಮಿಕ ಯಾರು ಅಂದರೆ ಅದು ನೀನೇ ಕೃಷ್ಣ ಅದು ಏನು ಮಾಡಿದೀಯ ಹೇಳು ಇವಾಗ ಅಂದ ತಕ್ಷಣ ಅಲ್ಲಪ್ಪ ಕ್ಷಿತಿಯೊಳ ಇವರ ಇವರಲ್ಲ ಅಂತ ಹೇಳಿ ನೀವು ದೃಪದನ ಸುತಿ ಸುತೆಗೆ ಇನ್ಯಾರೋ ಗಂಡ ಆಗ್ತಾರೆ ಅನ್ನೋದಿದೆಯಲ್ಲ ಏನು ಅರ್ಥ ಇದು ಭೂಮಿ ಮೇಲೆ ಪಾಂಡವರಿಲ್ಲ ಅನ್ನೋದು ಎಲ್ಲರೂ ಗೊತ್ತಿರೋ ಅಂಥ ವಿಷಯ ಹಾಗಂತ ಈ ದೃಪದನ ಮಗಳಿಗೆ ಬೇರೆಯವ್ರು ಹೇಗೆ ಗಂಡ ಆಗಕ್ಕಾಗತ್ತೆ ಅಂದ್ಕೊಂಡು ನೀನು ಯಾಕೆ ಧನುಸ್ಸನ್ನು ಮುರಿಯೋಕ್ಕೆ ಹೊರಟಿದ್ದೀಯಾ ಅಂದ ತಕ್ಷಣ ಬಲರಾಮ ಹೇಳ್ತಾನೆ ನೋಡಪ್ಪ ನೀನು ಹೀಗೆ ಸುತ್ತುತ್ತೀಯಲ್ಲ ಈ ಕೊಂಬನ್ನು ನಿನ್ನ ಮಾತಲ್ಲಿ ದಯವಿಟ್ಟು ಮಾತಾಡಬೇಡ ನನಗೆ ಅರ್ಥವೇ ಆಗೋದಿಲ್ಲ ಇದು ವಿಚಿತ್ರವಲ್ಲ ಒಂದು ಕಡೆ ಹೇಳ್ತಿದೀಯ ಅವರು ಸತ್ತೋಗಿದ್ದಾರೆ ಅಂತ ಹೇಳಿ ಇನ್ನೊಂದು ಕಡೆ ಹೇಳ್ತೀಯ ಸತ್ತೋದ ಮಾತ್ರಕ್ಕೆ ದ್ರೌಪದಿಗೆ ಬೇರೆ ಗಂಡಂದ್ರೆ ಹೆಂಗೇನು ತರ್ತೀಯಾ ಅಂತ ಏನು ಹೇಳೋಕ್ಕೆ ಹೊರಟಿದೀಯ ಅದನ್ನು ಸ್ಪಷ್ಟವಾಗಿ ನೇರವಾಗಿ ನನಗರ್ಥವಾಗೋ ಥರ ಹೇಳಪ್ಪ ನೀನು ಅಂತ ಕೇಳಿದ ತಕ್ಷಣ ಆಯಿತು ನೀನು ಏನು ಮಾಡಬೇಕು ಹೇಳು ಇವಾಗ ಅಂದ ತಕ್ಷಣ ಹೇಳ್ತಾನೆ ಒಳ್ಳೇದಾಯ್ತಲ್ಲಪ್ಪ ದ್ರೌಪದಿಗೆ ಪಾಂಡವರಲ್ಲದೆ ಗಂಡರಾಗುವರು ಬೇರಿಲ್ಲ ಇದನ್ನು ನೀನು ಅರ್ಥ ಮಾಡಿಕೊ ಹಾಗಿದ್ರೆ ಅವರು ಎಲ್ಲಿದ್ದಾರೆ ಕುಂತಿ ಸೂನುಗಳನ್ನು ಈಗಲೇ ತೋರುವೆನು ವಸುದೇವನಾಣೆ ನೋಡು ಬಲರಾಮ ಬಲರಾಮನಿಗೆ ಎಂಥ ಸಂದಿಗ್ಧವಾಗುತ್ತೆ ಅಂದರೆ ಇವನೇನು ಪ್ರಾಣ ಕೊಟ್ಟು ತರಿಸೋದ್ನ ಇವರನ್ನು ಏನು ಕಥೆ ಸತ್ತಿರೋದು ಸತ್ಯ ಅಂತ ಹೇಳ್ತಾನೆ ತೋರಿಸ್ತೀನಿ ಅಂತಲೂ ಹೇಳ್ತಾನೆ ಇದು ವಿಚಿತ್ರವಲ್ಲ ಗತ ಹಸುಗಳು ಉದಿಸಿದರೆ ಲೇಸು ಸತ್ತೋದವ್ರು ಎದ್ದು ಬಂದರೆ ಸಂತೋಷವೇ ದ್ರೌಪದಿಯನ್ನೇ ಅವರೇ ಅನುರಾಗಿಸಲಿ ಭೋಗಿಸಲಿ ಭೂತಳವ ನನಗೇನು ಸಮಸ್ಯೆ ಇಲ್ಲ ಅವರ ಅಭ್ಯುದಯವೇ ನಮ್ಮ ಅಭ್ಯುದಯ ಆದರೆ ಯಲ್ಲಿದ್ದಾರಪ್ಪ ಅವರು ಅದನ್ನು ಹೇಳು ಅಂದ ತಕ್ಷಣ ಏನೂ ಯೋಚನೆ ಮಾಡಬೇಡಿ ಅವರನ್ನು ನಾನು ತೋರಿಸ್ತೀನಿ ಅಲ್ಲಿಯವರೆಗೆ ತಾವು ಎಲ್ಲಿಯೂ ಎದ್ದು ದ್ರೌಪದಿಯನ್ನು ಎಳ್ಕೊಂಬರ್ತೀನಿ ಈ ಧನು ಎತ್ತತೀನಿ ಬಾಣ ಹೊಡಿತೀನಿ ಈ ಥರದ್ದನ್ನು ಏನನ್ನೂ ಮಾಡಿದೆ ಅವರ ಅಭ್ಯುದಯವನ್ನು ಆಶಿಸ್ತಿದ್ದೀರಿ ತಾನೇ ಅದಷ್ಟನ್ನು ಮಾಡಿಕೊಂಡು ದಯಮಾಡಿ ನೀವು ಕುಳ್ಳಿರಿ ಅಂತ ಹೇಳಿ ಈ ಕೃಷ್ಣ ಹೇಳಿದಾಗ ಬಲರಾಮ ಅಂದ್ಕೊಳ್ತಾನೆ ಎಷ್ಟು ಸರಿ ಯಾವ ಅವತಾರದಲ್ಲಿ ಜೊತೆಯಲ್ಲಿ ಹುಟ್ಟಿದರೂ ಕೂಡ ನೀನು ಏನು ಮಾಡ್ತಿದೆಯಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಇದು ಕಷ್ಟವೇ ಯಾಕೆ ಅಂದರೆ ಅವರು ಸತ್ತೋಗಿದ್ದಕ್ಕೆ ಇವನು ಸಂತಾಪ ಬೇರೆ ಸೂಚಿಸಿರ್ತಾನೆ ಈ ಕೃಷ್ಣ ಪಾಪಚ ಇಂಥ ಕೆಲಸವಾಯ್ತಲ್ಲ ಅಂತ ಹೇಳಿ ಈಗ ತೋರಿಸ್ತೀನಿ ಅಂತಾನೆ ಹೇಗಿದು ಅಂತ ಹೇಳಿ ಬಲರಾಮ ಆಯಿತು ಅಂತ ಹೇಳಿ ಕೂತ್ಕೊಳ್ತಾನೆ ಎಲ್ಲಿ ಅನ್ನೋದನ್ನು ನಾವೆಲ್ಲರೂ ಒಟ್ಟಾಗಿ ನಾಳೆ ನೋಡೋಣ ಅಂಥೇಳಿ ಹೇಳ್ತಾ ಎಲ್ಲ ಸೌಖ್ಯ ಮತ್ತು ಸನ್ಮಂಗಳು ಸಕಲರ ಮನಸ್ಸು ಮತ್ತು ಮನೆಗಳಲ್ಲಿ ಒಟ್ಟಿಗೆ ಇರಲಿ ಅಂಥೇಳಿ ಆಶಿಸ್ತಾ ಇವತ್ತಿನ ಉಪನ್ಯಾಸವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಿದ್ದೇನೆ ಮತ್ತೆ ನಾಳೆ ಭೇಟಿಯಾಗೋಣ ನಮಸ್ಕಾರ